ವದನನ್ನು ಧ್ಯಾಯೇ ಸರ್ವವಿಘ್ನ ಉಪಶಮಂತರಿ ಸರ್ವವಿಘ್ನ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣಯತಾರಂ ವಂದೇ ವಿಜಯದಂ ಹರಿಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥ ಮಧುರಂ ಭಜೇ ನಾಪತ್ರಯಾವಹಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶುಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ಸಿದ್ಧಾರ್ಥ ಸಿದ್ಧಾರ್ಥಂ ಪೂಜಿತೋ ಯಶ್ಚನೇರಪಿ ಸರ್ವವಿಜ್ಞಕ್ಷೇ ತಸ್ಮೈ ಶ್ರೀ ಗಣಾಧಿಪತಯೇ ನಮಃ ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನಿ ನಮಃ ಪುರಂದರಾಯ ವಿಜಯಾಲಯಾಯ ತೇ ನಮಃ ಆಪಾದಮೂಲ ಪರ್ಯಂತಂ ರೋಗಣಾಕೃತಿ ಸ್ಮರೇ ತೇನ ವಿಘ್ನಾಃ ಮನುಷ್ಯಂತಿ ಸಿದ್ಧಂತಿ ಚ ಮಹಾರಥಾಃ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ ಸ್ವಸ್ಥಸ್ಥ ಸದಾ ವಿಶೇಷ ಸಮಂಗಳಾನಿ ಭವಂತು ಒಂದು ಕಲಾಶಾಲೆಯ ವಾರ್ಷಿಕೋತ್ಸವದ ನಿಮಿತ್ತ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಒಂದು ವ್ಯಕ್ತಿಗಳಿಗೂ ವಯಸ್ಸಾಗುತ್ತೆ, ಸಂಸ್ಥೆಗಳಿಗೂ ವಯಸ್ಸಾಗುತ್ತೆ. ವ್ಯಕ್ತಿಗಳು ವಯಸ್ಸಾದಂತೆ ಆದಂತೆ ಜೀವನದ ಅಂತ್ಯಕ್ಕೆ ಸಮೀಪಿಸ್ತಾರೆ. ಆದರೆ ಸಂಸ್ಥೆಗಳು ಮೊದಲು 4 ಜನ 6 ಜನ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಮುಂದೆ ದೊಡ್ಡ ಹೆಮ್ಮರವಾಗಿ ಬೆಳೆಯಿತು. ಅದರಿಂದ ಒಂದು ಬೆಳೀತಾ ಇರುವ ಸಂಸ್ಥೆಯನ್ನು ನೋಡಿ ಸಂತೋಷಪಟ್ಟು ಅದರಲ್ಲಿ ತಮ್ಮ ಪಾಲಿನ ಸೇವೆಯನ್ನು ಸಲ್ಲಿಸಿ ಅದರಿಂದ ಏನು ಪಡ್ಕೋಬೇಕು ಅದನ್ನು ಪಡ್ಕೊಳ್ಳಿಕ್ಕಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಪಾಲಕರು ವಿದ್ಯಾರ್ಥಿಗಳು ನಿಜವಾಗಿಯೂ ಪುಣ್ಯ ಮಾಡಿದವರು ಅಂತ ಹೇಳಬೇಕು. ಯಾಕಂದರೆ ಸಾಮಾನ್ಯವಾಗಿ ವಿದ್ಯೆ ಮಾರಾಟಕ್ಕೆ ಇದೆ ಅನ್ನುವ ಸ್ಥಿತಿ ಸಮಾಜದಲ್ಲಿರುವಾಗ ಮಾರಾಟ ಬೇಡ, ಅರ್ಹರಿಗೆ ಅದನ್ನು ಹಂಚುತ್ತೇವೆ, ಯೋಗ್ಯತೆ ಇದ್ದವರು ಬಂದು ತಗೊಳ್ಳ್ರಿ ಅಂತ ಒಂದು ವಿಶಾಲ ಮನೋಭಾವದಿಂದ ಗುರುಕುಲ ಪದ್ಧತಿಯಿಂದ ಆ ಒಂದು ಕ್ರಮವನ್ನು ಹೇಳಿಕೊಡ್ತಾರಂಥವರು ಶ್ರೀಮಾನ್ ಸುಧೀಂದ್ರರವರು, ಅವರನ್ನು ಅಭಿನಂದಿಸಬೇಕಾಗುತ್ತೆ. ಎಲ್ಲರೂ ಒಂದು ಉಪನ್ಯಾಸ ಕರೆಯಿರಿ, ಸ್ವಾಮೀಜ ಕಾನ್ಸರ್ಟಿ ಕರೆಯಿರಿ, ಎಷ್ಟು ಜನ ಸೇರ್ತಾರೆ ಅಂತ ಕೇಳೋರು ಕಾಣ್ತಾರೆ ಹೊರತು ಜನ ಮೆಚ್ಚುವುದಲ್ಲ. ಜನಾರ್ದನ ಮೆಚ್ಚಬೇಕು ಅನ್ನುವಂಥ ಜ್ಞಾನ ಬಹಳ ಕಡಿಮೆ ಇರ್ತದೆ. ಆ ದೃಷ್ಟಿಯಲ್ಲಿ ನಾನು ಶ್ರೀಯುತ ಸುಧೀಂದ್ರ ಅವರನ್ನು ಅಭಿನಂದಿಸಿ ಅಂಥವರನ್ನು ಗುರುಗಳಾಗಿ ಸ್ವೀಕಾರ ಮಾಡೋದಕ್ಕೆ ನಿಮ್ಮ ಮಕ್ಕಳಿಗೆ ಪ್ರೇರಣೆ ಮಾಡಿ ನೀವು ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಇಲ್ಲಿ ಬಂದು ಕೊಡ್ತಾ ಇರೋದ್ರಿಂದ ಪಾಲಕರನ್ನು ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮಾಡ್ತೇನೆ. ಸಾಮಾನ್ಯವಾಗಿ ನನಗೆ ಅವರು ಕೊಟ್ಟಿರುವಂತಹ ವಿಷಯ ಹರಿದಾಸ ಸಾಹಿತ್ಯದಲ್ಲಿ ಪ್ರಾಕಾರಗಳು ಮತ್ತು ಮುಂದಿಗೆಯ ವಿಶೇಷ. ಇದು ಒಂದೊಂದು ಕೂಡ ಮಂಡೆಯನ್ನು ಬಿಸಿ ಮಾಡುವಂಥದ್ದೇ ಇರ್ತದೆ, ಹಾಗೆ ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ. ಆದಷ್ಟು ಬೇಗ ಮುಗಿಸ್ತೇನೆ ಅಂತ ಹೇಳ್ತೇನೆ ಮೊದಲನೇದಾಗಿ. ಯಾಕೆಂದ್ರೆ ಅಂದರೆ ಈಗ ಒಬ್ಬರು ಹೇಳ್ತಾನೆ ಇದ್ರು ಹೇಳ್ತಾನೆ ಇದ್ರು ಹೇಳ್ತಾನೆ ಇದ್ರು ಅಲ್ಲ, ಒಬ್ಬರು ಒಂದು ಫೋನ್ ಹಿಡ್ಕೊಂಡು ಡಯಾಸ್ ಮೇಲೆ ಹತ್ತಿದ್ರು, ಇವರು ಮುಗಿಸ್ತೇನೆ ಮುಗಿಸ್ತೇನೆ ಅಂದರು. ಇಲ್ಲ ನೀವು ಹೇಳ್ತಾ ಇರಿ, ನಿಮಗೆ ತೊಂದರೆ ಇಲ್ಲ, ನಿಮ್ಮ ಕರ್ಕೊಂಡ್ರೆಲ್ಲ ಅವ್ರು ಎಲ್ಲಿದ್ದಾರೆ ನೋಡ್ತೇನೆ ಅಂತ. ಹಾಗಾಗಿ ನಮ್ಮ ಹಳದಿಯವರಿಗೆ ಏನು ಆಗ್ಬಾರ್ದು, ಅಶೋಕವರಿಗೆ ಏನು ಆಗ್ಬಾರ್ದು, ಅದೆಲ್ಲ ಮೊದಲೇ ಬೇಕೇನೆ ಅಂತ ಹೇಳಿ 4 ಮಾತುಗಳನ್ನು ನುಡಿತಾ ಇದ್ದೇನೆ. ಹರಿದಾಸ ಸಾಹಿತ್ಯ ಕನ್ನಡ ಭಾಷೆಯಲ್ಲಿ ಇರುವಂಥ ಒಂದು ಅಮೂಲ್ಯವಾದ ಸಾಹಿತ್ಯ, ಬೇರೆ ಇನ್ಯಾವ ಮತಗಳಿಗೂ ಸಿಗದೇ ಇರುವಂತಹ ಒಂದು ಅನುಕೂಲ ಮಧ್ವ ಮತಕ್ಕೆ ಸಿಕ್ಕಿದ್ದು. ಸರ್ವಮೂಲ ಗ್ರಂಥಗಳು ಹೇಗೋ, ಟೀಕೆ ಟಿಪ್ಪಣಿಗಳು ಹೇಗೋ, ಅದಕ್ಕೆ ಸಮಾನಾಂತರವಾಗಿ ಭಾಷೆಯೊಂದೇ ಬೇರೆ, ಭಾವನೆಗಳೆಲ್ಲ ಮಧ್ವರದೇ, ಆ ರೀತಿ ಹುಟ್ಟಿ ಬಂದಿರುವಂತಹದ್ದು ಈ ಒಂದು ಸಾಹಿತ್ಯ. ಕನ್ನಡದಲ್ಲಿಯೂ ಉಂಟು, ಅದೇ ರೀತಿ ಸಂಸ್ಕೃತದಲ್ಲೂ ಉಂಟು. ಸಂಸ್ಕೃತವನ್ನು ಅರಿಯದೇ ಇದ್ದಂಥ ಜನಗಳೇ ತುಂಬ ಸಮಾಜದಲ್ಲಿ. ಹಿಂದಕ್ಕೆ ಎಲ್ಲರಿಗೂ ಸಂಸ್ಕೃತ ಬರ್ತಿತ್ತು, ಹೇಳೋದು ಕೇಳೋದೆಲ್ಲ ನಡೀತಾ ಇತ್ತು. ಆದರೆ ಆಂಗ್ಲರು ಈ ದೇಶವನ್ನು ಆಳಿದಾಗ, ಮುಸಲ್ಮಾನರು ಈ ದೇಶವನ್ನು ಆಳಿದಾಗ, ಜೀವನದ ಕ್ರಮ ಬದಲಾವಣೆಯಾದಾಗ, ಸಂಸ್ಕೃತ ಮೂಲ ಗುಂಪಾದಾಗ, ಅವರಂತೆ ದೇಶ ಅವರಂತೆ ಭಾಷೆ ಅವರಂತೆ ಆಚರಣೆಗಳನ್ನು ಜನ ತಂದುಕೊಂಡು ಪರಕೀಯರನ್ನು ಸಂತೋಷಪಡುವ ಸ್ಥಿತಿ ಬಂದಾಗ ನಮ್ಮ ಆಶಯ ಪದ್ಧತಿ ಅನ್ನೋದೇನಿತ್ತು ಅದೆಲ್ಲ ಕಳೆದು ಹೋಗ್ತಾ ಬಂತು.
ಇವತ್ತು ಎಲ್ಲಿವರೆಗೆ ತಲುಪಿದ್ದೇವೆ ನಾವು ಅಂದರೆ ಏನಾರ ಕೇಳ್ಕೊಂಡು ಮನೆ ಇರ್ತೀರೋ ಇಲ್ಲ ವೃದ್ಧಾಶ್ರಮಕ್ಕೆ ಹೋಗ್ತೀರೋ ಅಂತ ಅಪ್ಪ ಅಮ್ಮನ ಮಕ್ಕಳು ಕೇಳೋ ಸ್ಥಿತಿಗೆ ನಮ್ಮ ಸಮಾಜ ಬಂದಿದೆ ಅಂದರೆ ಇದರ ಅವನತಿಯೋ ಪ್ರಗತಿಯೋ ಅನ್ನುವಂಥದ್ದನ್ನು ನಾನು ನೋಡಿದೆ. ಸಂಸ್ಕೃತ ತಿಳಿದೇ ಇದ್ದವರು 100 to 80 ಜನರಷ್ಟಿದ್ದಾರೆ. ಒಂದು 20 ಜನ ಸಂಸ್ಕೃತ ತಿಳಿಯಬಹುದು. ಆದರೆ ಮಿಕ್ಕವರಲ್ಲಿ ಪಾಮರರು ಅಂತವರನ್ನು ಭಾಗ ಮಾಡಿದ್ದಾರೆ. ಆ ಪಾಮರರಲ್ಲಿ ಹೆಣ್ಣು ಹೆಂಗಸರು ಉಂಟು, ಬ್ರಾಹ್ಮಣರು ಉಂಟು, ಇದರ ಜಾತಿಯವರು ಉಂಟು. ಎಲ್ಲ ಜನಾಂಗದಲ್ಲಿಯೂ ಪಂಡಿತರು ಪಾಮರರು ತಿಳಿದವರು ತಿಳಿದೇ ಇದ್ದವರು ಅಂತ ಎರಡು ಭಾಗಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಸತ್ಪುರುಷರನ್ನು ಒಂದು ಭಾಷೆಗೆ ಒಂದು ಕಾಲಕ್ಕೆ ಒಂದು ದೇಶಕ್ಕೆ ಮಿತಿಯಾದವರಲ್ಲ. ಜ್ಞಾನ ಯಾರು ಸ್ವೀಕಾರ ಮಾಡ್ತಾರೋ, ಯಾರು ಅದನ್ನು ಅಕ್ವೈರ್ ಮಾಡ್ಕೊತಾರೋ ಅಂಥವರಿಗೆ ಸಿಗುವ ವಸ್ತು. ಇವನು ಯಾವ ಜಾತಿಯನ್ನು ಮುಖ್ಯ ಅಲ್ಲ. ಅದಕ್ಕಾಗಿ ಜ್ಞಾನಿಗಳಿಗೆ ಜಾತಿನ ಪೂಜೋ ಸಹಿ ಪೂಜಲಿಯೋ ಜ್ಞಾನ ಮೂಲ ಕರೋತರವರ ಒಡೆಯರಹೋ ಜ್ಞಾನ ಅಂತ ಹೇಳ್ತಾ ಸಾಧುಗಳಿಗೆ ಜ್ಞಾನಿಗಳಿಗೆ ಜಾತಿ ಇಲ್ಲ, ದೇವರಿಗೆ ಜಾತಿ ಇಲ್ಲ. ಯಾಕೆಂದರೆ ಅವನೆಲ್ಲರೂ ಸೇವ ಯೂನಿವರ್ಸಲ್ ಗಾಡ್. ದೋ ಜಲಚರ, ದೋ ವನಚರ, ದೋ ಬೊಮ್ಮನ, ದೋ ಕ್ಷತ್ರಿಯ, ಇಕನಂಗ, ಇಕಬಿಂಗ, ದಸ ಅವತಾರಕೀಯ ರಾಮನೇ ಕವಿ ದಾಸರು ಬರ್ತಾರೆ. ಎರಡು ನೀರಿನಲ್ಲಿರುವ ಪ್ರಾಣಿಗಳು ಮೀನು ಆಮೆ, ಹಾಗೆ ಎರಡು ಕಾಡಿನಲ್ಲಿರುವ ಪ್ರಾಣಿಗಳು ಹಂದಿ ಸಿಂಹ. ಇವರಿಬ್ಬರು ಬ್ರಾಹ್ಮಣರು, ಒಬ್ಬ ವಾಮನ ಒಬ್ಬ ಪರಶುರಾಮ, ಇಬ್ಬರು ಕ್ಷತ್ರಿಯರು ಒಬ್ಬ ರಾಮ ಒಬ್ಬ ಕೃಷ್ಣ, ಒಬ್ಬ ಭಕ್ತರನ್ನಿಂತ ಬೌದ್ಧ, ಇನ್ನೊಬ್ಬ ಯಾವ ಕುದುರೆ ಹತ್ತಿದ ಕಲ್ಪಿ. ಈ ಹೇಳಿದ ದೇವರನ್ನು ಯಾವ ಜಾತಿಗೆ ಸೇರಿಸ್ತೀನಿ? ಅವನು ಒಂದು ಜಾತಿಗೆ ಸಂಬಂಧಪಟ್ಟವನಲ್ಲ. ಹೀಗೆ ಒಂದು ಜಾತಿಗೆ ಸಂಬಂಧಪಟ್ಟವನ್ನೆಲ್ಲ ಅಂತ ತಿಳ್ಕೊಳ್ಬೇಕು ಅವನು. ಆ ರೀತಿ ಒಂದು ಸಾಹಿತ್ಯ ಹರಿದಾಸ ಸಾಹಿತ್ಯ ಅಂದರೆ ದೇವರು ಅಂತ ಒಬ್ಬ ಇದ್ದಾರೆ, ನಾವು ಅವನ ದಾಸರು ಅಂತ ತಿಳ್ಕೊಂಡವರೆಲ್ಲ ದಾಸರೇ, ಅವರೆಲ್ಲರೂ ಕೂಡ ಹರಿದಾಸರೇ ಅನ್ನುವಂಥದ್ದನ್ನು ತಿಳಿಯಬೇಕು. ಲೋಕದಲ್ಲಿರೋದು ಎರಡು, ಈಶವನೊಬ್ಬನೇ, ಉಳಿದದ್ದೆಲ್ಲ ದಾಸರು. ಅಸ್ವತಂತ್ರ ಸ್ವತಂತ್ರ ಅಂತ ಹೇಳುವ ಭಾಗ, ಸ್ವತಂತ್ರವೋ ಭಗವಾನ್ ವಿಷ್ಣು ಅಂತ ಕರೆದು ಉಳಿದವರನ್ನು ಅಸ್ವತಂತ್ರರು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಹಕ್ಕೆ ಪರಕ್ಕೆ ಎರಡಕ್ಕೂ ಅನುಕೂಲವಾಗುವಂಥ ವಿಷಯಗಳನ್ನು ತಾವು ತಿಳ್ಕೊಂಡು ಇನ್ನೊಬ್ಬರಿಗೆ ತಿಳಿಸಿದವರನ್ನು ಜ್ಞಾನಿಗಳು ಅಂತ ಕರೀತಾರೆ. ಅದನ್ನು ನೋಡಿ ಮೊದಲಿಗೆ ಈ ಒಂದು ಭಾಷೆ ಅಂದರೆ ಏನು ಅಂತಂದರೆ, ಕಚೇರಿಗೆ ಹೋಗುವಾಗ ಒಂದು ಡ್ರೆಸ್ ಹಾಕ್ಕೊಂಡಿರ್ತೀನಿ, ಮನೆ ಒಳಗಿದ್ದಾಗ ಇನ್ನೊಂದು ಡ್ರೆಸ್ ಇರುತ್ತೆ. ಮನೆಯಲ್ಲಿರುವ ಡ್ರೆಸ್ಸು ಅಷ್ಟು ಬಿಗಿಯಾಗಿ ಅಷ್ಟು ನೀಟಾಗಿ ಇರಬೇಕಾದಿಲ್ಲ, ಸುಖಮಯವಾಗಿರುವಂತೆ ಇರ್ತದೆ. ಹೊರಗಡೆಗೆ ಹೋದಾಗ ಒಂದು ರೀತಿಯ ನೀತಿಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಹಾಗೆ ದಾಸ ಸಾಹಿತ್ಯ ಕನ್ನಡದಲ್ಲಿದೆ, ಅದು ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿ. ಸಂಸ್ಕೃತ ಸಾಹಿತ್ಯ ಸಂಸ್ಕೃತ ಭಾಷೆಯಲ್ಲಿದೆ, ಅದು ಜಿಜ್ಞಾಸೆ ಮಾಡುವಂಥವರಿಗೋಸ್ಕರವಾಗಿ ಜೀವನದ ಒಂದು ಹಂತವನ್ನು ಮುಂದಿನವರಿಗೆ ಅಂತ ತಿಳ್ಕೋಬೇಕು. ಮೊದಲನೇದಾಗಿ ಸಾಹಿತ್ಯ ಅಂದರೆ ಏನು ಅಂತ ನಾವು ತಿಳ್ಕೋಬೇಕು. ಸಾಹಿತ್ಯ ಅಂದರೆ ಏನು ಅಂತ ಕೇಳಿದರೆ, ಮಿಲ್ಟನ್ ಅನ್ನುವ ಕವಿ ಹೇಳ್ತಾನೆ, ಯಹ ಪರ ಎರಡಕ್ಕೂ ಸಾಧಕವಾದಂಥ ಆತ್ಮಸಿದ್ಧಿಯನ್ನು ಪಡೆದಂಥ ಮಹಾನುಭಾವರ ಅನುಭವದ ಉದ್ಗಾರ ಇದೆಯಲ್ಲ ಅದು ಸಾಹಿತ್ಯ ಅಂತ ಮಿಲ್ಟನ್ ಹೇಳಿದರೆ, ಕೀಟ್ಸ್ ಅನ್ನುವಂಥ ಕವಿ ಹೇಳ್ತಾನೆ, ಶಬ್ದ ರಚನಾ ಚಾತುರ್ಯದಿಂದ ತನ್ನಿಂದ ತಾನೇ ಹೊರಟು ಬರುವಂತಾ ಇದ್ದರೆ ಇತರ ಕಟ್ಟುಪಾಡುಗಳಿಗೆ ಮಿಕ್ಕಿ ಪಕ್ವ ಆಗದೆ ಇತರರ ಪ್ರೇರಣೆಯಿಂದ ಬಾಧಿತವಾಗದೆ ತೇಜವ ರಾಶಿಯಾಗಿ ಒಂದು ದುರಂತ ಶಕ್ತಿಯುತವಾಗಿ ಪ್ರಸ್ಫುರಿಸಿ ಬರ್ತಾ ಇರುವಂಥ ಪ್ರಭಾವಶಾಲಿ ಮಾತಿದ್ದರೆ ಅದು ಸಾಹಿತ್ಯ ಎಂಬುದಾಗಿ ಕೀಟ ಕವಿ ಹೇಳ್ತಾರೆ. ಇನ್ನು ವರದ ಸ್ವರತ್ತವರು ಹೇಳ್ತಾರೆ, ಜ್ಞಾನದ ತಿರುಳಿನಂತೆ ಮಾತು ರಸ ಕಳೆ ಕಟ್ಟಿದರೆ ಶಾಸ್ತ್ರಕ್ಕೆ ಸಮ್ಮತವಾಗಿ ಆದೇಶ ಬಂದರೆ ಅದಕ್ಕೆ ಸಾಹಿತ್ಯ ಅಂತ ಕರೀತಾರೆ. ಹೀಗೆ ವರ್ಣನೆ ಮಾಡ್ತಾರೆ. ಯಾವ ವ್ಯಾಟಿಕನ್ನಲ್ಲಿ ಪೋಪ್ ಹೇಳ್ತಾರೆ, ಮಾನವ ಭಾಷೆಯ ಪರಿಪೂರ್ಣ ಪದ್ಯ ಎಲ್ಲರ ಮನದಲ್ಲಿದ್ದು ಮನಸ್ಸಿನಲ್ಲಿ ಭಾವನೆಗಳಿದ್ದು ಕೂಡ ಅದನ್ನು ಹೇಳಿಕೊಳ್ಳಿಕ್ಕೆ ಬರದೇ ಇದ್ದವರಿಗೆ ಸೂಕ್ತವಾದ ಶಬ್ದಗಳನ್ನು ಜೋಡಿಸಿ ಕೊಟ್ಟರೆ ಅದು ಸರಿಯಾದ ಸಾಹಿತ್ಯ ಅನ್ನುವಂಥದ್ದನ್ನು ಹೇಳ್ತಾರೆ. ಶೇಕ್ಸ್ಪಿಯರ್ ಹೇಳ್ತಾನೆ, ಕಲ್ಪನಾ ಸಾಮರ್ಥ್ಯಗಳಿಗೆ ಹರಿಸಿದ ಅವ್ಯಕ್ತ ತತ್ವಗಳನ್ನು ವ್ಯಕ್ತಗೊಳಿಸಿ ದೇಶ ಕಾಲಗಳ ಪರಿಮಿತಿಯಲ್ಲಿ ಅಚ್ಯೂತವಾದದ್ದನ್ನು ಅಮೂರ್ತವಾದದ್ದನ್ನು ಮೂರ್ತಿವಂತವನ್ನಾಗಿ ಮಾಡಿ ನಮ್ಮ ಕಣ್ಣೆದುರಿಗೆ ನೆಲೆಸಿ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುವಂತಹ ಯಾವ ಭಾಷೆ ಶಬ್ದಗಳಿವೆ ಅದು ಸಾಹಿತ್ಯ ಅಂತ ಹೇಳಿ ಶೇಕ್ಸ್ಪಿಯರ್ ವರ್ಣನೆ ಮಾಡ್ತಾರೆ. ಇನ್ನು ಕೋಲರಿಜ್ಜನವರು ಹೇಳ್ತಾರೆ, ನಂಬಲಾಗದೇ ಇರುವಂತಹ ಸಂದೇಹಗ್ರಸ್ತವಾದಂಥ ವಿಷಯವನ್ನು ಶಬ್ದ ಸಂಪತ್ತಿನಿಂದ ತತ್ಕಾಲದಲ್ಲಿ ನಂಬುವಂತೆ ಮಾಡುವುದು
ಒಂದು ಚಾತುರ್ಯ ಯಾವುದಿರುತ್ತೆ ಆ ಶಬ್ದ ಜಾಲಕ್ಕೆ ಸಾಹಿತ್ಯ ಅಂತ ಕರೀತಾರೆ. ಇನ್ನು ಜೀವನದ ಪರಿಪೂರ್ಣ ವಿಮರ್ಶೆ ಸಾಹಿತ್ಯ ಎಂಬುದಾಗಿ ಮ್ಯಾಥ್ಯೂ ಅನ್ನುವಂತಹ ಕವಿ ತಾನು ಹೇಳ್ತಾ ಇದ್ದಾನೆ. ಕನ್ನಡ ಸಾಹಿತ್ಯ ಅಂದರೆ ಒಂದು ಸುಮಾರು 1,000 ವರ್ಷದ ಇತಿಹಾಸ ಕನ್ನಡ ಸಾಹಿತ್ಯದಲ್ಲಿದೆ. ಅದರಲ್ಲಿ ನೃಪತುಂಗ ಮಾರ್ಗ ಅನ್ನುವ ಗ್ರಂಥದಿಂದ ಪ್ರಾರಂಭ ಮಾಡಿಕೊಂಡ್ರೆ ಇವತ್ತಿನ ತನಕ ಕನ್ನಡದಲ್ಲಿ ಕವಿಗಳು ಬರ್ತಾ ಇವೆ, ಗ್ರಂಥಗಳು ಬರ್ತಾ ಇವೆ, ಮಾತುಗಳನ್ನು ಆಡ್ತಾ ಇದ್ದೇವೆ. ಅದರಲ್ಲಿ ಜನಗಳಿಗೆ, ಜನಸಾಮಾನ್ಯರಿಗೆ ತತ್ವವನ್ನು ತಿಳಿಸಲಿಕ್ಕಾಗಿ ಭಾಷೆಯನ್ನು, ಆ ಕನ್ನಡ ಭಾಷೆಯನ್ನು ಉಪಯೋಗಿಸಿಕೊಂಡಂತಹ ಗುಂಪುಗಳು ಎರಡು, ಒಂದು ಶಿವಶರಣರು ಮತ್ತೊಂದು ಹರಿದಾಸರು ಅನ್ನುವಂಥ. ಇವರು ಏನು ಮಾಡಿದರು ಅಂದರೆ ಸಂಸ್ಕೃತ ಅರ್ಥವಾಗದೇ ಇದ್ದಾಗ, ಜೀವನದ ಗುರಿಯನ್ನು ತಲುಪೋದರಲ್ಲಿ ಜನಕ್ಷಣತೆಯನ್ನು ಕಾಣ್ತಾ ಇದ್ದಾಗ, ಭಾವನೆಗಳಿಗೆ ಬೆಲೆ ಕೊಟ್ಟು ಭಾಷೆಗೆ ಒಲಿಯೋದಿಲ್ಲ ಭಗವಂತ, ಭಾವನೆಗಳಿಗೆ ಒಲಿಯುತ್ತಾನೆ. ಅದರಿಂದ ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನು ನಂಬಿ ಪರಿಶುದ್ಧವಾದ ಜೀವನ ನಡೆಸಿರಿ ಅಂತ ಜೀವನದ ಉಜ್ಜೀವನತೆಗೆ ಒಂದು ಮಾರ್ಗದರ್ಶನವನ್ನು ಮಾಡಿದ್ದು ಸಾಹಿತ್ಯ ಅಂತ ಕರೆದಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಒಂದು ವಿಶೇಷ ಅಂದರೆ ಎಲ್ಲವೂ ವೇದವನ್ನು ಆಧರಿಸಿ ನಿಂತಹ ತತ್ವ ವಿಚಾರ ಪ್ರಣಾಳಿಕೆಯನ್ನು ನಾವು ಕಾಣ್ತೇವೆ. ವೇದವನ್ನು ಯಾರು ಬಿಟ್ಟರೋ ಅದು ಮುಂದುವರಿಯುವ ಕಷ್ಟ ಆಗ್ತದೆ. ಹಾಗಾಗಿ ಜೈನ ಸಾಹಿತ್ಯ, ಬೌದ್ಧ ಸಾಹಿತ್ಯ ಇತ್ಯಾದಿಗಳನ್ನು ನೋಡಿದರೆ ಅವರು ವೇದವನ್ನು ಒಪ್ಪಿ ನಡೆಯುವುದಿಲ್ಲ, ಅವೈದಿಕ ಮತಗಳು ಅಂತ ಕರೆಸಲ್ಪಡ್ತಾರೆ. ಇನ್ನು ವೇದವನ್ನು ನಂಬಿದರೂ ಕೂಡ ಅದರ ಬಗ್ಗೆ ವ್ಯತ್ಯಾಸವನ್ನು ಮಾಡುವಂಥವ್ರು ಅನೇಕರಿಂದ ಜಿಜ್ಞಾಸೆಗೆ ಹೊರಟಂತಹ ಕಾಲಕ್ಕೆ ಬಹಳಷ್ಟು ಚರ್ಚೆಗಳು ಈ ವಿಷಯದಲ್ಲಿ ನಡೆಯುತ್ತವೆ. ಅದರಲ್ಲಿ ವಿಶೇಷವಾಗಿ ಪಂಡಿತರ ಬಗ್ಗೆ ಒಂದು ಆಪಾದನೆ ಉಂಟು. ಏನೆಂದರೆ ದೇಶ ಎಲ್ಲ ಸ್ವಾತಂತ್ರ್ಯ ಬೇಕು ಅಂತ ಹೋರಾಡ್ತಾ ಇದ್ದಾಗ, ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಮಾಡಿ ಕೂತ್ಕೊಂಡಿದ್ದಾಗ ಈ ಬ್ರಾಹ್ಮಣರೆಲ್ಲ ಒಂದು ಕಡೆ ಸೇರಿಕೊಂಡು ದೇಶದ ಬಗ್ಗೆ ಹೋರಾಡದೇನೆ, ಓ ಮಾತಾಡೋ ಬ್ರಹ್ಮ ಜಿಜ್ಞಾಸ, ಓ ಬ್ರಹ್ಮ ದೊಡ್ಡವನು ಅಲ್ವೋ, ಬ್ರಹ್ಮ ಅಂದರೆ ಯಾರು ಅಂತ ಈ ರೀತಿ ಚರ್ಚೆಗೆ ಶುರು ಮಾಡಿಬಿಟ್ರು. ಸ್ವಾತಂತ್ರ್ಯದ ಹೋರಾಟಕ್ಕೆ ಬ್ರಾಹ್ಮಣರ ಕೊಡುಗೆ ಏನೇನೂ ಇಲ್ಲ ಅಂಥೇಳಿ ಒಂದು ಆಪಾದನೆ ಬುದ್ಧಿಜೀವಿಗಳು ಅನ್ನೋ ಅಂತ ಅನಿಸಿಕೊಂಡವರು ಮಾಡ್ತಾರೆ. ಅದನ್ನು ತಿಳ್ಕೋಬೇಕು. ನಮ್ಮ ದೇಶದ ವಿಶೇಷ ಅಂದರೆ ಸೀಟಿನಲ್ಲಿ ಯಾರೇ ಕೂತಿರಲಿ ರಾಜಕೀಯವಾಗಿ ಆಳೋದಕ್ಕೆ, ನಮ್ಮನ್ನು ಆಳ್ತಾ ಇರೋ ಭಗವಂತ ಬೇರೆ ಇದ್ದಾನೆ, ನಾವು ವಿಶ್ವದ ಪ್ರಜೆಗಳು ಅಂತ ತಿಳ್ಕೊಂಡು ತಮ್ಮ ಪಾಲನೆ ಕರ್ತವ್ಯವನ್ನು ತಾವು ಮಾಡ್ತಾ ಅದನ್ನು ಭಗವಂತನಿಗೆ ಒಪ್ಪಿಸ್ತಾ ಇರುವಂಥದ್ದು ನಮ್ಮಲ್ಲಿ ಕಾಣುವಂಥ ಒಂದು ವಿಶೇಷ. ಈ ಬೇರೆ ದೇಶಗಳಲ್ಲಿ ಒಬ್ಬ ರಾಜ ಇದ್ದ, ಅವನೊಂದು ಧರ್ಮ ಇತ್ತು, ಅದರ ಅನುಯಾಯಿಗಳು ಬದುಕಿದ್ರು, ಉಳಿದವರನ್ನೆಲ್ಲ ಕೊಂದರು ಅಂತ ಹೇಳಿ ರಕ್ತ ಕ್ರಾಂತಿ ಎನ್ನುವಂಥದ್ದು ನಡೆದು ಕೊನೆ ಇವರು ಹಾಳಾಗಿ, ಇವರ ಸಾಮ್ರಾಜ್ಯಗಳು ಹಾಳಾಗಿ, ಅಲ್ಲಿ ಕಲ್ಚರ್ನೇ ಹೊರಟೋಗ್ತದೆ. ಆದರೆ ಭಾರತ ದೇಶದಲ್ಲಿ ಹಾಗಾಗಲಿಲ್ಲ. ಹೊರಗೆ ಏನೇ ತೆಗೆ ಹತ್ತಿ ಉರಿತಾ ಇದ್ದರೂ ಒಳಗೆ ಆ ಒಂದು ಆತ್ಮಜ್ಞಾನದ ನಂದನ ದೀಪ ಅದು ಆರದೇ ಉರಿಯುವಂತೆ ಅದಕ್ಕೆ ಎಣ್ಣೆಯನ್ನು ಹಾಕಿ ಪೋಷಣೆ ಮಾಡಿ ಮುಂದಿನ ತಲೆಮಾರುಗಳಿಗೆ ಕೊಟ್ಟದ್ದು ಬ್ರಾಹ್ಮಣರು ಮಾಡಿದಂಥ ಒಂದು ದೊಡ್ಡ ದೇಶದ ಹಿತ ಅಂದರೆ ಸ್ವಾತಂತ್ರ್ಯ ಅಂದರೆ ಏನು, ರಾಜಕೀಯ ಸ್ವಾತಂತ್ರ್ಯ ಅಲ್ಲ. ನಾವು ಖಾಸಗಿ ಶಕ್ತಿಗಳಿಗೆ ವಶವಾಗಿ ಏನು ಪಶುಗಳಂತೆ ಬದುಕ್ತಾ ಇದ್ದೇವೆ, ಅದರಿಂದ ಸ್ವಾತಂತ್ರ್ಯವನ್ನು ಪಡೆದು ಸರ್ವೋತ್ತಮನಾದ ಭಗವಂತನನ್ನು ತಿಳ್ಕೊಳ್ಳೋದಕ್ಕೆ ಹೋಗುವಂತಹ ಹಾದಿ ಏನಿದೆ ಅದು ಮುಖ್ಯ ಅಂತ ತಿಳಿಸಿದೆ. ಇದನ್ನು ತಿಳಿಸಲಿಕ್ಕಾಗಿ ಮೊದಲು ಹೊರಟಂತಹ ವೇದಗಳು, ಆ ವೇದದ ಅರ್ಥವಾದಂತಹ ಬ್ರಹ್ಮಸೂತ್ರಗಳು, ಬ್ರಹ್ಮಸೂತ್ರಗಳಿಗೆ ಭಾಷ್ಯ, ಭಾಷೆಗಳಿಗೆ ಟೀಕೆ ಟಿಪ್ಪಣಿಗಳು ಎಲ್ಲ ಸಂಸ್ಕೃತದಲ್ಲಿದ್ದು ಅದನ್ನು ಬೆಳೆಸಿಕೊಂಡು ಬಂದು, ಆದರೆ ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ಅಂದು ಆಡು ಭಾಷೆಯಲ್ಲಿ ಕನ್ನಡದಲ್ಲಿ ಪರಮಾತ್ಮನನ್ನು ಕೊಂಡಾಡಿದಾಗ ಕನ್ನಡ ತಿಳಿದಿರುವ ಜನಗಳಿಗೆ ಸಂತೋಷವಾಗ್ತದೆ. ತಮಿಳುನಾಡಿನಲ್ಲಿ ಆಳ್ವಾರರುಗಳು ಈ ಕೆಲಸ ಮಾಡಿದರು, ತಮಿಳು ಭಾಷೆಯಲ್ಲಿ ಭಗವಂತನನ್ನು ಕೊಂಡಾಡಿದರು. ಮಹಾರಾಷ್ಟ್ರದಲ್ಲಿ ದೋಹೆಗಳು ಅನ್ನುವಂಥವು ಬಂದು ಅಲ್ಲಿ ಮರಾಠಿ ಭಾಷೆಯಲ್ಲಿ ಕೊಂಡಾಡಿದರು. ಇನ್ನು ಉತ್ತರ ಭಾರತದಲ್ಲಿ ಬ್ರಜಭಾಷೆ, ಹಿಂದಿ ಇತ್ಯಾದಿಗಳಲ್ಲಿ ಮೀರಾಬಾಯಿ ಮೊದಲಾದವರು ಕೃತಿಗಳನ್ನು ರಚಿಸಿದರು. ಕನ್ನಡದಲ್ಲಿ ಹರಿದಾಸರು ಅನ್ನುವಂಥವರು ಈ ಕಾರ್ಯಗಳನ್ನು ಮಾಡಿದರು. ಹರಿದಾಸ ಸಾಹಿತ್ಯ ಅಂದರೆ ಏನು ಅಂತ ನೋಡಿದರೆ ಇದರ ಪ್ರವರ್ತಕರು ಯಾರು ಅನ್ನೋ ಸಾಕಷ್ಟು ಚರ್ಚೆಗಳುಂಟು. ಕಾಲಮಾನದ ಪ್ರಭಾವದಿಂದ ನೋಡಿದರೆ ನಮಗೆ ಶ್ರೀಪಾದರಾಜರ ಕಾಲದಲ್ಲಿ ಇದಕ್ಕೊಂದು ಸರಿಯಾದ ಚೌಕಟ್ಟು ಮೂಡಿ ಬಂತು. ಆದ್ದರಿಂದ ಸಂಪ್ರದಾಯ ಪ್ರವರ್ತಕರು ಶ್ರೀಪಾದರಾಜರು ಅಂತ ಹೇಳಿ ಹರಿದಾಸ ಸಾಹಿತ್ಯ ಪಿತಾಮಹರು ಅಂತ ಅವರನ್ನು ಕರೆಯುವಂಥದ್ದು. ಶ್ರೀಪಾದರಾಜರು ಇಲ್ಲಿಗೆ ಸಮೀಪದ ಮುಳಬಾಗಿಲಿನಲ್ಲಿ ಬೃಂದಾವಸ್ಥರಾಗಿದ್ದಾರೆ. ಅವರು ಕನ್ನಡ ಭಾಷೆಯಲ್ಲಿ ಕೃತಿಗಳನ್ನು ರಚಿಸಿದರು. ಅವರ ನಂತರದಲ್ಲಿ ಅವರ ಶಿಷ್ಯರಾಗಿ ಬಂದಂತಹ ಯಾವ ಬೇರೆ ವ್ಯಾಸರಾಜರು ಕನ್ನಡದಲ್ಲಿ ಕೃತಿಗಳನ್ನು ಬರೆದರು. ಅವರಿಗೆ ಸಂಸ್ಕೃತ ಬರ್ತಾ ಇರಲಿಲ್ಲ ಅಂತ ಅರ್ಥ ಅಲ್ಲ, ಒಳ್ಳೆ ಉತ್ತಮ ಪಂಡಿತರಿದ್ದರು, ಆದರೆ ಪಾಮರನ್ನು ಕೈ ಬಿಡಲಿಲ್ಲ. ಅದೇ ಕಾಲಕ್ಕೆ ವಾದಿರಾಜ ಸ್ವಾಮಿಗಳು ಅಂತ ಘಟ್ಟದ ಕೆಳಗೆ ಹೊಟ್ಟಿದಂಥವರು ಘಟ್ಟದ ಮೇಲ್ಭಾಗದಲ್ಲಿ ಸಂಚರಿಸಿ ಸಂಸ್ಕೃತದಲ್ಲಿ ಉತ್ತಮ ಪಂಡಿತರಾಗಿದ್ದರು, ಕನ್ನಡದಲ್ಲಿ ಕೃತಿಗಳನ್ನು ರಚನೆ ಮಾಡಿದರು.
ಇವರೆಲ್ಲ ಸ್ವಾಮಿಗಳಾಗಿದ್ದವರು, ವ್ಯಾಸರಾಜರು, ವಾದಿರಾಜರು, ಶ್ರೀಪಾದರಾಜರು ಇದ್ದರು. ಇವ್ರು ಏನು ಮಾಡಿದ್ರಪ್ಪ ಅಂದರೆ ಧರ್ಮ ನೀತಿ ಬೋಧೆ ಮಾಡಿದ್ರು. ಜನಗಳಿಗೆ ಏನು ಅನ್ಸೋದು, ಇವರಂತೂ ಸನ್ಯಾಸಿಗಳು, ಸಂಸಾರ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಹಿಂದಿಲ್ಲ ಮುಂದಿಲ್ಲ, ಬೇಕಂತ ಹೇಳ್ಬೋದು. ಜವಾಬ್ದಾರಿ ಇದ್ದು ಮನೆಯಲ್ಲಿ ಎರಡು ಮಕ್ಕಳು ಅಳ್ತಾ ಇದ್ದು, ನಿಮ್ಮ ಮಗನ ನೋಡ್ತಾ ಇದ್ದು, ಗಂಡನಿಗೆ ಡಬ್ಬಿ ಕಟ್ಟೋದಿದ್ದು ಹೋರಾಡಿದ್ರೆ ಅದೇ ತಾನೇ ಜೀವನ. ಅಲ್ಲೇನು ಮಾಡಬೇಕು ಅಂದರೆ ಸಂಸಾರದಲ್ಲಿರಬೇಕು, ಸಂಸಾರಕ್ಕೆ ಅಂಟಿಕೊಂಡಿರಬಾರದು, ಸಂಸಾರದ ಸಮಸ್ಯೆಗಳು ಗೊತ್ತಿರಬೇಕು, ಅದಕ್ಕೆ ಪರಿಹಾರವನ್ನು ಪ್ರಾಮಾಣಿಕವಾಗಿ ತಾವು ಕಂಡುಕೋಬೇಕು, ಕಂಡುಕೊಂಡದ್ದನ್ನು ನಿಸ್ಪೃಹರಾಗಿ ಒಬ್ಬರಿಗೆ ಹೇಳಬೇಕು. ಇಂಥ ಒಬ್ಬ ವ್ಯಕ್ತಿ ಮುಂದಕ್ಕೆ ಬರಬೇಕು ಅಂತ ಇದ್ದಾಗ ಜಗತ್ತಿಗೆ ಕಾಣಿಸಿಕೊಂಡವರು ದಾಸರೆಂದರೆ ಪುರಂದರ ದಾಸರಯ್ಯ. ಕರ್ನಾಟಕ ಸಂಗೀತ ಪಿತಾಮಹರು ಅಂದರೆ ಕರೆಸಲ್ಪಡುವಂಥ ಪುಣ್ಯಾತ್ಮರು ಪುರಂದರದಾಸರು. ಅವರಿಗೆ ಹೆಗಲನೆಯಾಗಿ ನಿಂತವರು ಬಹುದಾದರಹುದೆನ್ನೆ ಅಲ್ಲವಾದರಲ್ಲವೆನ್ನೆ ಅಂತ ಕಠಿಣವಾಗಿ ನಿರ್ದಿಷ್ಟವಾಗಿ ನಿಷ್ಠುರವಾಗಿ ನುಡಿಗಳನ್ನು ನೋಡಿದಂಥ ಕನಕದಾಸರು ಕುಲವು ಪ್ರಾಧಾನ್ಯವಲ್ಲ ಜಲಜನಾಭನ ಭಜಿಸಿ, ಭಗವಂತನ ಭಜನೆ ಮಾಡೋದಕ್ಕೆ ಕುಲ ಪ್ರಧಾನ ಅಲ್ಲ ಅನ್ನುವಂಥದ್ದನ್ನು ತಿಳಿಸಿದ, ಯಾವ ಜಾತಿಯವನಾದರೇನು ಭಗವಂತ ಒಲಿಯಬೇಕು ಅನ್ನೋದನ್ನು ತೋರಿಸಿದ ಕನಕದಾಸರು ಅನೇಕ ಕೃತಿಗಳನ್ನು ಕನ್ನಡದಲ್ಲಿ ರಚನೆ ಮಾಡಿದರು. ಆ ಕಾಲಕ್ಕೆ ಬೇಲೂರಿನ ವೈಕುಂಠದಾಸರು ಅನ್ನೋ ಪುಣ್ಯಾತ್ಮರು ರಾಮಾನುಜಿಯ ಮಂಥದಲ್ಲಿ ಬಂದಿದ್ದರು. ಅವರು ಈ ತತ್ವವನ್ನು ಒಪ್ಪಿ ನೀನು ಈಶ ನಾನು ದಾಸ ಅನ್ನುವಂಥದ್ದನ್ನು ಆಲೋಕಕ್ಕೆ ಬಳಸಿಕೊಂಡು ಇದೆಲ್ಲ ಒಂದು ಹಂತ. ಒಳ್ಳೆ ಉತ್ತಮವಾದ ಕಾಲ, ಕೃತಿಗಳ ರಚನೆ ಆಯಿತು, ತತ್ವಬೋಧ ನಡೆಯಿತು, ನೀತಿಯ ನಿರೂಪಣೆ ನಡೆಯಿತು. ವಿಜಯನಗರ ಉಚ್ಛಾಲಯದಲ್ಲಿದ್ದ ಕಾಲಕ್ಕೆ ಜನ ಬೀದಿಯ ಪಕ್ಕದಲ್ಲಿ ಮುತ್ತುರತ್ನಗಳನ್ನು ರಾಶಿ ಹಾಕೊಂಡು ಮಾಡ್ತಾ ಇದ್ದಾಗ ಮುಂದಾಗುವುದನ್ನು ಅರಿತಂತಹ ಜ್ಞಾನಿಗಳು ಪುರಂದರದಾಸರು ಹೇಳಿದರು, ಕೊಡನ ಅಂಧಕ ಪತ್ತು ನಡೆದಂತೆ ಅಧಿಕಾರ ಕಡೆಯಲ್ಲಿ ಎಚ್ಚರಿಕೆ ಎಚ್ಚರಿಕೆ, ಬೇರೆ ಚಿತ್ರಕುಂಭದ ನೀರಿನಂತೆ ಆಯುಷ್ಯ ಸರಿಯುತ್ತಿದೆ ಎಚ್ಚರಿಕೆ ಎಚ್ಚರಿಕೆ ಅಂತ ಹೇಳಿ ಎಚ್ಚರಿಯು ಈ ಕಾಯ ನೆಲೆಯಿಲ್ಲವೀ ಸಂಸಾರ ಅಚ್ಯುತನ ನಾಮವನ್ನು ನೆನೆದು ಸುಖಿಯಾಗುವಂತ ಬೋಧೆ ಮಾಡಿದರೆ ಜನ ಅದನ್ನು ಕೇಳೋರು ಕೇಳಿದರು, ಕೇಳದೆ ಇದ್ದವರು ಬಿಟ್ಟರು. ಅಂತೂ 1565 ಒಂದು ದೊಡ್ಡ ಯುದ್ಧ ಆಗಿ ಆ ಯುದ್ಧದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಎಲ್ಲ ಆಶಯ ಪರಂಪರೆಯ ದಾರಿ ತಪ್ಪುವಂತಾಗಿ ದೀರ್ಘಾಪಾಲ ಹೊರಟು ಸುಮಾರು 100 ವರ್ಷಗಳ ಕಾಲ ಅಜ್ಞಾತವಾಸ ಅನ್ನೋ ಹಾಗೆ ಈ ಹರಿದಾಸ ಸಾಹಿತ್ಯವನ್ನು ಅರಿತುಕೊಂಡ ಜನ ಕಾಲ ಕಳೆದರು. ಮುಂದೆ ಸಾಮಾನ್ಯ ಜನಗಳಿಗೆ ಮತ್ತೆ ಅಜ್ಞಾನ ಬಂದಾಗ ಅದನ್ನು ಪರಿಹರಿಸಲಿಕ್ಕಾಗಿ ಬಂದಂಥವರು ಅಜ್ಞಾನ ದಿನಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ಅಂತ ಕೆಲಸಗಳು ವಿಜಯದಾಸರು ಅನ್ನೋ ಪುಣ್ಯಾತ್ಮರು. ವಿಜಯದಾಸರು, ಅವರ ಶಿಷ್ಯರು ಗೋಪಾಲದಾಸರು, ಅವರ ಶಿಷ್ಯರು ಜಗನ್ನಾಥದಾಸರು, ವೇಣುಗೋಪಾಲದಾಸರು, ಕೆ ಮೋಹನದಾಸರು, ಈ ರೀತಿ ಒಂದು ದೊಡ್ಡ ದಾಸರ ಪರಂಪರೆ ಮತ್ತೆ 16ನೇ ಶತಮಾನದಲ್ಲಿ ನಾವು ಕಾಣ್ತೇವೆ. ಅಂಥದ್ದರಲ್ಲಿ ಒಬ್ಬರು ವೇಣುಗೋಪಾಲ ವಿಠಲ ದಾಸರು ಅಂತ ಆದವಾನೆಯಲ್ಲಿದ್ದವರು, ವಿಜಯದಾಸರ ಶಿಷ್ಯರು. ಆ ಪರಂಪರೆಯಲ್ಲಿ ಕಳೆದ ಶತಮಾನದ ಅಂತ್ಯದಲ್ಲಿದ್ದವರು ಗುರು ಗೋವಿಂದ ವಿಠಲ ದಾಸರು ಅಂತ ಮೈಸೂರಿನಲ್ಲಿ, ಅವರ ಶಿಷ್ಯ ಪರಂಪರೆಯಲ್ಲಿ ನಾನೊಬ್ಬ ಬಂದಿದ್ದರಿಂದ ಇವತ್ತು ಸುಧೇಂದ್ರ ಅವರನ್ನು ನಿಮ್ಮಲ್ಲಿ ಕರೆದು ಕೂಡಿಸಿದ್ದಾರೆ. ಹರಿದಾಸ ಸಾಹಿತ್ಯ ಇವತ್ತಿಗೂ ಕೂಡ ಬೆಳೆದು ಬರ್ತಾ ಇದೆ. ಹರಿದಾಸರಿದ್ದಾರೆ. ಹರಿದಾಸರ ಲಕ್ಷಣ ಏನು ಅಂದರೆ ಅಕ್ಕಿಗಾಗಿ ಅಲೆವರಲ್ಲ ದಾಸರಲ್ಲವೋ ಅಂತ ವಿದ್ಯಾ ಪ್ರಸನ್ನತೀರ್ಥ ಸಿಂಹಲಿಂಗರವರು ಜೋಡಿಗೆ ಹಾಕ್ಕೊಂಡು ಅಲೆದವರೆಲ್ಲ ದಾಸರು ಅಂತ ಆಗೋದಿಲ್ಲ. ಹಾಗೆ ಅರ್ಥವಾದ ದಾಸರು ಯಾರು ಅಂದರೆ ದಾಸರೆಂದರೆ ಪುರಂದರ ದಾಸರಯ್ಯ ಅಂದು ವಸುದೇವ ಕೃಷ್ಣನನ್ನು ಯಾವ ರೀತಿ ಒಲಿಸಬೇಕು ಅನ್ನೋದನ್ನು ತಿಳಿಸಿದವರು ಹರಿದಾಸರು. ಅವರು ನುಡಿದಂತೆ ನುಡಿದಂತೆ, ಹಾಡಿದ್ದೆ ಹಾಡು, ಉಸಿರಿದ್ದೆ ಉಯ್ಯಬಹುದು, ಸುಳಿದಂತೆ ಸುಳಾದಿ, ಅವರ ನುಡಿ ಜ್ಞಾನದ ಕಿಡಿ, ಅವರ ಮಾತು ಎಣ್ಣೆ ಬತ್ತಿಗಳಿಲ್ಲದೆ ಉಳಿಯುವ ತಣ್ಣಗಿನ ಜ್ಯೋತಿ. ಒಬ್ಬ ಸಾಮಾನ್ಯ ಜೀವಿಗೂ ಯೋಗ್ಯನಾಗಿದ್ದರೆ ಉತ್ತಮ ರೀತಿ ಸಿಗುವ ತನಕ ನನಗೆ ಮುಕ್ತಿ ಬೇಡ ಅನ್ನುವಂಥ ನಿಷ್ಕಾಮಕ ಉಪದೇಶಕರು ಹರಿದಾಸರು. ನಾನು ದೊಡ್ಡವನು ಅನ್ನದೆ, ಇನ್ನೊಬ್ಬರನ್ನು ಚಿಕ್ಕವನು ಅನ್ನದೆ, ವಿಶಾಲವಾದ ಆಕಾಶದಲ್ಲಿ ಅವರ ಮನಸ್ಸಿನಲ್ಲಿ ಗರುಡನಂತೆ ಹಾರವರು ಇದ್ದರು, ನೊಣದಂತೆ ಹಾರವರು ಇದ್ದರು. ಹೀಗೆ ತಮ್ಮನ್ನು ತಾವು ಜಗತ್ತಿಗೆ ಅರ್ಪಿಸಿಕೊಂಡಂಥವರು ಹರಿದಾಸರು ಅಂತ ಕರೆಸಲ್ಪಟ್ಟರು. ಇದರಲ್ಲಿ ಹರಿದಾಸ ಸಾಹಿತ್ಯ ಅನ್ನುವಂಥದ್ದು ಏನಿದೆ, ಇದನ್ನು ಅವರ ಭಾವನೆಗಳಿಗೆ ಶಬ್ದಗಳನ್ನು ಜೋಡಿಸಿ ಮುಡಿದಂಥದ್ದು. ತ್ರಾಸಕ್ಕಾಗಿ ತ್ರಾಸಪಟ್ಟು ಬರೆದು ಹೊಡೆದು ತಿದ್ದಿ ರೂಪಿಸಿದ ಕವನಗಳು ಇದೆಲ್ಲ. ತ್ರಾಸಾಧಿಕ ವಾಣಿ ಅಂದರೆ ಆ ಇನ್ಸ್ಪಿರೇಷನ್ ಅನ್ನೋದು ಒಳಗಿನಿಂದ ಏನು ಪರಮಾತ್ಮ ಕೊಡ್ತಾ ಇದ್ದ ಅದಕ್ಕೆ ಅನುಗುಣವಾಗಿ ಶಬ್ದಗಳನ್ನು ಬರಿತಾ ಇದ್ದೆ. ಈಗಿನವರು ಬರೀತಾರೆ ಒಂದೇ ಮಾಡಬೇಕು, ಅದರಲ್ಲಿ ಸತ್ವ ಇಲ್ಲ, ತತ್ವ ಅಂತೂ ದೂರವೇ ಆಗಿರ್ತದೆ, ಓದಿದರೆ ಕಾಲ ವ್ಯರ್ಥ ಆಗುತ್ತದೆ. ಒಬ್ಬ ಬರೆದಿದ್ದಾನೆ, ಬಸ್ ಸ್ಟ್ಯಾಂಡಲ್ಲಿ ಇದ್ದವಳು ಭಾರತಿ, ನಾನು ಅವಳ ಕರೆದೆ ಭಾರತಿ, ಅಲ್ಲೇ ಇದ್ದನು ಅವಳ ಪತಿ, ಮಾಡಿದನು ನನಗೆ ತಿಥಿ. ಇದೊಂದು ಕವನ, ಇವನೊಬ್ಬ ಕವಿ, ಇಲ್ಲಿ ಗೀತ ಪ್ರಶಸ್ತಿ.
ಜ್ಞಾನವೇ ಕರ್ಮಶಕ್ತಿ ಅಂದ್ರೆ ಗತಿ ಏನು ನೋಡಿದ್ರೆ ಕೊಡುವ ಜ್ಞಾನ ಎಷ್ಟು ದೌಡುವ ಜ್ಞಾನ ಎಷ್ಟು ಈ ಅವಸ್ಥೆ ಆಗ್ತದೆ. ಅದನ್ನ ಆಯುಷ್ಯವನ್ನು ಹರಿಸುವಂತಹ ಮಾತುಗಳು ಇಂಥದ್ದೇನು ಪ್ರಯೋಜನ ಇಲ್ಲ. ಬಹಳಷ್ಟು ಹೀಗೆ ಹೇಳುವಂತಹ ಉಂಟು. ಇದರಲ್ಲಿ ಆನಂದ ಕೊಡುವ ಉಂಟು. ಪ್ರಿಯ, ನಿನ್ನ ಮುಖ ಏಕೆ ಹಾಗೆ ಕಪ್ಪಿಟ್ಟಿದೆ? ಏನು ಮಾಡಿದೆ ಪ್ರಿಯೆ? ಎದುರಿಗೆ ನೀನು ಮಾಡಿದ ಉಪ್ಪಿಟ್ಟಿದೆ. ಅಲ್ಲದ ಕವನ, ಈ ಸ್ವರಚಿತ ಕವನಗಳ ವಾಚನ ಅಂತ ಎರಡನೇ ಸರ್ತಿ ಓದ್ಬಿಟ್ಟು ಅದನ್ನು ಕವನ ಅಂತ ಹೇಳ್ಕೊಂಡು ಎಲ್ಲೆಲ್ಲೂ ಹೊರಿಸ ಎಲ್ಲೆಲ್ಲೂ ಹೊರಿಸ. ಇದೇನು ಕವನ ಇದು? ಈ ಅವಸ್ಥೆಗಳಿದೆ. ಆದರೆ ಹಿಂದಿನ ಸತ್ವ ಏನಿದೆ? ಕನಕದಾಸ ಕಾಲಕ್ಕೂ ಇಂಥವರಿತ್ತು. ಅವರು ಬರೆದಲ್ಲಿ ಜುಳ್ಳಾಗಿ ಹೋಯಿತು, ಗಟ್ಟಿಯಾದ ಸಾಹಿತ್ಯವೂ ಇತ್ತು. ಇದರಿಂದ ಸತ್ವ ಯಾವುದಕ್ಕಿರುತ್ತೆ ಅದು ಉಳಿಯುತ್ತೆ, ಬೇರೆದೆಲ್ಲ ಕಳೆದು ಹೋಗ್ತದೆ ಅಂತ ತಿಳ್ಕೋಬೇಕು. ವಚನ, ತ್ರಿಪದಿ, ರಗಳೆ ಇಂಥದ್ರ ಮೂಲಕವಾಗಿ ವಚನ ರಚನಾಕಾರರು ಶಿವಶರಣರು ಅನೇಕ ವಚನಗಳನ್ನು ತಮ್ಮ ಭಾವನೆಗಳಿಗೆ ಅಭಿವ್ಯಕ್ತಿಗೆ ಉಪಯೋಗಿಸಿಕೊಂಡು ಮುಂದೆ ಬಂದಂಥ ಹರಿಹರ ಮೊದಲಾದ ಕವಿಗಳು ಅವರಿಗೆ ಈ ವಚನಗಳ ಸಾಕಾಗಲಿಲ್ಲ ಅಂತ ಛಂದೋಬದ್ಧವಾಗಿ ಷಟ್ಪದಿಗಳ ಮೂಲಕವಾಗಿ ರಚನೆ ಮಾಡಿದರು. ಇನ್ನು ಕೆಲವರು ರಗಳೆ ಎನ್ನುವಂಥ ಛಂದಸ್ಸಿನಲ್ಲಿ ಕೃತಿಗಳನ್ನು ರಚನೆ ಮಾಡಿದರು. ವೈದಿಕ ಧರ್ಮದ ಪುನರುತ್ಥಾನಕ್ಕಾಗಿ ಪ್ರಯತ್ನ ಮಾಡಿದಂಥ ಜನಗಳಿಗೆ ನೇರವಾಗಿ ಅದನ್ನು ತಲುಪಿಸಬೇಕು ಅಂದರೆ ಅವರ ಭಾಷೆಗಳನ್ನು ಹೇಳಬೇಕು ಅಂತ ಬಂದಂಥ ಇವರಿಗೆ ಕೀರ್ತನ ರೂಪ ಆವಿಷ್ಕಾರ ಆಯಿತು ಅಂತಲ್ಲ. ಯಾಕೆಂದರೆ ಕೀರ್ತನ ಪದ ಅನ್ನೋದೇನು ಹೊಸದಲ್ಲ. ಕನ್ನಡದಲ್ಲಿ ಹಾಡುಗಬ್ಬ, ಭಜನೆ ಇತ್ಯಾದಿ ಹೆಸರುಗಳು ಹಿಂದೆ ಇದ್ದು ಇದರಲ್ಲಿ ಕೆಲವು ಪದಗಳನ್ನು ಹಾಡಿದರೆ ಅದನ್ನು ಹರಿದಾಸರು ಕೀರ್ತನೆ ಅಂತ ಕರೆದರು. ಅದು ಸ್ತುತಿ ಹಾಡಾಯಿತು, ಸಂಗೀತದಲ್ಲಿ ಪ್ರಮಾಣದ ಸ್ವರೂಪವನ್ನು ಪಡೆಯಿತು. ಕೀರ್ತನೆ ದೇವರ ನಾಮ ಬಹುಶಃ ಶ್ರೀಪಾದರಾಜರ ಕಾಲದಲ್ಲಿ ರೂಢಿಗೆ ಬಂದಿರಬಹುದು. ಮೊದಲೇ ಅಸ್ತಿತ್ವದಲ್ಲಿದ್ದದಕ್ಕೆ ಒಂದು ಆಕಾರವನ್ನು ಕೊಟ್ಟದ್ದು ಶ್ರೀಪಾದರಾಜರು ಮಾಡಿದಂಥ ಕೆಲಸ. ಇದರೊಳಗೆ ಪಲ್ಲವಿ, ಅನುಪಲ್ಲವಿ, ನುಡಿ, ಅಂಕಿತ ಇವುಗಳಿಂದ ಸಿದ್ಧವಾದಂಥ ಸಾಹಿತ್ಯವನ್ನು ದಾಸರು ದೃಶ್ಯ ರೂಪವನ್ನಾಗಿ ಮಾಡಿದರು. ಹಾಡಿನ ಭಾವಕ್ಕೆ ತಕ್ಕಂತೆ ಅಭಿನಯದ ಅಭಿವ್ಯಕ್ತಿ ಅದು ಕೂಡ ಉಂಟಾಗಬೇಕು ಎಂದು ಮುಖ್ಯವಾಯಿತು. ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಆಲಾಪಿಸುತ್ತವರು ಒಲಗವ ಮಾಡುವಂಥ ಮುದುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು ಅನ್ನುವಂಥ ಬಂದ ದಾಸರು ಒಬ್ಬ ದಾಸರ ಲಕ್ಷಣ ಏನಿರಬೇಕು ಅನ್ನುವಂಥದ್ದನ್ನು ತೋರಿಸಿದರು. ಅವರು ತಾಳ ತಂಬೂರಿ ಚಟಿಕೆಗಳನ್ನು ಕೈಯಲ್ಲಿ ಹಿಡಿದು ಹರಿ ಕುಣಿದ ನಮ್ಮ ಹರಿ ಕುಣಿದ ಅಂತ ಕುಣಿದ ಹಾಡ್ತಾ ಇದ್ದರೆ ನೋಡೋರ ಹೃದಯದಲ್ಲಿಯೂ ಕೂಡ ಭಗವಂತನನ್ನು ಕುಣಿಸಿದರು ಅನ್ನುವಂಥದ್ದು ಅವತ್ತಿನ ಅನುಭವಕ್ಕೆ ಬಂದಂಥ ವಿಷಯ. ಹೀಗೆ ಏನು ಅರ್ಥ ಮಾಡಿದರು ಆ ಕೀರ್ತನೆಗಳ ಅಂತರ್ಗತವಾಗಿ ಅದರ ಪ್ರಭಾವ ಅನ್ನುವಂಥದ್ದು ಎಲ್ಲರಿಗೆ ಬಂತು. ಹೃದಯವನ್ನು ಮುಟ್ತಾ ಇತ್ತು. ಹರಿದಾಸರು ಮತ್ತು ಕೀರ್ತನೆ ಇವೆರಡಕ್ಕೂ ಕೂಡ ವಿನಯಭಾವ ಸಂಬಂಧ ಅನ್ನುವಂಥದ್ದು ಜನರ ಧಾರ್ಮಿಕ ಉನ್ನತಿಗೋಸ್ಕರವಾಗಿ ಈ ಸಾಹಿತ್ಯವನ್ನು ಈ ಕ್ರಮದಲ್ಲಿ ಹರಿದಾಸರು ಬಳಸಿಕೊಂಡರು ಅನ್ನುವಂಥದ್ದನ್ನು ಕಾಣ್ತೇವೆ. ಒಂದು ಧಾರ್ಮಿಕ ಜಾಗೃತಿ ಆಯಿತು, ಅದು ಆಕರ್ಷಕ ಮಾಧ್ಯಮ. ಶ್ರೀಪಾದರಾಜರಿಂದ ಒಂದು ವ್ಯವಸ್ಥಿತವಾದಂಥ ಪರಂಪರೆ ಅನ್ನುವಂಥದ್ದು ಮುಂದುವರಿತು. ಯಾವ್ಯಾವ ಪ್ರಕಾರಗಳಿದೆ ಹರಿದಾಸ ಸಾಹಿತ್ಯದಲ್ಲಿ ಅಂದರೆ ಕೀರ್ತನೆ, ಸುರಾದಿ, ಮುಖಭೋಗ, ವೃತ್ತನಾಮ, ದಂಡಕ, ಪಾರಿಜಾತ, ಯಕ್ಷಗಾನ, ಈ ಕ್ರಮದಲ್ಲಿ ಕೃತಿಗಳು ಕನ್ನಡದಲ್ಲಿ ರಚನೆ ಎನ್ನುವಂಥದ್ದು. ಇದನ್ನು ಪ್ರಾರಂಭ ಮಾಡಿದವರು ಶ್ರೀಪಾದರಾಜರು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ, ನಂತರ ಉಳಿದವರು ಅದನ್ನು ಮುಂದುವರಿಸಿಕೊಟ್ಟರು. ಎಷ್ಟರ ಮಟ್ಟಿಗೆ ಅಂದರೆ ನಾರದರೇ ಭೂಮಿಗಳಿಗೆ ಬಂದರು ಅನ್ನುವಂಥ ಪ್ರಸಿದ್ಧರಾದ ಗಂಗಾದಾಸರು. ಅವರಿಂದ ವಚನಗಳ ವೇದಾರ್ಥಗಳಾಗಿ ಅವನಿಗಳು ತುಂಬಿದರು. ಒಂದರೆ ಗ್ರಹಿಸಿದರೆ ಪವನ ಮತವಿಳಿದು ಪರಿಪೂರ್ಣ ಆಚಾರದಲ್ಲಿ ಜವನ ಕುಲವನ್ನು ದಾಟಿ ಜನತಪ ಸತ್ಯ ಲೋಕಗಳಲ್ಲಿ ನವನವ ರೂಪದಲ್ಲಿ ಬರೋ ಅಂತ ಹೇಳ್ತಾ ಪುರಂದರದಾಸರ ಸಾಹಿತ್ಯ ಎಂಥದ್ದು ಅಂದರೆ ಸಾಕ್ಷಾತ್ ನಾರದರೇ ಪುರಂದರದಾಸರಾಗಿ ಹುಟ್ಟಿ ಬಂದರು ಅಂತ ಭಾವಕರು ಭಕ್ತಿಯಿಂದ ಭಜಿಸುವಂತೆ ಅವರ ಬಾಯಿಂದ ನುಡಿಗಳು ಅನ್ನುವಂಥವು ಹೊರಗೆ ಬಂದು ಅನ್ನುವಂಥದ್ದನ್ನು ಕಾಣ್ತೇವೆ. ಘೋರ ನರಕದಲ್ಲಿ ಬಿದ್ದ ಅಪಾರ ಜೀವರು ಜೀವಿತರು ಉದ್ಧಾರ ಮಾಡಿದ ನಾರದರಿವರು ಅವತಾರ ಮಾಡಿ ಧಾರಣೆಯಲ್ಲಿ ಮತ್ತೆ ಬಂದರು. ನಾರಾಯಣನ ಸರ್ವೋತ್ತಮನೆಯಿಂದ ಸಾರಿದರು. ಹೀಗೆಂದು ತಿಳಿಯಲು ಮಾರಜನಕ ವಿಜಯವಿಠಲ ಹಾರಿಗಾದರು ಎಲ್ಲಿವ ಕಾರಣೀಯರು ಬೇಸರಾದೇ ಭಜಿಸಿರೋ ಪುರಂದರ ದಾಸರಾಯರ ಶೀಷ ನಿಮ್ಮ ಉದಾಸಿಸದೆ ಪೋಷಿಸುವ ಸಂತೋಷದಿಂದಲೇ ಅಂಥೇಳಿ ಪುರಂದರದಾಸರನ್ನು ಕೊಂಡಾಡಿದರು. ಅವರ ಕೃತಿಗಳಲ್ಲಿ ವೇದಾಂತದ ಸಾರ ಇದೆ ಮತ್ತು ಸಾಹಿತ್ಯದ ಸ್ವರಸ್ಯ ಇದೆ, ಸಂಗೀತದ ಸಾಮರಸ್ಯ ಇದೆ, ಭಕ್ತಿ ಮತ್ತು ಕಾವ್ಯ ಶಕ್ತಿ ಎರಡೂ ಒಡಗೂಡಿದಾಗ ಇಂಥ ಪೂರ್ವವಾದ ಸೃಷ್ಟಿಯಾಗುತ್ತೆ ಅನ್ನೋಕ್ಕೆ ಪುರಂದರದಾಸರ ಸಾಹಿತ್ಯನೇ ಒಂದು ನಿದರ್ಶನ. ಅವರ ವಾಣಿ ಪ್ರಸನ್ನ ವಾಣಿ, ಅವರ ದಾಸ ಸಾಹಿತ್ಯಕ್ಕೆ ಅಮರತ್ವವನ್ನು ವೈವಿಧ್ಯವನ್ನು ವಿಶಿಷ್ಟತೆಯನ್ನು ಇವರು ದೊರಕಿಸಿಕೊಟ್ಟರು. ದ್ವೈತ ಸಿದ್ಧಾಂತದ ಚೌಕಟ್ಟಿನಲ್ಲೇ ಇದ್ದರೂ ಕೂಡ ದ್ವೈತ ಸಿದ್ಧಾಂತ ಒಂದಕ್ಕೆ ಸೀಮಿತ ಆಗಿದೆ ನನಗೆ
ಪ್ರಪಂಚದಲ್ಲಿ ಪ್ರತಿಯೊಬ್ಬ ಕೊನೆಯ ಜೀವಿ ಮುಕ್ತಿ ಯೋಗ್ಯನಾದ ಕೊನೆಯ ಜೀವಿಗೆ ಮುಕ್ತಿ ಸಿಗೋವರೆಗೂ ನನಗೆ ಮುಕ್ತಿ ಬೇಡ ಅಂತ ಎಲ್ಲರಿಗೂ ಹಂಚಲಿಕ್ಕೆ ಹೊರಟಂಥವರು ವೃಂದದಾಸರು. ವಿಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದವರನ್ನು ಬೀಗಿಸಲಿಕ್ಕಾಗಿ ಹೊರಟರು. ಓಣಿ ಓಣಿಗಳಲ್ಲಿ ಕೇರಿ ಕೇರಿಗಳಲ್ಲಿ ತಿರುಗಿದರು. ತಾಸು ಬಾಧಿಸುತ್ತಿದೆ ಕೇಳಿ ಶ್ರೀಶನ ಭಜಿಸದವರ ಆಯುಷ್ಯ ರಕ್ತ ಹೋಯಿತು ಹೋಯಿತು ಎಂದು ಅಂತ ಯಪಿಸಿದರು. ಮಲಗಿದ್ದವರು ಹೊರಗೆ ಬಂದು ನಿಂತು ನೋಡಿದರೆ ಭೂಮಿ ನೋಡ್ತಾ ಇದ್ದರೆ ಈಗ ನೋಡ ರಾಮನಿಧಿ ಎದುರಿಗೆ ಬರುತ್ತಿದೆ, ಕೃಷ್ಣನಿಧಿ ಎದುರಿಗೆ ಬರುತ್ತಿದೆ, ಹುಟ್ಟು ತಿರುಕರೆಲ್ಲ ಬಂದು ಬಾಚಿಕೊಳ್ಳಿರು ಅಂತ ಆಹ್ವಾನ ಮಾಡಿದರು. ಆಕಾಶ ನೋಡ್ತಾ ಇದ್ದವರನ್ನು ಕಂಡರು. ಹರಿನಾಮದ ಅರಗಿನಿಯು ಹಾರುತ್ತಿದೆ ನೋಡಿ, ಪರಮ ಭಾಗವತರು ವಲಯನ್ನು ಬೀಸಿ ಅಂತ ಮೇಲೆ ನೋಡ್ತಾ ಇದ್ದವರಿಗೆ ಅದನ್ನು ತೋರಿಸಿದೆ. ಜೀವನ ಧರ್ಮ ಇವೆರಡು ಬೇರೆ ಬೇರೆ ಅಲ್ಲ, ಧರ್ಮ ಜೀವನದ ಒಂದು ಅಂಗ ಅಲ್ಲ, ಜೀವನವೇ ಧರ್ಮವಾಗಬೇಕು ಅಂತ, ಧರ್ಮವೇ ಜೀವಂಬ ಜೀವನ ಅಂತ ಮರ್ಮವನ್ನು ಅರಿತು ಮಾಡಲೇಬೇಕು ತಂತ್ರ ಎಂದು ಜೀವನದ ಕ್ರಮ ಹೇಗೆ ಅನ್ನುವಂಥದ್ದನ್ನು ನಮಗೆ ತಿಳಿಸಿಕೊಟ್ಟು ಈ ಸಾಹಿತ್ಯದ ತೇರನ್ನು ಮುಂದೆ ಕನಕದಾಸರು ಮುಂದುವರೆಸಿದರೆ ಅದಕ್ಕೆ ಹೆಗಲನೆಯಾಗಿ ನಿಂತವರು ಕನಕದಾಸರು ಅನ್ನುವಂಥ ಪುಣ್ಯಾತ್ಮರು. ಅವರು ದೇವನಾಮಗಳನ್ನು ರಚನೆ ಮಾಡಿದರು ಅನೇಕ ವಿಧಗಳಲ್ಲಿ. ಆ ಕಾಲಕ್ಕೆ ಯಾರೋ ಒಬ್ಬರು ಹೇಳಿದರು, ಏನು ಸ್ಮರ ಒಂದೋ ಎರಡೋ ಪದ್ಯ ಬರೀತಾರೆ, ಒಳ್ಳೆ ಕವಿತ್ವ ಇದರಲ್ಲಿ ಇಲ್ಲ. ಕೋಪ ಬಂತು ಕನಕದಾಸರಿಗೆ. ನಾನು ನಲಚರಿತ್ರೆ, ರಾಮಧಾನ್ಯ ಚರಿತ್ರೆ, ಮತ್ತು ಹರಿಭಕ್ತಿಸಾರ, ಮೋಹನ ತರಂಗಿಣಿ ಇಂಥ ಕೃತಿಗಳನ್ನೆಲ್ಲ ರಚನೆ ಮಾಡಿ ವರ ಕವಿಗಳ ಮುಂದೆ ನರ ಕವಿಗಳ ವಿದ್ಯೆ ತೋರಬಾರದು ಅಂತ ಎಚ್ಚರಿಸಿ, ನಮ್ಮ ಮಾತು ನಮ್ಮದಲ್ಲ, ದೇವರು ನಡೆಸ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಸ್ಪಷ್ಟ ಮಾಡಿದರು. ಅದು ಕನಕದಾಸರ ಕೆಚ್ಚಲೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಇದು ಯಾರಾದರೂ ಕೆಣಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಬಂದಾಗ ಒಂದು ಅರ್ಥವಾಗದೆ ಇರೋ ರೀತಿಯೊಳಗೆ ಒಂದು ಶಬ್ದ ಬೇರೆ ಬೇರೆ ಪರ್ಯಾಯ ಶಬ್ದಗಳನ್ನು ಇಟ್ಟು ಒಂದು ಕೃತಿಯನ್ನು ರಚನೆ ಮಾಡೋದು, ಇದಕ್ಕೆ ಅರ್ಥ ಹೇಳಿ ನೋಡೋಣ ಅಂತ ಕೇಳೋದು. ಅದನ್ನು ಕೇಳೋದಕ್ಕೆ ಅವ್ರ ತಲೆ ಕೆಡಿಸ್ಕೊಂಡು ಕೆಡಿಸ್ಕೊಂಡು ಅರ್ಥವಾಗಿದೆ ನಿಂತಾಗ ಮಂಡ ಬಿಸಿಯನ್ನು ಮಾಡುವಂಥ ಮುಂಡಿಗೆಗಳು ಅನ್ನೋದನ್ನು ರಚಿಸಿ ಕನಕನನ್ನು ಕೆಣಕ ಬೇಡ, ಕೆಣಕ್ಕೆ ತಿನ್ನಕ ಬೇಡ ಅಂತ ಕೇಳೋದು. ಅವರನ್ನು ಕೆಣಕ ಬೇಡ, ಕೆಣಕಿದ್ರೆ ನಿಮ್ಗೆ ಏನೇ ಗೊತ್ತಾಗ್ತಾ ಇಲ್ಲವಲ್ಲ, ಗೊತ್ತಾಗ್ತಾ ಇಲ್ಲವಲ್ಲ ಅಂತ ಯೋಚನೆ ಮಾಡಬೇಡ ಅಂತ ಹೇಳಿ ಒಂದು ಮಾತನ್ನು ಅವರು ಹೇಳ್ತಾ ಇದ್ದರು. ಅಂತ ಅವರು ಪುರಂದರ ನಂತರದಲ್ಲಿ ಇದನ್ನು ಮುಂದುವರಿಸ್ಕೊಂಡು ಬಂದಂಥವರು ವಿಜಯದಾಸರು. ವಿಜಯದಾಸರು 25,000 ಹೆಚ್ಚು ಗ್ರಂಥಗಳ ಶುಲಾರಿಗಳನ್ನು ರಚನೆ ಮಾಡಿದರು ಅಂತ ಪ್ರಸಿದ್ಧಿ. ಆದರೆ ಕಾವ್ಯಾಂಶ ಅನ್ನೋದು ಶಾಸ್ತ್ರಾಂಶವಾದಾಗ, ಶಾಸ್ತ್ರಾಂಶ ಅಂತ ಅನಿಸಿಕೊಂಡಾಗ ಏನಾಯಿತು, ಶಾಸ್ತ್ರ ಹೀಗೆ ಸಮಗ್ರ ಹರಿದಾಸ ಸಾಹಿತ್ಯ ಅದಕ್ಕೆ ಬೆಲೆಯನ್ನು ತಂದವರು ಪುರಂದರದಾಸರು. ಅಮೃತ ಸಂಜೀವಿನಿಯಂತೆ ಅವರ ಮಾತುಗಳು ನಡೆದವು. ಅದರಲ್ಲಿ ವಿವಿಧ ಪ್ರಾಕಾರಗಳನ್ನು ಕಂಡರೆ ಅವುಗಳನ್ನು ಛಂದೋಬದ್ಧವಾದಂಥ ಹಾಡುಗಳು ಅಂತ ಒಂದು ಎರಡು ಕಂಗಡ ಮಾಡಬಹುದು. ಮೊದಲನೇದು ಮುಖಾಭೋಗ ಸುರಾದಿ ಕೀರ್ತನೆ ವಿವತ್ತ ನಾಮ ಇವೆಲ್ಲ. ಎರಡನೇದೊಳಗೆ ಕೆಲವು ಅಂಶಗಳು ಪ್ರಧಾನ ಆದರೆ ಮತ್ತೆ ಕೆಲವು ಏಳೆ ತ್ರಿಪದಿ ಸಾಂಗತ್ಯ ಇಂಥವೆಲ್ಲ ಅಂಶಗಳಿಗೆ ಸಂಬಂಧಪಟ್ಟು ಷಟ್ಪದಿ ವಾರ್ಧಕ ಷಟ್ಪದಿ ಶರಷಟ್ಪದಿ ಇಂಥದ್ದನ್ನೆಲ್ಲ ನೋಡಲಿಕ್ಕೆ ಬರ್ತದೆ. ಈಗ 15ನೇ ಶತಮಾನದ ವೇಳೆಗೆ ಹರಿದಾಸ ಸಾಹಿತ್ಯ ಸಾಕಷ್ಟು ಬೆಳೆಯಿತು. ಅದು ಇವತ್ತಿನವರೆಗೂ ಕೂಡ ಮುಂದುವರೆಸಿ ಬರ್ತಾ ಇದೆ. ಇದರಲ್ಲಿ ಮುಗಾಭೋಗ ಅನ್ನೋದು ಮೊದಲನೆಯ ಪ್ರಕಾರ ಅಂತ ಹೇಳಿ ಅನೇಕ ಸಂಗೀತ ವಿದ್ವಾಂಸರುಗಳು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಈ ಪ್ರಬಂಧದಲ್ಲಿ ಕನಿಷ್ಠ ಪಕ್ಷ 1,000 ವರ್ಷದ ಒಂದು ಇತಿಹಾಸವನ್ನು ನೋಡ್ತೇವಾದರೂ ಕೂಡ ಯಾವ ಸಂಗೀತ ಗ್ರಂಥದಲ್ಲೂ ಕೂಡ ಯುಗಾಭೋಗ ಅನ್ನೋದನ್ನು ವಿವರಣೆ ಮಾಡಿ ಹೇಳುವಂಥದ್ದು ಕಡಿಮೆ. ಇದರ ರಚನೆಯನ್ನು ಕುರಿತಂತೆ ನಿಬದ್ಧವಾದ ಯುಗಾಭೋಗದಲ್ಲಿದ್ದದ್ದು ಧಾತುಗಳ ಕೆಳಗಿನ ಒಂದು ಶ್ಲೋಕವನ್ನು ನೋಡಬಹುದು. ಏನಂದರೆ ಉದ್ಗ್ರಹ ಅನ್ನೋದು 1ನೇ ಧಾತು, 2ನೇದು ವೇದಾಪಕ, 3ನೇದು ಧ್ರುವ,
ನಾಲ್ಕನೇ ಧಾತು ಅಂತರ, ಐದನೆಯ ಧಾತು ಅಭೋಗ. ಈ ಐದು ಧಾತುಗಳಿಂದ ಸಹಿತವಾಗಿ ರಚಿಸಲ್ಪಟ್ಟಂತಹ ಪ್ರಬಂಧಕ್ಕೆ ಆದ್ಯಂತ ಪದಗಳ ಸಂಯುಕ್ತ ಶಬ್ದ ಸೇರಿ ಅನ್ವರ್ಥ ಆಗಿ ಉದ್ಗ್ರಾಹ ಅಭೋಗ ಅಂತ ಕರೆದು ಅದು ಮುಂದೆ ಉಗಾಭೋಗ ಅಂತ ಹೇಳಿ ಒಂದು ಕೃತಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ಈಗ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಈ ಐದು ಧಾತುಗಳ ಲಕ್ಷಣಾನುಸಾರಿ ಹಾಡಲಿಕ್ಕೆ ಯೋಗ್ಯವಾದಂತಹ ಗೀತೆಗಳು ಯಾವುದಿವೆ ಅಥವಾ ಸಾಹಿತ್ಯ ಯಾವುದಿದೆ ಅದನ್ನು ಉಗಾಭೋಗ ಅಂತ ಕರೀತಾರೆ. ಇದು ಒಂದು ಪ್ರಕಾರ. ಉಗಾಭೋಗವನ್ನು ಇವತ್ತು ಕನ್ನಡದಲ್ಲಿ ಶ್ಲೋಕದಂತೇನೋ ಇಲ್ಲವೇ ಭಾರತ ವಾಚನದ ಗಮಕ ರೀತಿಯಲ್ಲೋ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಅದರ ಸಾಹಿತ್ಯದಲ್ಲಿ ವೈವಿಧ್ಯ ಇದ್ದರೂ ಕೂಡ ಅದು ಪ್ರಮುಖವಾಗಿ ಧಾರ್ಮಿಕ ಆಚಾರ ವಿಚಾರ ಇವುಗಳನ್ನು ತಿಳಿಸೋದಕ್ಕೆ ದೈವಿ ಸ್ತುತಿಗಳನ್ನು ಮಾಡೋದಕ್ಕೆ ಒಂದು ಸಾಹಿತ್ಯವನ್ನು ಒದಗಿಸುತ್ತದೆ. ಸರಳವಾಗಿ ಸಂಕ್ಷಿಪ್ತವಾಗಿ ವಿಷಯಗಳನ್ನು ಹೇಳ್ತಾ ಇರುವಂಥದ್ದು. ಒಂದಕ್ಕಿಂತ ಹೆಚ್ಚು ಪಂಕ್ತಿಗಳಿರ್ತವೆ. ಅಲ್ಲಿ ಪ್ರಾಸಂಗಿಕವಾಗಿ ಛಂದೋರೂಪವು ಕೂಡ ಅಲ್ಲಿ ಕಂಡು ಬರುತ್ತೆ. ಆಗಿಂದಾಗ್ಗೆ ಗದ್ಯದಂತೆ ಕೂಡ ಹೇಳಲಿಕ್ಕೆ ಬರುತ್ತೆ. ಯಾವುದಾದ್ರೊಂದು ವಿಧಾನಿಕವಾದ ರಾಗ ಅಥವಾ ರಾಗಕ್ಕೆ ಸಂಬಂಧಿಸಿದರೆ ಅದಿದೆ ಅಂತಿಲ್ಲ. ಯಾವುದಾದ್ರೊಂದು ನಿರ್ದಿಷ್ಟ ರೂಪದಲ್ಲಿ ಸಂಗೀತದ ಸಂವಿಧಾನಕ್ಕೆ ಅದು ಒಳಪಟ್ಟಿದೆ ಎಂದು ಕಾಣುವ ಹಾಗಿಲ್ಲ. ಸಾಧಾರಣವಾಗಿ ಯಾವುದಾದ್ರೂ ಒಂದು ರಾಗದಲ್ಲಿ ಒಂದು ಉಗಾಭೋಗವನ್ನು ಹಾಡುವುದು ಕಂಡು ಬಂದಿದೆ. ಅದು ಒಂದು ಪ್ರಕಾರ ಅನ್ನೋದನ್ನು ನೋಡಬಹುದು. ಇನ್ನು ಎರಡನೆಯದು ಸುಳಾದಿಗಳು ಅಂತ. ಸುಳಾದಿಗಳು ಅಂದರೆ ಕರ್ನಾಟಕ ಸಂಗೀತದಲ್ಲಿ ಅದೊಂದು ವೈಶಿಷ್ಟ್ಯ. ಸುಳಾದಿಗಳು ಗೀತೆಗಳು ಅಥವಾ ಪ್ರಬಂಧ ಮಾಲಿಕೆಯೊಳಗೆ ಪುಂಡರೀಕ ಅನ್ನುವ ಗ್ರಂಥಕರ್ತೃಗಿಂತ ಹಿಂದೆ ಅದನ್ನು ಯಾರು ಹೇಳಿಲ್ಲ. ಇದು ನಿರ್ಮಿತವಾದ ಸಾಹಿತ್ಯ. ಸುಮಾರು 15ನೇ ಶತಮಾನದಲ್ಲಿ ಈ ಸುಳಾದಿಗಳನ್ನು ನಾವು ಕಾಣ್ತೇವೆ. 15ನೇ ಶತಮಾನದ ಉತ್ತರಾರ್ಧದಲ್ಲಿದ್ದಂಥ ಶ್ರೀಪಾದರಾಜರು ಬರೆದಂತಹ ಸುಳಾದಿ ಅದು ಪ್ರಾರಂಭದಲ್ಲಿ ನಿಮಗೆ ಸಿಗ್ತಾ ಇರುವಂಥ ಈ ಲಕ್ಷಣದಲ್ಲಿ ಸೂಡಕ್ರಮ ಅನ್ನುವಂಥದ್ದನ್ನು ಅವರನ್ನು ಅನುಸರಿಸ್ತಾ ಅದನ್ನು ಸಪ್ತ ತಾಳೆಗಳನ್ನು ಸಾರಿಗೆ ಸೂಡದಲ್ಲಿ ಪರಿವರ್ತನೆ ಮಾಡಿ ಸೂಡಾದಿ ಅಥವಾ ಸುಳಾದಿ ಅನ್ನೋ ಪರಿಭಾಷೆಯನ್ನು ಕೊಟ್ಟು ಒಂದು ಕ್ರಮವನ್ನು ಏರ್ಪಡಿಸಿ ಅದಕ್ಕೆ ತಕ್ಕ ಸಾಹಿತ್ಯವನ್ನು ಅವರು ರಚನೆ ಮಾಡಿದ್ದಾರೆ. ಈ ಸಾಹಿತ್ಯ ಪೂರ್ವದಲ್ಲಿ ಇದ್ದದ್ದು ಕಂಡು ಬರೋದಿಲ್ಲ. ಪ್ರಬಂಧಗಳನ್ನೇ ಯಾವ ಮಾರ್ಗೀಯ ರಾಗಗಳಲ್ಲಿ ಹಾಡುವುದೇ ಸೂಡಾದಿಯ ಕ್ರಮ. ಸೂಡ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಶುದ್ಧ ಅನ್ನುವಂಥ ಶಬ್ದದಿಂದ ಅಪಭ್ರಂಶವಾಗಿ ಬಂದಿದೆ. ಇದೇ ಶಬ್ದ ಸೂದ ಅಂತ ಹಿಂದೂಸ್ತಾನಿಯೊಳಗೆ ಪ್ರಚಾರದಲ್ಲಿದೆ. ಸೂರ ಕಲ್ಯಾಣ, ಸೂರ ಸಾರಂಗ, ಸೂರವಲ್ಲಹಾರ ಇಂಥ ರಾಗಗಳ ಹೆಸರನ್ನು ನಾವು ಕಾಣ್ತೇವೆ. ಅವು ಶುದ್ಧವಾದ ರಾಗಗಳು ಅಂತ. ಇವು ಸೂಳಾದಿ ಎನ್ನುವ ಪರ್ಯಾಯ ಪದಕ್ಕೆ ಸುಳಾದಿ ಅಂತಾಗಿದೆ. ಇದರ ಲಕ್ಷಣವನ್ನು ಹೇಳಿದಂಥ ಗ್ರಂಥಕಾರರಲ್ಲಿ ಪುಂಡರೀಕ ವಿಠಲ ಅನ್ನುವಂಥವರು ಮೊದಲನೆಯವರು ಅನ್ನುವಂಥದ್ದು ನಾವು ನೋಡ್ತೇವೆ. ಧ್ರುವತಾಳ, ಇಂಥತಾಳ, ರೂಪಕ ತಾಳ, ಜಂಪಕ ತಾಳ, ತ್ರಿಪಟ ತಾಳ, ಅಟ್ಟತಾಳ, ಏಕತಾಳ, ಈ ಏಳು ತಾಳಗಳ ಸಮೂಹಕ್ಕೆ ಒಂದಕ್ಕೆ ಸುಳಾದಿ ಅಥವಾ ಸುಳಾದಿ ಅಂತ ಕರೆದಿದ್ದಾರೆ. ಇದರಿಂದ ತಿಳಿದುಬರೋದೇನಪ್ಪ ಅಂದರೆ ತಾಳ ಮಾಲಿಕ ರಚನೆಗಳು ಈ ಸುಳಾದಿಗಳು ಅಂತ. ಇವುಗಳಲ್ಲಿ 5ರಿಂದ ಮೊದಲುಗೊಂಡು 9 ಅಥವಾ 10ರವರೆಗೆ ಅನೇಕ ಪದ್ಯಗಳನ್ನು ಬರೆದಿರ್ತಾರೆ. ಒಂದೇ ಸುಳಾದಿಯಲ್ಲಿ ಒಂದು ಹಾಗೂ ಅಥವಾ ಅನೇಕ ಸುಳಾದಿಗಳಲ್ಲಿ ಪದ್ಯಗಳ ಪಂಕ್ತಿ ವ್ಯತ್ಯಾಸ ಆಗ್ತದೆ. ಒಂದು ತಾಳದಲ್ಲಿ 3 ಸಾಲ ಇರಬಹುದು, ಇನ್ನೊಂದು ತಾಳದಲ್ಲಿ 10 ಸಾಲ ಇರಬಹುದು. ಅದಕ್ಕೆ ಇಷ್ಟು ಅಂತ ಕ್ರಮ ಅನ್ನೋದಿಲ್ಲ. ಪದ್ಯದ ಪಂಕ್ತಿಯ ವಿಸ್ತಾರ ನಿರ್ಬಂಧಿತಾದರೂ ಕೂಡ ಇವಾಗ ದೊರೆಯುತ್ತಾ ಇರುವಂತಹ ಸುಳಾದಿಗಳಲ್ಲಿ ಆ ಶಬ್ದಗಳು ಅಕ್ಷರಗಳು ನಿಯಮಿತವಾದ ಸಂಖ್ಯೆಗೆ ಹೊಂದಿಕೊಳ್ಳುವ ಸ್ವರೂಪ ಕೂಡ ಕಷ್ಟ. ಸುಳಾದಿ ಹಾಡೋದು ಬಹಳ ಕಷ್ಟ. ಕೀರ್ತನೆಗಳನ್ನು ಹೇಳ್ಬೋದು, ಆದರೆ ಸುಳಾದಿ ಬಹಳ ಬಿಗಿಯಾದಂಥ ಒಂದು ಸಾಹಿತ್ಯ ಅನ್ನುವಂಥ ಕಾಣ್ತದೆ. ಪ್ರತಿಯೊಂದು ಪಂಕ್ತಿಯಲ್ಲೂ ಸುಮಾರಾಗಿ ಹೆಚ್ಚು ಕಡಿಮೆ ಅಕ್ಷರ ಇರುತ್ತೆ. ಕರ್ನಾಟಕದ ತಾತ್ವಿಕವಾದಂಥ ಧಾರ್ಮಿಕ, ಆಧ್ಯಾತ್ಮಿಕ, ಅನುಭಾವಿಕ ಈ ಒಂದು ಸಂಗೀತದ ವ್ಯಕ್ತಿತ್ವದ ಅನೇಕ ಮುಖಗಳು ಇಲ್ಲಿ ಪ್ರತಿಪಾದನೆ ಆಗುತ್ತವೆ. ಒಂದು ಸುಳಾದಿಯೊಳಗೆ ಅದರಲ್ಲಿ ಒಂದು ಕೀರ್ತನೆ ಒಳಗೆ ಪಲ್ಲವಿ ಅಂತ ಮೊದಲೇನಿರ್ತದೆ, ಅದು ಮುಖ್ಯ. ಅದಕ್ಕೆ ಉದ್ಬೋಧನಗಳಾಗಿ ಉಳಿದ ವಿಷಯಗಳ ನಿರೂಪಣೆ ಕೆಳಗಿದೆ ಹಿಂದೆಗಳಲ್ಲಿ. ಹಾಗೆ ಸುಳಾದಿ ಒಳಗೆ ಮೇಲಿಂದ ಹೇಳ್ಕೊಂಡು ಬಂದದ್ದನ್ನು ಕೊನೆಯೊಳಗೆ ಸಂಗ್ರಹ ಮಾಡ್ತಾರೆ. ಜತೆ ಅನ್ನುವಂಥ ಒಂದು ಶಬ್ದದಿಂದ, ಜತೆ ಅನ್ನುವ ಶಬ್ದದಿಂದ 2 ಸಾಲಿನಲ್ಲಿ ಆ ಇಡೀ ಸುಳಾದಿಯ ಸಾರವನ್ನು ನಮಗೆ ಹೇಳಿರ್ತಾರೆ. ಅಂಥದ್ದು ಒಂದು ಸುಳಾದಿ ಅಂತ ಕಲಿಸಲ್ಪಡ್ತದೆ. ಅದೊಂದು ಸುಳಾದಿಯ ವೈಶಿಷ್ಟ್ಯ ಅಂತ ನೋಡ್ಬೋದು. ಇನ್ನು ಕೀರ್ತನೆಗಳು ಅಂತ ಒಂದು ಭಾಗ. ಕೀರ್ತನೆಗಳು ದೇವರ ನಾಮ ಅಥವಾ ಪದಗಳು ಅಂತ ಕರೀತಾ ಇದ್ದ ಕೀರ್ತನೆಗಳು ದಾಸ ಸಾಹಿತ್ಯದಲ್ಲಿ ಅತ್ಯಂತ ಪ್ರಿಯವಾದಂಥ, ಜನಪ್ರಿಯವಾದಂಥ ಒಂದು ಧ್ಯೇಯ ಪ್ರಕಾರ. ಸುಳಾದಿ ವಿಭಾಗಗಳಿಗಿಂತ ಬಹಳ ಹೆಚ್ಚಿನ ಸಂಖ್ಯೆಯೊಳಗೆ ಕೀರ್ತನೆಗಳ ರಚನೆ ಎನ್ನುವಂಥದ್ದಾಗಿದೆ. ಈ ಜನಸಾಮಾನ್ಯರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ರಚನೆ ಆಗುತ್ತೆ. ಇದಲ್ಲದೆ ಲೋಕ ಶಿಕ್ಷಣಕ್ಕಾಗಿ ಅವಶ್ಯವಾದ ಭಾವನಾ ಪ್ರಧಾನವಾದಂಥ ಸಾಹಿತ್ಯ ಕೂಡ ಇಲ್ಲಿ ಕಂಡು ಬರ್ತದೆ. ಸಂಗೀತಶಾಸ್ತ್ರ
ಅದರ ಸಾಹಿತ್ಯದಲ್ಲಿರೋ ಕಠಿಣ ಪ್ರಮೇಯಗಳನ್ನು ಬಿಟ್ಟುಕೊಟ್ಟು ಕೇವಲ ಸುಲಭವಾದಗಳನ್ನು ಆರಿಸಿಕೊಂಡು ಸಾಮಾನ್ಯ ಜನರಿಗೆ ಅಭ್ಯಾಸಕ್ಕೆ ಆಚರಣೆಗೆ ಅನುಕೂಲವಾಗುವಂತೆ ಲಕ್ಷವಾದದ್ದನ್ನು ಸಂಗ್ರಹಿಸಿ ಸಂಗೀತ ಅಂದರೆ ಚಿಕ್ಕ ಗೋಪಾಲ ಬಾಲಕರಿಗೂ ಮಹಾಪಂಡಿತರಿಗೂ ಹಾಗೆ ಶ್ರಮಜೀವಿಗಳಿಗೂ ಸುಖಜೀವಿಗಳಿಗೂ ಬಾಲಕರಿಗೂ ವೃದ್ಧರಿಗೂ ಎಲ್ಲರಿಗೂ ಅಸಂಸ್ಕೃತರಿಗೂ ಸುಸಂಸ್ಕೃತರಿಗೆ ಹಾಗೆ ಶೂದ್ರರಿಗೆ ಮತ್ತು ಸ್ತ್ರೀಯರಿಗೆ ಪುರುಷರಿಗೆ ಎಲ್ಲರಿಗೂ ಪ್ರಲೋಭನ ಪ್ರಯೋಜನ ಆಗುವ ರೀತಿಯೊಳಗೆ ಆ ಮಾರ್ಗವನ್ನು ಹೊಸದಾಗಿ ಹುಡುಕಿ ಸಂಗೀತದ ಮೂಲಕವಾಗಿ ಲೋಕ ಶಿಕ್ಷಣದ ಮೂಲಕ ಸಂಗೀತದ ಒಂದು ಪ್ರಸಾರ ಇದನ್ನು ಮಾಡುವುದು ಈ ಸಾಹಿತ್ಯ. ಇದಕ್ಕೆ ಕೀರ್ತನೆ ಅಂತ ಕರೀತಾರೆ. ಇದರ ರಚನೆಯ ಬಂಧ ತುಂಬ ಸುಲಭವಾಗಿದೆ. ಪಲ್ಲವಿ ಅನುಪಲ್ಲವಿ ಮತ್ತು ನುಡಿಗಳು ಅಲ್ಲಿ ಲಯ ತಾಳ ವಾದ್ಯ ನರ್ತನಗಳಿಗೆ ಅನುಗುಣವಾಗಿ ಹೊಂದಿಕೊಳ್ಳುವಂಥ ಒಂದು ವಿಶೇಷ ಗುಣ ಅನ್ನೋದು ಕೀರ್ತನೆ ಪ್ರಕಾರದಲ್ಲಿ. ಅದರ ಒಂದು ನಾವು ಗಮನಿಸಬೇಕಾದ ಏನೆಂದರೆ ತ್ಯಾಗರಾಜರೇ ಮೊದಲಾದ ಪುಣ್ಯಾತ್ಮರು ಬರೆದಿರುವಂತಹ ಕೃತಿಗಳಲ್ಲಿ ಇಂಥ ಕೃತಿಗೆ ಇಂಥ ರಾಗ ಅಂದರೆ ಅದು ಅಚ್ಚು. ಅದನ್ನು ಬಿಟ್ಟು ಬೇರೆ ರಾಗ ನೀವು ಹಾಡಲಿಕ್ಕೆ ಹೋದರೆ ಹೇಳುತ್ತೀರಿ ಸೋಲ್ತೀರಿ ಗುರಿಯನ್ನು ಮುಂದೆ ಕಷ್ಟ ಆಗಬಹುದು. ಆದರೆ ಈ ಕನ್ನಡದಲ್ಲಿರುವಂಥ ಈ ಕೃತಿಗಳೇನಿದೆ ಕೀರ್ತನೆಗಳು ಇದನ್ನು ಆ ಹಾಡೋರ ಮನೋಧರ್ಮತನ ಮಾಡಿ ಬೇರೆ ಬೇರೆ ರಾಗಗಳಲ್ಲಿ ಅರ್ಥಕ್ಕೆ ಅನುಗುಣವಾಗಿ ಹಾಡಿದರೆ ಅದು ತಲುಪುವಂತಹ ಒಂದು ವಿಶೇಷತೆ ಈ ಕೀರ್ತನೆಗಳಲ್ಲಿ ಕಂಡು ಬರುತ್ತದೆ ಎನ್ನುವುದು ನಾವು ನೋಡಬೇಕು. ಹರಿದಾಸರ ಹಾಡುಗಳನ್ನು ಹಾಡಬೇಕಾದ್ರೆ ವಿಶೇಷವಾದಂಥ ರಾಗಜ್ಞಾನ ಬೇಡ, ಅಭ್ಯಾಸವೂ ವಿಶೇಷ ಬೇಡ. ಯಾಕೆಂದರೆ ತುಂಬ ಸುಲಭವಾದ ಪ್ರಖರವಾದ ಜನರ ಮನೋರಂಜಕವಾದ ರೀತಿಯೊಳಗೆ ಕೃತಿಗಳನ್ನು ರಚನೆ ಮಾಡುತ್ತಾರೆ. ಎಲ್ಲರಿಗೂ ಹೊಂದುವಂಥದ್ದು ಉದಾಹರಣೆ ನೋಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಾನು ಹೇಳಬಹುದು, ಅಲ್ಲಿ ಭೀಮಸೇನ್ ಜೋಶಿಯನ್ನು ಹೇಳಬಹುದು. ಅವರವರ ರೀತಿಯೊಳಗೆ ಅವರವರ ಆ ಶಬ್ದಗಳನ್ನು ಹಾಡಿ ಅದರ ಆನಂದವನ್ನು ಕಂಡುಕೊಳ್ಳುವಂತೆ ಬರ್ತಾ ಇದೆ. ಆಯಾ ರಾಗಗಳಲ್ಲಿ ಆಯಾ ತನ್ನ ರೀತಿಯಲ್ಲಿ ಶಬ್ದ ಪ್ರಯೋಗ ಸಂಚಾರ ಅದು ನಡೆಯುವ ರೀತಿಯೊಳಗೆ ಇವರು ಒಂದನ್ನೊಂದು ಹೋಗೋ ಹಾಗೆ ನೂರಾರು ಪದಗಳನ್ನು ಬರೆದಿಟ್ಟು ಮುಂದೆ. ಅದೊಂದು ಕನ್ನಡದಲ್ಲಿ ವಿಶೇಷ ಅಂದರೆ ಒಂದು ದೇವ ಕೃತಿ ರಚನೆ ಆಗಿದ್ದರೆ ಅದನ್ನು ನೋಡಿಕೊಂಡು ಅದರಿಂದ ಇನ್ನೊಂದು ಕೃತಿ ಇದನ್ನು ಪರಿಚಯ ಮಾಡಿಕೊಡುವಾಗ ಯಾವ ತಾಳ ಯಾವ ರಾಗ ಅಂತ ಹೇಳೋದು ಎಂಬಂತೆ ಅಂತ ಕೆಳಗಡೆದಾಗಿ ಹಾಕಿರುತ್ತೆ. ಯಾವ ಮೂಲ ಇದೆಯೋ ಆ ಮೂಲವನ್ನು ಅನುಸರಿಸಿ ನೀವು ಇದನ್ನು ಹೇಳ್ತೀರಿ ಅಂತ ಹೇಳೋ ಮಾರ್ಗದರ್ಶನ ಕೊಟ್ಟುಬಿಟ್ರೆ ನೀವು ಸಾಹಿತ್ಯ ಅವತ್ತೇ ನೋಡಲಿ, ಒಂದು ಕಾಗದದಲ್ಲಿ ಬರ್ಕೊಳ್ಳಿ ಹಾಡನ್ನು ಇದು ಇದರಂತೆ ಅಂತ ಗೊತ್ತಾಗ್ಬಿಟ್ರೆ ಅದನ್ನು ಮುಂದಿಟ್ಟುಕೊಂಡು ಆಗಲೇ ಬುದ್ಧಿವಂತನಾದವನು ಆ ರಾಗಕ್ಕನುಗುಣವಾಗಿ ಆ ತಾಳಕ್ಕನುಗುಣವಾಗಿ ಆ ಕೃತಿಯನ್ನು ಹೇಳುವಂತಹ ಒಂದು ವೈಶಿಷ್ಟ್ಯ ಈ ಕೀರ್ತನೆಗಳೊಳಗೆ ನಾವು ಕಾಣುತ್ತೇವೆ. ತಕ್ಷಣದಲ್ಲೇ ಏನು ವ್ಯತ್ಯಾಸವಿದೆ ಅಂತ ಹೇಳೋದಕ್ಕೆ ಇದು ಸಾರ್ಥಕವಾಗಿದೆ. ಹೀಗೆ ಸಾಹಿತ್ಯಿಕವಾಗಿ ಏಕಕಾಲದಲ್ಲಿ ಸಂಗೀತನೂ ಪ್ರಸಾರ ಮಾಡಿದ್ದಾರೆ, ಸಾಹಿತ್ಯನೂ ಪ್ರಸಾರ ಮಾಡಿದ್ದಾರೆ ಅಂತದ್ದು ಕಾಣ್ತಾರೆ. ಸಂಗೀತದ ಅಭ್ಯಾಸಕ್ಕೆ ಕರ್ನಾಟಕದ ವಿದ್ಯೆ ಈ ಒಂದು ಪದ್ಧತಿ ಬಿಟ್ಟರೆ ಬೇರೆಯವರಿಗೆ ಹೇಳಿಕೊಡುವಂತಹ ಪೋಷಕರು ಉಪಾಧ್ಯಾಯರುಗಳು ಶಿಕ್ಷಕರ ಅಗತ್ಯ ಇದೆ. ಆದರೆ ಈ ಕನ್ನಡದ ದೇವನಾಮಗಳಿಗೆ ಧಾಟಿಯನ್ನು ಅನುಸರಿಸುವಂತಹ ಒಂದು ಕುಶಲತೆ ಇದ್ದರೆ ಸಾಕು. ಆ ಸ್ವರ ಪ್ರಸ್ತಾರವನ್ನು ಸ್ವರದ ಮಿಡಿತವನ್ನು ನಾಡಿಯ ಮಿಡಿತವನ್ನು ಅರ್ಥ ಮಾಡಿಕೊಳ್ಳೋದಿದ್ದರೆ ಸಾಕು. ಹೆಚ್ಚು ಶ್ರಮ ಇಲ್ಲದೇನೆ ಅವನು ಆ ಹಾಡಲಿಕ್ಕೆ ಬರ್ತದೆ. ಯಾಕೆ ಇದು ಹೀಗೆ ಬಂದಿದ್ದು ಅಂದರೆ ಒಂದು ಮಗುವಿಗೆ ಆರತಿ ಮಾಡಲಿ, ಒಬ್ಬ ಮಗಳಿಗೆ ಆರತಿ ಮಾಡಲಿ, ಗಂಡು ಹೆಣ್ಣುಗಳಿಗೆ ಆರತಿ ಮಾಡಲಿ, ದೇವರಿಗೆ ಒಂದು ಮದುವೆ ಮಾಡಲಿ, ಆ ಸಂದರ್ಭಕ್ಕೆ ತಕ್ಕಂತೆ ಹಾಡಿ 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 ಅದಕ್ಕೆ ಅನುಗುಣವಾದಂಥ ರಾಗ ತಾಳ ತನಗೆ ತಾನೇ ಅದಕ್ಕೆ ಬಂದು ಅದು ಮುಂದುವರ್ಕೊಂಡು ಬಂದಿದೆ. ಇದು ಪರಿಷ್ಕೃತವಾದ ಕ್ರಮ ಅಂತೇನಲ್ಲ, ಅವರವರಿಗೆ ಬಂದ ರೀತಿಯಲ್ಲಿ ಅವರವರು ಹಾಡಿಕೊಂಡು ಬಂದಿದ್ದಾರೆ ಎನ್ನುವಂಥದ್ದನ್ನು ನೋಡಬಹುದು. ಈಗ ಲಾರಿ ಹಾಡೋದರಿಂದ ಹಿಡಿದು ಮನೆಯ ತನಕ ಅನೇಕ ಕೃತಿಗಳನ್ನು ನಾವು ಕಾಣ್ತೇವೆ. ಈ ಎಲ್ಲ ಹರಿದಾಸರು ಸಂಗೀತವನ್ನು ಮಾಧ್ಯಮವನ್ನಾಗಿ ಸ್ವೀಕಾರ ಮಾಡಿ ಮನೋರಂಜಿತವಾದಂಥ ಸಾಹಿತ್ಯವನ್ನು ನಮಗೆ ತಗೊಂಡಿದ್ದಾರೆ. ಇದರಲ್ಲಿ ಪದ ಸಂಕೀರ್ತನ ಮತ್ತು ಪ್ರವಚನ ಅಂತ ಕೆಲವಾದ ಹಾಗೆ ಮೂಲಭೂತವಾಗಿ ಸಂಗೀತಕ್ಕೆ ಅಳವಡುವಂತೆ ಹಾಡಿದ ಹಾಡಿಗೆ ಪದ ಅಂತ ಕರೀತಾರೆ. ಅದು ಭಜನೆ ಮಾಡುವವರು ಹಾಡುವಾಗ ಸ್ವಲ್ಪ ಸ್ವತಂತ್ರ ವಹಿಸಿ ಹಿಂದಕ್ಕೆ ಮುಂದಕ್ಕೆ ಏನಾದರೂ ಸೇರಿಸಿದರೆ ಅದಕ್ಕೆ ಸಂಕೀರ್ತನ ಅಂತ ಕರೀತಾರೆ. ಇನ್ನು ಹರಿಕತೆ ಹೇಳೋ ದಾಸರು ಇನ್ನೂ ಒಂದು ಸ್ವಲ್ಪ ಮುಂದುವರಿಸಿ ಅದನ್ನು ಮತ್ತಷ್ಟು ಸ್ವತಂತ್ರ ತಗೊಂಡ್ರೆ ಸಂಪ್ರವಚನ ಅನ್ನೋ ರೀತಿಯಲ್ಲಿ ಆಗ್ತದೆ. ಹೇಗೆಂದರೆ ನೋಡಿ ಒಂದು ದೇವನಾಮ, ಆ ದೇವನಾಮದಲ್ಲಿ ಏನು ಹೇಳ್ತಾರೆ ಅಂದರೆ ಬಾರ ಮನೆಗೆ ಗೋವಿಂದ ಅಂತ ಕರೀತಾರೆ. ಬಾರ ನಮ್ಮ ಮನೆಗೆ ಗೋಪಾಲಕೃಷ್ಣ ಅಂತ ಕರೀತಾರೆ. ಹಾಗೆ ಕರೆಯುವಂತಹ ಕಾಲದಲ್ಲಿ ಏನು ಹೇಳಬೇಕು ಅವರು ಅಲ್ಲಿ ಏನು ಹೇಳಿದೆಯೋ ಅದನ್ನು ಹೇಳಬೇಕು. ಹಾಡಲು ಹೋಗೋಣ ಬಾರೋ ಕೃಷ್ಣ ಕೂಡಿಯ ಮನೆಯಲ್ಲಿ ಒಂದು ಹಾಡು ಇದನ್ನು ಹೀಗೆ ಹೇಳಿದ್ರು ಹಾಡಲು ಹೋಗೋಣ ಅಂತ. ಮತ್ತೊಬ್ಬರು ಪೋಪ ಹೋಗೋಣ ಬಾರೋ ರಂಗ ಪೋಪ ಹೋಗೋಣ ಬಾರೋ ಕೃಷ್ಣ, ಇನ್ನೊಬ್ಬರು ಆಟೋಲು ಹೋಗೋಣ ಬಾರೋ ರಂಗ ಆಟೋ
ಕೆಲವು ಬದಲಾವಣೆ ಎನ್ನುವಂಥದ್ದು ಆಗ್ತಾ ಹೋಗ್ತದೆ. ಇದರಲ್ಲಿ ಸ್ವಾತಂತ್ರ್ಯವನ್ನು ವಹಿಸೋದರಿಂದ ಕೆಲವೊಮ್ಮೆ ಅಪಚಾರ ಆಗೋದು ಒಂದು ಮೂಲ ಕೃತಿಕಾರ. ನಮಗೆ ಈ ಶಬ್ದ ಇಲ್ಲಿ ಸರಿಯಾಗಿದೆ ಅಂತ ತಿಳ್ಕೊಳ್ಳೋದಲ್ಲ, ಮೂಲ ಕೃತಿಕಾರರ ಆಶಯ ಏನಿತ್ತು ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಗುರು ಮುಖ್ಯವೇ ಆ ಪಾಠ ಬರಬೇಕು, ಗುರುದ್ವಾರವೇ ಅದರ ಅರ್ಥ ಆಗಬೇಕು. ಕನ್ನಡ ತಾನೆ, ಯಾರು ಹೇಳಿದರೂ ಪರವಾಗಿಲ್ಲ, ಯಾರು ಹೇಳಿದರೂ ಪರವಾಗಿಲ್ಲ, ನಮ್ಮ ದೇವರು ಒಪ್ಕೋತಾನೆ ಅಂತ ಹೇಳಿ ಮೂಲೆ ಗುಂಪು ಮಾಡುವಂಥದ್ದಲ್ಲ ಹರಿದಾಸ ಸಾಹಿತ್ಯ ಅಥವಾ ಕನ್ನಡ ಸಾಹಿತ್ಯ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಇವೆಲ್ಲ ಪದದಲ್ಲಿ ಅಡಕಾದರೆ ಇನ್ನೊಂದು ಕ್ರಮ ಭಜನ್ ನಾಮಾವಳಿ ಅಂತ. ನಾಮಾವಳಿ ಒಂದು ಕ್ರಮ, ಅದರಲ್ಲಿ ಏನು ಮಾಡ್ತಾರೆ ಅಂದರೆ ವಿದ್ವಾಂಸರ ಅಭಿಪ್ರಾಯದಂತೆ ದೇವರ ಹೆಸರನ್ನು ಒಂದಾದ ಮೇಲೆ ಮಾಡಿಕೊಂಡು ಅಲ್ಪ ಧಾತುವಿನಲ್ಲಿ ಲಯಬದ್ಧವಾದ ನಿಬದ್ಧವಾದ ಏಕರಾಗ ನಿವೇಶಿತವಾಗಿರುವಂತೆ ಭಜನಾ ರೂಪದಲ್ಲಿ ಸಂಕೀರ್ತನೆ ಮಾಡೋದಕ್ಕೆ ನಾಮಾವಳಿ ಅಂತ ಹೇಳ್ತಾರೆ. ಹೀಗೆ ಇನ್ನೊಂದು ಪ್ರಕಾರ ಶತಕ ಅಂತ ಹೇಳಿ ಆ ಪ್ರಕಾರದಲ್ಲಿ ನೂರಕ್ಕೂ ಹೆಚ್ಚು ಪದ್ಯಗಳನ್ನು ರಚನೆ ಮಾಡಿ ಒಂದು ರೂಪಾಯಿ ಮಾಡುವಂಥದ್ದು ಅದನ್ನು ನೋಡ್ತೇವೆ. ಆ ಒಂದು ಶತಕದ ಪ್ರಕಾರ ಸುದೀರ್ಘವಾದ ರಚನೆ, ಅದರಲ್ಲಿ ಚಾರಿತ್ರಿಕ ಆಗಬಹುದು, ಸಾಹಿತ್ಯ ಇರಬಹುದು, ಸಾಮಾಜಿಕ ಕಾರ್ಯ ಸಾಧನೆ ಇರಬಹುದು, ಸಮರ್ಥವಾಗಿ ಅದನ್ನು ನಡೆಸಿದ್ದಾರೆ. ಅದರಲ್ಲಿ ಒಂದು ವಿಶೇಷ ಅಂದರೆ ಒಂದೊಂದು ದೇವರು ಪದ್ಯದ ಕೊನೆಯವರೆಗೂ ಒಂದು ಶಬ್ದ ಅಥವಾ ಎರಡು ಶಬ್ದಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತದೆ. ರಕ್ಷಿಸು ನಮ್ಮ ನನ್ನವರಂತ ಈ ಶಬ್ದ 100 ಬಾರಿ ಬಂದಿದೆ ಕನಕದಾಸರ ಹರಿಭಕ್ತಿ ಸಾಲದಲ್ಲಿ. ಹಾಗೆ ರಾಘವೇಂದ್ರರ ಪಾದನಾಭಜಿದೆ, ಇದನ್ನು ಒಬ್ಬ ಕವಿಗಳು 110 ಬಾರಿ ಹೇಳಿದ್ದಾರೆ ಒಂದು ಶಬ್ದದಲ್ಲಿ. ಹೀಗೆ ಮತ್ತೆ ಮತ್ತೆ ಹೇಳುವಂಥ ಒಂದು ಕ್ರಮ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇನ್ನೊಂದು ವೃತ್ತನಾಮ ಅನ್ನುವಂಥ ಒಂದು ಪ್ರಾಕಾರ. ಈ ವೃತ್ತನಾಮದಲ್ಲಿ ಮೊದಲು ಪಲ್ಲವಿ ಇರುತ್ತೆ, ಆಮೇಲೆ ನರಪಲ್ಲವಿ ಇರುತ್ತೆ, ಆಮೇಲೆ 4 ಸಾಲಿನ ಒಂದು ಶ್ಲೋಕದಂತೆ ಹಾಡಬಹುದಾದ ನಿಬಂಧ ಇರುತ್ತದೆ, ಆಮೇಲೆ 4 ಸಾಲು ತಾಳ ಹಾಕ್ಕೊಂಡು ಹಾಡುವಂಥ ಕ್ರಮ ಇರುತ್ತೆ. ಇಷ್ಟಕ್ಕೆ ವೃತ್ತನಾಮ ಅಂತ ಕರೀತಾರೆ. 5 ನುಡಿ, 7 ನುಡಿ, 9 ನುಡಿ ಇತ್ಯಾದಿಗಳನ್ನು ನಾವು ನೋಡ್ತೇವೆ. ಒಂದು ವೃತ್ತ, ನಂತರ ಒಂದು ಪದ, ಇವುಗಳನ್ನು ಸೇರಿಸಿ ಹಾಡುವಂಥದ್ದು. ಇದರಲ್ಲಿ ಸಾಮಾಜಿಕ ಪ್ರಾರ್ಥನೆ, ಪಾರಮಾರ್ಥಿಕವಾದಂಥ ವಿರಹ, ಮುಜರ ಸಂವಾದದ ರೂಪ ಇದನ್ನೆಲ್ಲ ನೋಡಬಹುದು. ಶ್ರೀಪಾದರಾಜರು ಗೋಪಿಯರು ಮತ್ತು ಕೃಷ್ಣ ಅವರ ಸಂವಾದವನ್ನು ತಿಳಿಸಿದರೆ ಈ ವೃತ್ತನಾಮದಲ್ಲಿ ಯಾವ ವ್ಯಾಸರಾಜರು ಕೇಳಯ್ಯ ಎನ್ನ ಮಾತಾ ಪ್ರಾರ್ಥನೆ ಗೀತಾದರ್ಥನೆ ಅಂತ ಹೇಳಿ ಭಗವದ್ಗೀತೆಯನ್ನು ಕನ್ನಡಕ್ಕೆ ಅನುವಾದ ಅನ್ನುವಂಥದ್ದು ಮಾಡಿರ್ತಾರೆ. ಹಾಗೆ ಜಗನ್ನಾಥದಾಸರು ಪಾಂಡುರಂಗ ಪಾರಿಜಾತ ಅನ್ನೋ ಹೆಸರಿನಲ್ಲಿ ವೃತ್ತನಾಮವನ್ನು ರಚಿಸಿ ಒಂದು ಶ್ಲೋಕ, ಒಂದು ಪದ್ಯ, ಈ ಪದ ಆ ರೀತಿಯಲ್ಲಿ ಹಾಡೋದನ್ನು ನಮಗೆ ತಿಳಿಸ್ಕೊಡ್ತಾರೆ. ಹೀಗೆ ಕೀರ್ತನೆ, ಸುರಾದಿ, ಉಗಭೋಗ ಇವುಗಳೆಲ್ಲದೇನೆ ತ್ರಿಪದಿ, ಸಾಂಗತ್ಯ, ಷಟ್ಪದಿ ಇವುಗಳನ್ನು ಕೂಡ ನಾವು ಈ ಕ್ರಮದಲ್ಲಿ ನೋಡ್ತಾ ಹೋಗ್ತೇವೆ. ಇವುಗಳಲ್ಲಿ ಮೊದಲಿಗೆ ಬೇರೆ ಬೇರೆ ಇರುತ್ತೆ. ಸ್ತುತಿಮಣಿ ಮಾಲಿಕೆ ಅಂತ ತ್ರಿಪದಿ ಒಳಗೆ ಹರಮನಹಳ್ಳಿ ಭೀಮವನವರು ಅನ್ನುವಂಥ ಒಬ್ಬ ಸ್ತ್ರೀ ಆಕೆ ರಚನೆ ಮಾಡ್ತಾಳೆ. ಸುಮಾರು 118 ತ್ರಿಪದಿಗಳಿಂದ ಕೂಡಿದ ಒಂದು ಮಣಿಮಾಲಿಕೆಯನ್ನು ರಚನೆ ಮಾಡುತ್ತಾಳೆ. ಇದಲ್ಲದೆ ವೈರಾಟ, ಲಾವಣಿ, ಸುರಾದಿ ಹಾಗಾಗಿ ಮತ್ತು ಗೀಗಿ ಪದಗಳು, ಕೋಲ ಹಾಡು, ಜಾನಪದ, ಅದೇ ರೀತಿ ತತ್ವಪದ, ಅನುಭವ ಗೀತ, ಹಬ್ಬ, ನೋಂತಿಯ ಹಾಡು, ಮದುವೆ ಸಂದರ್ಭದಲ್ಲಿ ಬರುವಂಥ ಹಾಡುಗಳು ಇಂಥದ್ದನ್ನೆಲ್ಲ ನಾವು ನೋಡ್ತೇವೆ. ಹೀಗೆ ನಂಬಿಕೆ, ಶಕುನ, ಸಾಮಾಜಿಕ ಮೌಲ್ಯ ಇವುಗಳೆಲ್ಲ ಬರ್ತವೆ. ಇದರಲ್ಲಿ ನಿನ್ನ ದಾಸರನ್ನು ಬಿಟ್ಟು ನಾನು ಬರೋದಿಲ್ಲ ಅನ್ನುವಂಥವರು ಹೇಗಿರ್ತಾರೆ ಹರಿದಾಸರು ಅಂದರೆ ಅವರಿಗೆ ಕಂಡದ್ದರಲ್ಲೆಲ್ಲ ದೇವರೇ ಕಾಣ್ತಾನೆ. ಒಬ್ಬ ಹೆಂಗಸು ಈ ಊರಿನವರು ಅಥವಾ ಮೈಸೂರಿನವರು ಇರಬೇಕು, ಒಂದ್ಸಲ ಸೋಮನಾಥ ಕ್ಷೇತ್ರಕ್ಕೆ ಹೋಗ್ತಾರೆ. ಆಕೆ ಒಳ್ಳೆಯ ಹರಿಭಕ್ತರು, ಅಲ್ಲಿ ತರಕಾರಿಗಳನ್ನೆಲ್ಲ ಹಾಕಿ ಹೆಚ್ಚುತ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ, ಅಡುಗೆ ಮಾಡೋದಕ್ಕೆ ಸಿದ್ಧ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದ್ರ ಇದ್ರ ಬಗ್ಗೆ ಒಂದು ಹಾಡು ಹೇಳ್ರಿ ಅಂತ ಕೇಳಿದ್ರೆ ಅಂತ ಆಕೆ ಅಲ್ಲೇ ನಿಂತ್ಕೊಂಡು ಹೇಳ್ತಾಳೆ, ನಿನ್ನ ದಾಸರ ಬಿಟ್ಟು ನಾ ಬಾಳೆ ಕಾಯೋ, ನಿನ್ನ ದಾಸರ ಬಿಟ್ಟು ನಾ ಬಾಳೆ ಕಾಯೋ, ಬಾಳೆಕಾಯಿ ಅನ್ನೋದನ್ನು ಅಲ್ಲಿ ಸೇರಿಸ್ತಾಳೆ. ಪ್ರಸನ್ನ ಮೂರ್ತಿ ನೀ ನೆಂಬೆ ಕಾಯೋ, ನೀನು ನಿಂಬೆ ಕಾಯಿ ಪ್ರಸನ್ನ ಮೂರ್ತಿ ಆಗಿದ್ದಿ, ಮಾರಜನಕನೇ ಅಳಿದೆ ಮಾನವ ಕಾಯೋ, ಮಾವನ ಕಾಯೋ ಅಂತ ಹೇಳ್ತಾ, ಮಾರಜನಕನೇ ಅಳಿದೆ ಮಾವನ ಕಾಯೋ, ಮಾವಿನಕಾಯಿ ಅನ್ನೋದಕ್ಕೆ ಬರಬೇಕು. ಆಗಿ ಸಾರಿ ಕರೆದರೆ ನೀ ಯಾಕೆ ಬಾಳೆಕಾಯೋ ಅಂತ ಹೇಳಿ ಬಾಳೆಕಾಯಿ ಅಂತ ಹೇಳ್ತಾರೆ. ಮಾರಜನಕ ನರಸಿಂಹ ಬಿಟ್ಟಲ ನೀ ಮಾಡಿದ್ದೆಲ್ಲವೂ ಏನಕ್ಕೆ ಸಮತೆಕಾಯೋ ಅಂತ ಹೇಳಿ ಸೌತೆಕಾಯಿಯನ್ನು ಅಲ್ಲಿ ಸಮತೆ ಅಂತ ಹೇಳಿ ಬೆಳೆಸ್ತಾರೆ. ಹೀಗೆ ಯಾವ ವಿಶೇಷವನ್ನು ನಾವಲ್ಲಿ ಕಾಣ್ತೇವೆ. ಇನ್ನು ಒಂದು ಶಬ್ದನ ತಗೊಂಡು ಅನೇಕ ಅರ್ಥದಲ್ಲಿ ಒಂದೇ ಶಬ್ದವನ್ನು ಮತ್ತೆ ಮತ್ತೆ ತಾವು ಪ್ರಯೋಗ ಮಾಡೋದು ಕಾಣ್ತೇವೆ. ರಾಶಿ ವಾಹನ ಸಖನ ಬಿದ್ದಾನೆ, ರಾಶಿ ಗಮನ ಭಯವ ಕಳೆದವನೇ, ರಾಶಿ ಭಾವ ಇದುವರನೇ, ರಾಶಿ ಗುಣರಹಿತ ಬಂಗಾರ ಶೈಲ,
ರಾಶಿ ರೂಪವ ತೋರಿ ಬರದನೆ ರಾಶಿ ನಿಜ ಭಾವನೆಯಿಂದ ರಾಶಿ ಭಾರತವನ್ನು ಕಂಡವನೆ ರಾಶಿ ಉಚ್ಚಂದವ ರಸಹೃದಯ ಸಾಧು ಜನರಿಗೆ ಸಜ್ಜನಾದವನೇ ರಾಶಿ ಧರನಾಗಿ ಸತಿಯೊಳನ್ನು ತಂದವನೇ ರಾಶಿಯೊಳಗಿದ್ದ ಸರ್ವ ಜನಗಳ ಕಾಯ್ದನೆ ರಾಶಿಗೆ ಕಿವಿಯೊಡನೆ ಬುದ್ಧಿ ಗೆದ್ದವನೇ ರಾಶಿ ರೂಪದಲ್ಲಿ ಗೋಪವರ್ತಂದ ಲಕ್ಷ್ಮೀಶನ ಎನ್ನ ಕಾಯು ಅಂತ ರಾಶಿ ಅನ್ನೋ ಶಬ್ದವನ್ನು ಪ್ರಯೋಜನ. ರಾಶಿ ನಿಮ್ಮಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ಜಾತಕದಲ್ಲಿ ಇರುತ್ತೆ ಹನ್ನೆರಡು ರಾಶಿಗಳು ಅಂತ ಹೇಳಿ ಆ ಹನ್ನೆರಡು ರಾಶಿಗಳನ್ನು ಒಂದು ಸಾಧಾರಣ ತಗೊಂಡಿರ್ತಾರೆ. ಮೊದಲನೇದಾಗಿ ಅವ್ರು ಏನು ಹೇಳ್ತಾರೆ ಅಂದರೆ ರಾಶಿ ವಾಹನ ಸಖನ ಬಿದ್ದಾನೆ. ಅಲ್ಲಿ ರಾಶಿ ಅಂತ ಬಂದರೆ ಮೇಷರಾಶಿ ಅಂತ ಅವರು ಮೇಷ ಮೊದಲ ರಾಶಿ. ಆ ಮೇಷ ರಾಶಿ ವಾಹನ ಮೇಷಕ್ಕೆ ಅಂದರೆ ಮೇಷವನ್ನು ತನ್ನ ವಾಹನವನ್ನಾಗಿ ಹೊಂದಿದವನು ಅಗ್ನಿ. ಅಗ್ನಿಯ ಸಖ ಅಂದರೆ ಬೆಂಕಿ ವಾಯು. ವಾಯುವಿನ ಸುತ ಅಂದರೆ ಭೀಮಸೇನ ಅಥವಾ ಹನುಮಂತ ಅವನನ್ನು ಕಾಪಾಡಿದವನು. ಹಾಗೆ ರಾಶಿಗೆ ಮನ ಭಯವ ಕಳೆದವನೇ ಅಂತ ಹೇಳಿದ್ರೆ ಅದು ವೃಷಭ ರಾಶಿ ಅಂತ. ವೃಷಭ ಅಂದರೆ ಎತ್ತು. ಎತ್ತಿನ ತನ್ನ ವಾಹನವಾಗಿ ಉಪಯೋಗಿಸಿಕೊಳ್ತಾ ಇರುವಂಥವನು ಅಂದರೆ ರುದ್ರ. ಅವನಿಗೆ ಬಂದಂತಹ ಭಯವನ್ನು ಕಳೆದವನು. ರಾಶಿ ಭಾವ ಇದುವುದನ್ನೇ ಅಂತ ಕೇಳಿದ್ರೆ ರಾಶಿ ಭಾವ ಅಂದರೆ ಮಿಚನ ರಾಶಿ. ಮಿಚನ ಅಂದರೆ ಇಬ್ಬರು ಒಟ್ಟಿಗೆ ಇರೋದು. ಇವನು ಒಬ್ಬರು ಇಬ್ಬರು ಒಟ್ಟಿಗೆ ಇರೋದಿಲ್ಲ. ಇವನು ಸ್ವರಮಾಣ ತನ್ನಲ್ಲಿ ತಾನೇ ಆನಂದ ಬರ್ತಾನೆ. ಆದ್ದರಿಂದ ರಾಶಿ ಭಾವ ವಿದುವರನೇ. ಆ ನಂತರದಲ್ಲಿ ರಾಶಿ ಗುಣರಹಿತ ಅಲ್ಲಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರುವಂತಹ ಗುಣವನ್ನು ಬಿಟ್ಟವನು ಅಂತಿದ್ದ. ರಾಶಿ ರೂಪವ ತೋರಿ ಮೆರೆದನೆ. ರಾಶಿ ಅಂದರೆ ಸಿಂಹ. ಸಿಂಹ ರಾಶಿಯನ್ನು ಅಂದರೆ ಸಿಂಹದ ರೂಪವನ್ನು ತೋರಿ ಭಕ್ತನನ್ನು ಕಾಪಾಡಿದವನೇ. ರಾಶಿ ನಿಜ ಭಾವನೆಯಿಂದ ಕನ್ಯಾ ಅಂದರೆ ಅದೊಂದು ರಾಶಿ. ಕನ್ಯಾ ನಿಜ ಭಾವನೆ ಸತ್ಯ ಭಾವನೆಯಿಂದ ರಾಶಿ ಭಾರವನ್ನು ಕೊಂಡವನೇ. ತುಲಾರಾಶಿ ಅಂದರೆ ತುಲಾಭಾರವನ್ನು ಆ ಸತ್ಯಭಾವನೆಯಿಂದ ಮಾಡಿಸಿಕೊಂಡವನೇ. ರಾಶಿ ಜನರ ರಾಶಿ ಉಚ್ಚದಲ್ಲಿರುವ ರಸಹೃದಯನೇ ಅಂದರೆ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ಅಂದರೆ ಈ ಚೇಳು. ಚೇಳಿನ ಭಾರದ ನಾವದಲ್ಲಿ ಪರಮಾತ್ಮ ಈ ಖಗೋಳವನ್ನು ಇಟ್ಕೊಂಡಿದ್ದಾನೆ ಎನ್ನುವಂಥದ್ದನ್ನು ನೆನಪು ಮಾಡ್ತಾನೆ. ರಾಶಿಧರನಾಗಿ ಸತಿಗಳನ್ನು ತಂದವನೇ. ರಾಶಿಧರ ಅಂದರೆ ಧನಸ್ಸನ್ನು ಹೇಳಿದವನು. ರಾಶಿ ಧನ ರಾಶಿ ಇದೆ. ಧನಸ್ಸನ್ನು ಹೇಳಿದಂಥ ರಾಮನಾಗಿ ಸೀತೆಯನ್ನು ಕರೆತಂದವನೇ. ರಾಶಿ ವಾದೇವರಿದ್ದ ಸಾಮಜನ ಕಾಯ್ದಾನೆ. ಅಲ್ಲಿ ರಾಶಿ ಅಂತಂದರೆ ಮಕರ ರಾಶಿ. ಮಕರಿ ಅಂದರೆ ಮೊಸಳೆ. ಮೊಸಳೆಯ ಬಾಧೆಗೆ ಒಳಗಾಗಿದ್ದಂಥ ಗಜೇಂದ್ರನನ್ನು ಬಂದು ಕಾಪಾಡಿದವನೇ. ರಾಶಿ ಕಿವಿಯೊಡನೆ ಗುದ್ದಿ ಗೆದ್ದವನೇ. ಕುಂಭ ರಾಶಿ. ಕುಂಭಾಸುರ ಕುಂಭಕರ್ಣ ಅಂತೇನಿದ್ದ ಕುಂಭಕರ್ಣನನ್ನು ಗುದ್ದಿ ಗೆದ್ದಂಥವನೇ. ರಾಶಿ ಗೋಪದಿ ಗೋತಂದ ಲಕುಮೇಶನೇ. ಅಲ್ಲಿ ರಾಶಿ ಅಂತ ಹೇಳಿದರೆ ಅದು ಮೀನ ರಾಶಿ. ಮೀನನಾಗಿ ಹೋಗಿ ವೇದಗಳನ್ನು ತಂದ ಲಕ್ಷ್ಮೀಪತಿಯೇ ನನ್ನನ್ನು ಕಾಪಾಡು. ಇಷ್ಟು ಹೇಳೋದಕ್ಕೆ ಹನ್ನೆರಡು ರಾಶಿಗಳನ್ನು ಆ ರಾಶಿ ಎನ್ನುವ ಶಬ್ದದಲ್ಲೇ ನಿಯೋಗ ಮಾಡಿ ನಮಗೆ ತಿಳಿಸ್ಕೊಡ್ತಾರೆ. ಹೀಗೆ ಹೇಳೋದಕ್ಕೆ ಏನಿದೆ, ಇದು ಒಂದು ಮೇಲೆ ಕಾಣೋದಕ್ಕೆ ಒಂದರ್ಥ, ಒಳಗೆ ತಿಳಿಯೋದೇ ಇನ್ನೊಂದರ್ಥ. ಈ ರೀತಿ ಇದ್ದರೆ ಇದಕ್ಕೆ ಮುಂಡಿಗೆಗಳು ಅಂತ ಒಂದು ಪ್ರಾಕಾರ. ಆ ಪ್ರಾಕಾರದಲ್ಲಿ ಇದನ್ನು ರಚನೆ ಮಾಡಿದ್ದಾರೆ. ಇನ್ನು ಎರಡೇ ಎರಡು ಮಾತುಗಳನ್ನು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಯಾಕೆಂದರೆ ಆಗಲೇ ಹೇಳಿದ್ದೆ ಇಷ್ಟೊತ್ತು ಮುಗಿಯುತ್ತೆ ಮಾತು ಯೋಚನೆ ಮಾಡಬೇಡಿ ಅಂತ. ಒಂದು ಕಡೆ ಒಳಗೆ ಸಮಾರಂಭ ನಡೆದಿತ್ತು. ಅಲ್ಲೊಬ್ಬರು ಬಂದರು, ನನಗೆ ಹಲ್ಲುಗಳು ಇಲ್ಲ, ನಾನು ಹೆಚ್ಚು ಹೊತ್ತು ಮಾತಾಡೋದಿಲ್ಲ ಅಂಥೇಳಿ ಒಂದೂವರೆ ಗಂಟೆ ಮಾತಾಡಿದ್ದೆ. ಹಿಂದೆ ಇದ್ದವರು ಅವರನ್ನು ಎಳೆದು ಎಳೆದು ನೆನೆಸಬೇಕಾಯಿತು. ಆಮೇಲೆ ಮುಂದಿನವರು ಬಂದರು, ಅವರು ಹೇಳಿದರು, ಹಿಂದಿನವರು ಹೀಗೆ ಹೇಳಿ ಒಂದೂವರೆ ಗಂಟೆ ತಗೊಂಡಿದ್ದಾರೆ, ನನಗೆ ಹಲ್ಲುಗಳಿವೆ, ಅದನ್ನು ಉಳಿಸ್ಕೋಬೇಕು ಅನ್ನೋ ಆಸೆಯೂ ಇದೆ. ಐದೈದು ನಿಮಿಷ ಒಂದು ಸಾರಿ ಹೀಗೆ ಹೇಳ್ತಾ ಇರಬೇಕು, ಏ ಮುಗಿಸ್ತೇನೆ ಏ ಮುಗಿಸ್ತೇನೆ. ಇನ್ನು ಸಂಖ್ಯಾ ಪ್ರಧಾನವಾಗಿ ಕೂಡ ಈ ಕೃತಿಗಳನ್ನು ರಚನೆ ಮಾಡಿರುವಂತಹದ್ದು ಅನ್ನೋದನ್ನು ನೋಡ್ತೇವೆ. ಗೂಢಾರ್ಥಗಳನ್ನು ಇಟ್ಟು ಅಂಧಕ್ಕೆ ವಿಲೋಚನರ ಕಂದನ ತಂದೆಯ ಕುಂದನ ಶರೀರದಲ್ಲಿ ಲಿಂಗವನ ಚಂದ್ರಿ ಬರೆದಿರುವ ನಂದಿಂದ ಮುಕುಂದಲಿಗೆ ಕಥವನ್ನು ಸುರಪಥಿ ತಿರುಗುವ ಸುತನಿಗೆ ಶಾಪವಾದಂಥವನ ಕತಿಯ ತಡೆದನ ಸತಿಯ ಜನನಿ ಸುಖ ಸತಿಯರನಾದ ಚಸುರನಿಗೆ ಹರಿಯ ಮಗನ ಶಿರ ತೆರೆದನ ತಂದೆಯ ಹಿರಿಯ ಮಗನ ಕಂಡನ ಪಿತನ ಬಲದಲ್ಲಿ ಭಂಜಿಸಿದನ ಶಿರದಲ್ಲಿ ಅಳಿಸಿದ ಹೊರನೆಲೆಯಾದಿ ಕೇಶವನೇ. ಕನಕದಾಸರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಂಧಕನ ಅನುಜನ ಕಂದನ ತಂದೆಯ ಅಂದರೆ ಪುರಾಣಗಳ ಪರಿಚಯ ಇದೆ ಅವರಿಗೆ ಏನ ಅರ್ಥ ಆಗುತ್ತೆ. ಅಲ್ಲಿ ಅಂಧಕ ಅಂದರೆ ಧೃತರಾಷ್ಟ್ರ. ಧೃತರಾಷ್ಟ್ರನ ಅನುಜ ಅಂದರೆ ಯಾವ ಹೊಟ್ಟೆಗೆ ಹೊಟ್ಟೆಯಂತಹ ಭೀಮಸೇನ ಯಾವ ದುರ್ಯೋಧನ
ಅನ್ನದಾನ ತಮ್ಮ ತಮ್ಮ ಧರ್ಮರಾಜ ಪಾಂಡುರಾಜ ಪಾಂಡುರಾಜನ ಮಗ ಧರ್ಮರಾಜ ಆ ಧರ್ಮರಾಜನನ್ನ ಶಿರದಲ್ಲಿ ಕೊಂದನ ಶಿರದಲ್ಲಿ ನಿಂದವನ ಅಂತಂದ್ರೆ ಅದರ ವ್ಯವಸ್ಥೆ ಪಾಂಡುರಾಜನ ತಮ್ಮ ಧರ್ಮರಾಜನ ತಂದೆ ಯಮಧರ್ಮರಾಜನನ್ನ ಸಂಹಾರ ಮಾಡಿದ ಮೃತ್ಯುಂಜಯ ಅನಿಸಿಕೊಂಡಂತಹ ರುದ್ರದೇವರೇನಿದ್ದಾರೆ ಆ ರುದ್ರದೇವರ ಶಿರದಲ್ಲಿ ನಿಂದವನ ಅಂದರೆ ಚಂದ್ರನ ಪಡೆದನ ಚಂದ್ರನನ್ನು ಮನೆಯನ್ನಾಗಿ ಪಡೆದಂತಹ ಸಮುದ್ರದ ಸತಿ ನಂದನೆಯಳ ಮಗಳಾದಂತಹ ಲಕ್ಷ್ಮೀದೇವಿಯನ್ನ ತಾನ ನರವಿಂದ ಎದೆಯಲ್ಲಿ ಧಾರಣ ಮಾಡಿದಂತಹ ಕೇಶವ ಎಂಬುದಾಗಿ ಲಕ್ಷ್ಮೀ ಎನ್ನುವ ಶಬ್ದಕ್ಕೆ ವಿಷ್ಣುತ್ವವನ್ನು ಹೇಳ್ತಾರೆ ಮತ್ತೆ ರಥವ ನಡರಿ ಸುರಪಥದಿ ತಿರುಗುವ ಸುತನಿಗೆ ಶಾಪವನಿಂತವನ ರಥವನ್ನು ನಡರಿ ಅಂತ ಹೇಳಿದ್ರೆ ರಥವನ್ನು ಹತ್ತಿಕೊಂಡು ಹೊರಟಂತಹವನು ಸೂರ್ಯ ಸೂರ್ಯನ ಸುತ ಕರ್ಣ ಕರ್ಣನಿಗೆ ಶಾಪ ಇತ್ತ ಪರಶುರಾಮ ಪರಶುರಾಮನ ಕತಿ ಕೋಪವನ್ನು ತರದಂತಹ ರಾಮ ರಾಮನ ಸತಿ ಸೀತೆ ಸೀತೆಯ ತಾಯಿ ಭೂದೇವಿ ಭೂದೇವಿಯ ಯಾವ ಭೂದೇವಿಯಲ್ಲಿ ಹುಟ್ಟಿದಂಥವನು ನರಕಾಸುರ ನರಕಾಸುರನನ್ನು ಸಂಹರಿಸಿ ಅವನ ಬಂಧನದಲ್ಲಿದ್ದ 16,100 ಜನಗಳನ್ನು ತಂದಂತಹ ಕೃಷ್ಣ ಅವನಿಗೆ ಮಂಗಳ ಅಂತ ಹೇಳ್ತಾರೆ ಹಾಗೆ ಹರಿಯ ಅಂದರೆ ಸೂರ್ಯನ ಮಗನ ಕರ್ಣನ ಚಿರತರಿದನ ಅರ್ಜುನನ ತಂದೆಯ ಪಾಂಡುವಿನ ಹಿರಿಯ ಮಗನ ಧರ್ಮರಾಜನ ತಮ್ಮನ ಭೀಮಸೇನನ ಪಿತನ ತಂದೆಯಾದ ವಾಯುದೇವರ ಬರದೆ ಬಂಧಿಸಿದ ಕಾಳಿಂಗ ಸರ್ಪದ ವಾಯುಭಕ್ಷಕನಾದ ಆ ಸರ್ಪದ ಶಿರದಲ್ಲಿ ನಟಿಸಿದ ಯಾವ ಹಾಡಿದನ ರಂಗ ಅದ್ಭುತದಿಂದಲೇ ಕಾಳಿಂಗನ ಮನೆಯಲ್ಲಿ ಅಂತ ಹಾಡಿದ ಸ್ವಾಮಿಗೆ ಹೀಗೆ ಹೇಳ್ತಾರೆ ಆ ರೀತಿ ಒಂದು ಅರ್ಥವನ್ನು ತೋರಿಸಿದ್ದಾರೆ ಅಂಧಕ ನನಜನ ಕಂದನ ಕಂದೆಯ ಚಿಂದನ ವೈರಿಯ ಆತ್ಮಜನ ಕಂದನ ಕಂದನ ತಂದೆಯ ತಂದೆ ತಂದೆ ತಂದೆಯಾದ ಅಂತ ಹೇಳಿ ಅಂದೇ ಶಬ್ದ ತಂದೆ ಎನ್ನುವುದನ್ನು ಉಪಯೋಗಿಸ್ತಾರೆ ಅಂಧಕ ಧೃತರಾಷ್ಟ್ರನ ಅನುಜನ ಪಾಂಡುವಿನ ಕಂದನ ಭೀಮಸೇನ ತಂದೆಯ ವಾಯುವಿನ ಚಿಂದನ ಗಾಳಿಯನ್ನು ಕುಡಿದು ಬದುಕುವಂತಹ ಆ ಪಾಂಡವ ಯಾವ ಸರ್ಪನ ಗರುಡ ವೈರಿಯಾದ ಗರುಡನ ಅನುಜನಾದಂತಹ ಆ ಒಂದು ಅರುಣನನ್ನ ಹಿಂದೆ ಸೂರ್ಯನ ಕಂದನ ಕರ್ಣನ ಕೊಂದನ ಅರ್ಜುನನ ತಂದೆಯ ಇಂದ್ರನ ತಂದೆಯಾದ ಕಶ್ಯಪನ ತಂದೆಯಾದ ಮರೀಚಿಯ ತಂದೆಯಾದ ಬ್ರಹ್ಮನಿಗೆ ತಂದೆಯಾದ ಪರಮಾತ್ಮ ಅಂತ ಹೇಳಿ ಅಲ್ಲಿ ಒಬ್ಬೊಬ್ಬರನ್ನು ತಂದೆ ಅನ್ನೋ ಒಂದು ಶಬ್ದದಿಂದಲೇ ವ್ಯವಸ್ಥೆ ಹೋಗ್ತಾರೆ ಬಾಯೊಳಗೆ ಹಣ ಗಂಡನ ನಿಜ ತಮ್ಮನ ತಾಯಿಯ ಪಿತನ ಮರಳಿಯ ಧರಿಸಿದವನ ಸ್ತ್ರೀಯ ಸುತನ ಕೈಯಲ್ಲಿ ಶಾಪ ಪಡೆದವನ ದಯಾದ್ಯನ ಮಗನ ಸಹಾಯಕ ಅದು ತೀವ್ರದಿ ಬರುತ್ತೇ ಕಂಡು ಮಾಯಾಪತಿ ಭೂಮಿಯ ಮತ್ತೆ ತಂದೆಯ ಬಿಯ್ಯಗಾರನ ಕಾಯ್ದಂತ ಕಾಯನ ಕರೆದು ತೋರೆಯೇ ಅಂತ ಒಂದು ದೇವನಾಮ ಹೇಳ್ತಾರೆ ವಾಯೊಳಗೆ ಹಡ ಗಂಡನ ವಾಯುಜನವಾದ್ಯ ವಾಣಿ ಅಂದ್ರೆ ಸರಸ್ವತಿ ಗಂಡ ಅಂದ್ರೆ ಬ್ರಹ್ಮ ಬ್ರಹ್ಮನ ನಿಜ ತಮ್ಮನ ವಾಯುವಿನ ತಾಯಿಯ ಅಂದ್ರೆ ಆ ನಿಜ ತಮ್ಮನ ಆ ತಾಯಿಯ ಅಂತ ಲಕ್ಷ್ಮೀ ದೇವಿಯ ಹೆಚ್ಚು ಪಿತನ ಸಮುದ್ರದ ಮರದಿಯ ಧರಿಸಿದನ ಗಂಗೆಯನ್ನು ಧಾರಣ ಮಾಡಿದಂತಹ ಯಾವ ರುದ್ರದೇವನ ಸ್ತ್ರೀಯ ಪಾರ್ವತಿಯ ಸುತನ ಕೈಯಲ್ಲಿ ಶಾಪ ಪಡೆದವನ ಪಾರ್ವತಿಯ ಸುತ ಅಂದರೆ ಗಣಪತಿ ಗಣಪತಿಯಿಂದ ಶಾಪ ಪಡೆದವನು ಅಂದರೆ ಚಂದ್ರ ಚಂದ್ರನ ದಾಯಾದಿ ಅಂದರೆ ಸೂರ್ಯ ಸೂರ್ಯನ ಮಗ ಅಂದರೆ ಕರ್ಣ ಕರ್ಣ ಅರ್ಜುನನ ಮೇಲೆ ಅಸ್ತ್ರವನ್ನು ಬಿಟ್ಟಾಗ ಭೂಮಿಯನ್ನು ಒತ್ತಿ ಆ ಅಸ್ತ್ರವನ್ನು ದೂರ ಮಾಡಿ ಆತನನ್ನು ಕಾಪಾಡಿದಂತಹ ಪರಮಾತ್ಮ ಏನಿದ್ದಾನೆ ಅವನನ್ನು ತಂದು ತೋರು ನಾಲಿಗೆ ಎರಡರವನ ವಂಜಿಸುವನ ಮೇಲೇರಿವನ ತಂದೆಯುಳಿಯ ಧೀರನ ಲೀಲೆಯಿಂದಲೇ ಕಿತ್ತೆತ್ತಿದ ಧೀರನ ಕಾಳಗದಲ್ಲಿ ಕೊಂದನ ಲೋಲಲೋಚನೆಯ ಮಾತೆಯ ಪುತ್ರನ ಹನುಗನ ಮೇಲುಶಕ್ತಿಗೆ ವರವಾಂತು ತನ್ನವರನ್ನು ಪಾಲಿಸಿದಂಥ ನಾತನ ದೇವನ ಲೋಲೆ ನೀ ಕರೆದು ತೋರಿ ನಾಲಿಗೆ ಎರಡರವನ ಅಂದರೆ ಯಾವ ಸರ್ಪದ ವಂಚಿಸುವವನ ಗರುಡನ ಮೇಲೇರಿ ವಹನ ಪರಮಾತ್ಮನ ತಂದೆಯುಳಿಯ ಗಿರಿಯನ್ನ ಅಂದರೆ ಆ ಒಂದು ನವಿಲನ್ನ ಏರಿಕೊಂಡು ಬರುವಂತಹ ಷಣ್ಮುಖನ ತಂದೆ ತಂದೆಯಾದಂತಹ ರುದ್ರದೇವರಿರುವಂತಹ ಗಿರಿಯನ್ನ ಧೀರೆಯಿಂದ ಕಿತ್ತೆತ್ತಿದ ಧೀರನನ್ನ ಕಾಳಗದಲ್ಲಿ ಕೊಂದನ ಲೋಲೋಚನೆಯ ಮಾತಿನ ಪುತ್ರ ಮೇಲು ಶಕ್ತಿಗೆ ಬರುವಂತಹ ನರಕಾಸುರ ಬಿಟ್ಟಂತಹ ಅಸ್ತ್ರವನ್ನು ತಡೆದು ತನ್ನ ಭಕ್ತನಾದ ಯಾವ ಪರಮಾತ್ಮನ ಅರ್ಜುನನನ್ನ ಕಾಪಾಡಿದ ಹಾಗೆ ಸಂಖ್ಯಾ ರೀತಿಯೊಳಗೆ ಅನೇಕ ಕೃತಿಗಳ ರಚನೆ ಆಗುತ್ತದೆ ಹರಿದಾಸನಾಗಿ ಸಂಚರಿಸು ಸಂತೋಷದಿಂದಲೇ ಗುರು ಹಿರಿಯರ ಪಾದಕ್ಕೆ ಎರಡು ಬೀಳದು ಅಂತ ಹೇಳುವಾಗ ಎರಡೊಂದು ತಿಳಿದು ಮತ್ತೆರಡೊಂದು ಅಳಿದು ಎರಡೊಂದು ಸಂಪಾದಿಸಿ ಎರಡೊಂದು ಶುದ್ಧಿಯಲ್ಲಿ ಎರಡೊಂದು ಸೇವಿಸುತ್ತ ಎರಡೊಂದು ಕಾಲದಲ್ಲಿ ಎರಡೊಂದು ಗುಣಗಳಿಗೆ ಎರಡೊಂದು ರೂಪ ಎರಡು
ಎರಡೊಂದು ಅವಸ್ಥೆಯಲ್ಲಿ ಎರಡೊಂದು ಕಾಯಿಲೆ ನೋಡು, ಎರಡೊಂದು ಕರ್ಮ ಕಳೆದು, ಎರಡೊಂದು ಅಕ್ಷರ ಕೂಡ, ಎರಡೊಂದು ಸಲಹೆ ಮನೆದು, ಎರಡೊಂದು ಸ್ಥಾನ ಸೇರು, ಎರಡೊಂದು ಗುಣಶೂನ್ಯ ವಿಜಯಕರ ಅರಿವಲ್ಲಿ ಬಾ ತಿಳಿಸಿದಾಸರ ಮಾತು. ಇದೊಂದಕ್ಕೆ ಅರ್ಥ ಹೇಳಿ ಮುಗಿಸ್ತೇನೆ. ಎರಡೊಂದು ತಿಳಿದು ಎರಡು ಒಂದು ಮೂರು, ಮೂರನ್ನು ತಿಳಿದು ಜ್ಞಾನ ಭಕ್ತಿ ವೈರಾಗ್ಯ ಇವುಗಳನ್ನು ತಿಳ್ಕೊಂಡು, ಎರಡೊಂದು ಅರಿದು ದಾರ ಸುತ ವಿತ್ತ ಇವುಗಳ ಆಕರ್ಷಣೆಯನ್ನು ಅಳೆದು, ಎರಡೊಂದು ಸಂಪಾದಿಸಿ ಶ್ರವಣ ಮನನ ಧ್ಯಾನ ಇವುಗಳನ್ನು ಸಂಪಾದಿಸಿ, ಎರಡೊಂದು ಶುದ್ಧಿಯಲ್ಲಿ ಕಾಯ ವಾಚ ಮನಸ್ಸ ಶುದ್ಧಿಯಲ್ಲಿ, ಎರಡೊಂದು ಸೇರಿ ಸುತ ಆಧ್ಯಾತ್ಮಿಕ ಅಧಿಭೌತಿಕ ಅಧಿದೈವಿಕ ಪಾಪಗಳನ್ನು ಕಳೆದುಕೊಳ್ಳುತ್ತ, ಎರಡೊಂದು ಕಾಲದಲ್ಲಿ ಪ್ರಾತಃಕಾಲ ಮಧ್ಯಾಹ್ನ ಸಾಯಂಕಾಲದಲ್ಲಿ, ಎರಡೊಂದು ಗುಣಗಳಿಗೆ ಸತ್ವ ರಜ ತಮ ಗುಣಗಳಿಗೆ, ಎರಡೊಂದು ರೂಪವನ್ನು ನೆನೆದು ವಿಶ್ವ ತೇಜಸ ಪ್ರಾಜ್ಞ ರೂಪವನ್ನು ನೆನೆದು, ಎರಡೊಂದು ಲೋಕವನ್ನು ಸ್ವರ್ಗ ಮತ್ಯ ಪಾತಾಳವನ್ನು, ಎರಡೊಂದು ಮಾಡುವನ್ನು ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ, ಎರಡೊಂದು ಅವಸ್ಥೆಯಲ್ಲಿ ಜಾಗೃತ ಸ್ವಪ್ನ ಸುಶಕ್ತಿಯೊಳಗೆ, ಎರಡೊಂದು ಕಾರ್ಯ ಸ್ಥೂಲ ಕಾರ್ಯ ಸೂಕ್ಷ್ಮ ಕಾರ್ಯ ಸ್ವರೂಪ ಕಾರ್ಯದಲ್ಲಿ, ಎರಡೊಂದು ಕರ್ಮ ಕಳೆದು ಸಂಚಿತ ಆಗಾಮಿ ಪ್ರಾರಬ್ಧ ಈ ಮೂರು ಕರ್ಮಗಳನ್ನು ಕಳೆದು, ಎರಡೊಂದು ಅಕ್ಷರಗಳ ಅಕಾರ ಉಕಾರ ಅಕಾರಗಳಿಂದ ಕೂಡಿದ ಓಂಕಾರವನ್ನು, ಎರಡೊಂದು ಸಾಲಿನೆಂದರೆ ತ್ರಿಕಾಲ ಜಪದಲ್ಲಿ ಸ್ಮರಣೆ ಮಾಡಿ, ಎರಡೊಂದು ಸ್ಥಾನ ಶ್ರೀದ್ವೀಪ ವೈಕುಂಠ ಅನಂತಾಸನ ಇವುಗಳನ್ನು ಸೇರಿ, ಎರಡೊಂದು ಗುಣಶೂನ್ಯ ವಿಜಯ ಜೀವನಗಳಿಂದ ರಹಿತನಾದ ಕಲ್ಯಾಣ ಗುಣಗಳಿಂದ ಕೂಡಿದಂಥ ಪರಮಾತ್ಮನನ್ನು ನೀವು ಸೇರು, ಎರಡೊಂದು ರೂಪವನ್ನು ಭಜನೆ ಮಾಡಿ ಅಗ್ರೇಶ ಮೂಲೇಶ ರಾಧೇಶ ಅನ್ನುವ ರೂಪಗಳನ್ನು ಸ್ಮರಣೆ ಮಾಡಿ. ಇದರಿಂದ ವಾಸನಾಮಯ ಪರೋಕ್ಷ ಸ್ಥೂಲ ಪರೋಕ್ಷ ಎಂಬ ಪರೋಕ್ಷವಾಗಿ ಅಂಗುಡು ಅಂಗುಟ ಅಂಗುಷ್ಠ ಪರ್ಯಂತವಾಗಿ ಇದ್ದು ನಿನಗೆ ವಿಜಯ ವಿಠಲ ಕಾಣ್ತಾನೆ ಎಂಬುದಾಗಿ ಒಂದು ಮಾತನ್ನು ಹೇಳ್ತಾರೆ. ಇಂಥ ಅನೇಕ ಕೃತಿಗಳು ದಾಸರಾಯರಿಂದ ರಚನೆ ಆಗಿದೆ. ಇದರಲ್ಲಿ ಅನೇಕ ಪ್ರಕಾರಗಳಿದೆ. ಹಾಡೋದಕ್ಕೆ ಬಂದವರು ಹಾಡಿದರೆ ಅದು ಉತ್ತಮ, ನನ್ನಂತೆ ಹೇಳಿದರೆ ಅದು ಶಕ್ತಿ ಕಡಿಮೆ. ಯಾವಾಗಲೂ ಹೇಳಿದರು ಎಂ ಎಸ್ ಹಾಡಿದರೆ ಅದು ವಾಯಸ್ಸು, ನಾನು ಹಾಡಿದರೆ ಅದು ಬರೀ ನಾಯಸ್ಸು. ಅದರಿಂದ ಹಾಡೋರು ಹಾಡಿದರು ಅರಿತವರು ಇರಬೇಕು, ಹರುಷ ಹೆಚ್ಚಲಿಬೇಕು, ಕಳೆಮುಖ ಇರಬೇಕು, ಕಳವಲ ಬಿಡಬೇಕು, ಕೇಳನೋ ಶ್ರೀಹರಿತವಳನೋ ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಒಂದು ಕಡೆ ಜಾಡಿಸ್ತಾ ಇರ್ತದೆ. ದಾಸು ತಾಳ ಮೇಳಗಳಿದ್ದರೂ ಕೂಡ ನಿನಗೆ ದೇವರಲ್ಲಿ ಪ್ರೇಮ ಇದ್ದರೆ ಅದು ಭಕ್ತಿಯ ಗಾನ ಆಗ್ತದೆ. ಈ ಊರಿನಲ್ಲಿ ವೇಣುಗೋಪಾಲ ದಾಸು ಅಂತ ಒಂದು ದಾಸ ಇರ್ತದೆ, ಒಳ್ಳೆ ಹರಿಕೃತ ಮಾಡೋರು. ಅವರೊಂದ್ಸಾರಿ ನನ್ನನ್ನು ಕಂಡು ಹೇಳಿದರು, ನೋಡಿ ದಾಸರೇ ನನಗೊಂದು ಚಟ ಇತ್ತು, ನಾನು ಹರಿಕಥೆ ನಿಂತ್ಕೋಬೇಕು, ಈ ಕಡೆ ಹಾರ್ಮೋನಿಯಂ ಈ ಕಡೆ ತಗೊಳ್ದು ಅಥವಾ ಮನೆಯಲ್ಲಿ ಕೂತಿರಬೇಕು, ನಾನು ರಾಗ ಎತ್ಕೊಂಡ್ರೆ ಆ ರಾಗ ಯಾವುದನ್ನು ತೋರಿ ಗೊತ್ತಾಗಬಾರ್ದು, ನಾವು ತಾಳದಲ್ಲಿ ಹಾಡಿದರೆ ಆ ತಾಳ ಯಾವುದನ್ನು ತೋರಿ ಗೊತ್ತಾಗಬಾರ್ದು, ಅದಕ್ಕೂ ಆಕಾಶ ನೋಡಿದರೆ ಇವರಿಗೆ ಹೆಣ ಹಾಕಿದೆ ಅಂತ ನನಗೆ ಸಂತೋಷ ಆಗುತ್ತೆ. ಈಗ ಹೇಳಿದ್ರು ಈ ಥರ ಒಂದು ಕಾಲ ಇತ್ತು, ಇನ್ನೊಬ್ಬರನ್ನು ಸೋಲಿಸಿ ನಾನು ದೊಡ್ಡವನು ಅಂತ ತಿಳ್ಕೊತಾ ಇದ್ದೆ, ಈಗ ಅದು ಹೊರಟು ಹೋಯಿತು ಅಂತ ತಿದ್ದುಕೊಂಡ ಮೇಲೆ ಅವರು ಹೇಳಿದಂಥ ಮಾತು. ಹೀಗೆ ಅದೇನಾಗ್ತದೆ, ಇನ್ನೊಬ್ಬರನ್ನು ಸೋಲಿಸೋದ್ರಗಳಿಗೆ ಮುಖ್ಯವಾಗಿರಬಾರ್ದು. ಯಾವುದು ಕೃತಿಗಳನ್ನು ಹಾಡ್ತಾರೆ, ಅಲ್ಲಿ ದಾಸರು ದೇವರ ಗುಣಗಾನ ಮಾಡ್ತಾರೆ, ಅವರ ನಿಯಮಬದ್ಧವಾಗಿ ಭಗವಂತನ ಪ್ರೀತಿಗೋಸ್ಕರವಾಗಿ ಅದನ್ನು ನಡೆಸಬೇಕು. ಇದೊಂದು ಜೀವನದ ಉಸಿರು ಉಸಿರಿಗೂ ಕೂಡ ನಾವು ದೇವರ ದಾಸರು ಅನ್ನುವಂಥ ಜ್ಞಾನ ಇರಬೇಕು. ನಾವು ಹಾಡ್ತಾ ಇರೋದು ಭಗವಂತನ ಪ್ರೀತಿಗಾಗಿ ಅನ್ನೋ ತಿಳುವಳಿಕೆ ಇರಬೇಕು. ದೊಡ್ಡ ದೊಡ್ಡವರು ಇವತ್ತು ಯಾಕೆ ಉಳಿದಿದ್ದಾರೆ, ಹೇಗೆ ಉಳಿದಿದ್ದಾರೆ ಅಂದರೆ ನಿಷ್ಕಾಮವಾದ ರೀತಿಯಲ್ಲಿ ಜನಿಸಿದ್ದರಿಂದ ನಡೆಸಿದ್ದರಿಂದ ಕೃತ್ಯಗಳನ್ನು ಜಗತ್ತು ಉಳಿಯುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೋಟಿ ಕೋಟಿ ಜನ ಹುಟ್ಟಿದ್ದಾರೆ ಸತ್ತಿದ್ದಾರೆ, ಯಾರು ಇವತ್ತು ಕನಕದಾಸರು ಮಾಡ್ತಿದ್ದಾರೆ ಕನಕದಾಸರು ಮಾಡ್ತಿದ್ದಾರೆ, ಯಾರು ತ್ಯಾಗರಾಜನ ಮಾಡ್ತಿದ್ದಾರೆ ದೀಕ್ಷಿತನ ಮಾಡ್ತಿದ್ದಾರೆ, ಆದರೆ ಕೋಟಿ ಕೋಟಿ ಜನ ಮಧ್ಯದಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ನಮ್ಮ ತಾತನ ಅಪ್ಪನ ಹೆಸರೇನು ಅಂದರೆ ಏಕ್ ಜಂಪ ಏಕ್ ಜಮ್ಮ ಅಂತೇ ಹೊರತು ನಮ್ಮ ತಾತನ ಅಪ್ಪನ ಹೆಸರೇನು ಗೊತ್ತಿಲ್ಲ ಅಂದರೆ ಇನ್ನು ಭಗವಂತನ ಬಗ್ಗೆ ಏನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನು ತಿಳ್ಕೊಳ್ಬೇಕು, ನೀವು ತಿಳಿದು ನಡೆಸಬೇಕು. ಹೀಗೆ ಈ ಒಂದು ಸಂಗೀತ ಸಾಮ್ರಾಜ್ಯದಲ್ಲಿ ವಿಶಿಷ್ಟವಾಗಿ ತಮ್ಮದೇ ಆದ ಛಾಪನ್ನು ಒತ್ತಿ ಇದನ್ನು ನಡೆಸ್ತಾ ಇರುವಂಥ ಶ್ರೀ ಸುಧೀಂದ್ರ ಅವರು ಅವರನ್ನು ಅನುಸರಿಸಿಕೊಳ್ತಾ ಇರುವಂಥ ಈ ಶಿಷ್ಯರಿಂದ ಶಿಷ್ಯರಿಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥ ಪಾಲಕರಿಂದ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ. ಪರೇನ ನಮ್ಮ ಎಸ್ ಕೆ ಶ್ರೀಧರ್ ಅವರು ತುಂಬ ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ಎರಡು ವರ್ಷಗಳಿಂದ ಈಚೆಗೆ ಮಾತ್ರ ನನಗೆ ಈ ಹರಿದಾಸರ ಸಂಪರ್ಕ, ಅವರು ಅನೇಕ ವರ್ಷಗಳಿಂದ ಅವ್ರ ಜೊತೆ ಇದ್ದವರು. ಐ ಥಾಟ್ ಹಿ ವಾಸ್ ದಿ ಬೆಸ್ಟ್ ಪರ್ಸನ್ ಟು ಸ್ಪೀಕ್ ಎಫ್ ಯು ವರ್ಡ್ ಅಬೌಟ್ ದಿ ಗ್ರೇಟ್ ಮ್ಯಾನ್. ಅದಕ್ಕೆ ಮುಂಚೆ ಒಂದು ಸಂತೋಷದ ವಿಷಯ ಏನಪ್ಪ ಅಂದರೆ, ಹಲವಾರು ಸೀಟ್ಗಳನ್ನ ಇಷ್ಟು ವರ್ಷ ತಂದಿದ್ದೀವಿ ನಾವು, ಬುಕ್ಸ್ಗಳನ್ನ ತಂದಿದ್ದೀವಿ,
ಅದರಲ್ಲಿ ಪದ್ಮಾವತಾರಾಗಲಿ ಕನಕಸ್ವಾಮಿಯವರಾಗಲಿ ಹಲವಾರು ಕೃತಿಗಳನ್ನ ತರೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಹಾಡಿದ್ದಾರೆ. ಹಾಗೆ ಹರಿದಾಸ ಸಂಗಮ ಅಂತ ಒಂದು ಸಿ ಡಿ ಕೊಟ್ಟಿದ್ದಾರೆ, ಅದರಲ್ಲಿ ಕೀರ್ತನೆಗಳನ್ನ ತಗೊಂಬಂದ್ವಿ ಹರಿದಾಸ ಸಂಬಂಧಪಟ್ಟಾಗೆ. ಹಾಗೆ ಇನ್ನೊಂದು ತತ್ವಪದ ಅಂತ ಒಂದು ತಗೊಂಬಂದ್ವಿ ಹರಿದಾಸ ಸಂಬಂಧಪಟ್ಟಾಗೆ. ಇವತ್ತು ನೀವು ವಿವಿಧ ಪ್ರಕಾರಗಳನ್ನ ಹೇಳಿದಾಗ ತುಂಬ ಸಂತೋಷ ಆಗ್ತಾ ಇತ್ತು ನಮಗೆ. ಇನ್ನು ಬೇರೆ ಮಾಡೋದು ಬೇಕಾದಷ್ಟಿದೆ ಅಂತ. ಅದರಲ್ಲಿ ಲಾಸ್ಟ್ ಇಯರು ಉಗಾಭೋಗ ದರ್ಪಣ ಅಂತ ಹಂಸಿಗಿ ನಾಗೇಂದ್ರ, ಹರಿಹರನ್ ಹಾಗೂ ಚಂದನ್ ಬಾಲ ಅವರು ಇವರು ಮೂರು ಜನ ಸೇರಿ ತಂದರು ಅದನ್ನು. ಹಾಗೆ ಸುಳಾದಿಗಳನ್ನ ಒಂದು ಆರು ಸುಳಾದಿಗಳನ್ನ ಇವತ್ತು ಸುಳಾದಿ ಇದೆಲ್ಲ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಟು ದಿ ವರ್ಲ್ಡ್ ಆಫ್ ಮ್ಯೂಸಿಕ್. ನಾನೇನು ಹೊಸದಾಗಿ ಏನು ಮಾಡಿಲ್ಲ, ಹಳೆದಿದ್ದರೆ ಇನ್ನೊಂದ್ಸತಿ ಆಚೆ ಕಡೆ ತಗೊಂಡು ಮಾಡೋಕ್ಕೆ ಒಂದು ಪ್ರಯತ್ನ ಅಷ್ಟೇ. ಅದನ್ನು ಅಷ್ಟು ತಂದಿದೆ ಅಂತ ಹೇಳೋಕ್ಕಾಗ್ತಾಯಿಲ್ಲ, ಕೆಲವು ತಂದಿದ್ದೀವಿ ಅಂತ ಸಂತೋಷ ಆಗ್ತಾಯಿದೆ. ಈಗ ನೀವು ಹೇಳಿದಾಗ ಅಷ್ಟು ತರಬೇಕು ಅಂತ ಆಸೆ ಆಗ್ತಾಯಿದೆ. ಅದಕ್ಕೆ ನಿಮ್ಮ ಬೆಂಬಲ ನನಗೆ ಯಾವಾಗಲೂ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೀಗೆ ಈ ವರ್ಷ ನಮಗೆ ಇನ್ನೊಂದು ಸಂತೋಷದೇನಪ್ಪ ಅಂದರೆ, ಲಾಸ್ಟ್ ಇಯರ್ ನಾವು ಉಗಾಭೋಗ ದರ್ಪಣನ ಕನ್ನಡದಲ್ಲಿ ತಂದ್ವಿ, ಈ ವರ್ಷ ಇಂಗ್ಲೀಷ್ನಲ್ಲಿ ಅಂದರೆ 835 ಉಗಾಭೋಗ ದರ್ಪಣನ ಉಗಾಭೋಗನ ಇಂಗ್ಲೀಷಲ್ಲಿ ತಂದಿದ್ದೀವಿ. ಯಾತಕ್ಕೆ ತಂದಿದ್ದೀವಿ ಅಂದರೆ, ಎಲ್ಲ ಸ್ಟೇಟ್ಸ್ನವರು ಹಾಡಲಿ, ಅಮೇರಿಕನಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅವ್ರಿಗೆ ಕನ್ನಡ ಬರೋದಿಲ್ಲ, ಅವ್ರಿಗೂ ಅದು ಅನುಕೂಲ ಆಗಲಿ ವಿತ್ ಮೀನಿಂಗ್ಸ್ ಅದನ್ನು ನಾವು ತಂದಿರೋದಕ್ಕೆ ನೀರೇ ಕಾರಣಕರ್ತರು ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಈ ವರ್ಷ ನಾವು ಮುಂಡಿಗೆಗಳನ್ನ ತರಬೇಕು ಅಂತ ಬಹಳ ಅಂದ್ಕೊಂಡಿದ್ವಿ, ಅನಿವಾರ್ಯ ಕಾರಣ ತರಕ್ಕಾಗಲಿಲ್ಲ. ಆದರೆ ನೆಕ್ಸ್ಟ್ 12th ಆ್ಯನಿವರ್ಸರಿನಲ್ಲಿ ಅದನ್ನು ತಂದೇ ತರ್ತೀವಿ ಅಂತ ನಾನು ಆಶ್ವಾಸನೆ ನಿಮ್ಮ ಮೇಲೆ ಭರವಸೆ ಇಟ್ಟು ಕೊಡ್ತಾ ಇದ್ದೀನಿ. ಅದರ ಸಂಪೂರ್ಣ ಜವಾಬ್ದಾರಿಯನ್ನು ವಿದುಷಿ ಕಲಾವತಿ ಅವರು ತಗೊಂಡಿದ್ದಾರೆ. ನಿಮ್ಮನ್ನು ಆಗಾಗ್ಗೆ ಸಂಪರ್ಕ ಮಾಡ್ತಾರೆ ಅಂತ ಇವಾಗಲೇ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಹೇಳಿ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ನಮ್ಮ ಎಸ್ ಕೆ ಶ್ರೀಧರ್ ಅವರಿಗೆ ಹೇಳಿ ಒಂದು ಸ್ವಲ್ಪ ಮಾತಾಡ್ತಾರೆ ಅಂತ ಕೇಳ್ಕೊಳ್ಳಿ. ವಿಶೇಷ ಅಂದರೆ ಯಾರಲ್ಲಿ ಏನು ಗುಣ ಇರುತ್ತೆ ಅದನ್ನು ಗುರುತಿಸಿ ಅದನ್ನು ಹೊರಗೆ ತರುವಂತಹ ಕೆಲಸವನ್ನು ಶ್ರೀ ಸುಧೀಂದ್ರ ಅವರು ಮಾಡ್ತಾ ಇದ್ದಾರೆ. ಅದೊಂದು ಸಂತೋಷ ಪಡುವಂತಹ ವಿಷಯ. ಈಗ ನಾನು ಹೇಳಿದ ರೀತಿಗಳಲ್ಲದೇನೆ ದಂಡಕ ಅಂತ ಒಂದು ಪ್ರಕಾರ ಉಂಟು. ಅದು ಒಂದೇ ಒಂದು ವಾಕ್ಯದಂತೆ ಇರುತ್ತೆ, ಅದರಲ್ಲಿ ವಿಶೇಷವಾದ ಶಬ್ದಗಳಿರುತ್ತವೆ. ಉಸಿರುಗಟ್ಟು ಹೇಳುವಂತಹದ್ದು ಅದು ಇವತ್ತಿನ ದಿವಸ ಕಣ್ಮರೆ ಆಗ್ತಾ ಇದೆ, ಅದನ್ನು ಅಭ್ಯಾಸ ಮಾಡಬೇಕು. ಇನ್ನೊಂದು ಕಡಕ್ ಅನ್ನೋ ರಾಗ, ಆ ರಾಗದಲ್ಲಿ ಹಾಡುವಂತಹ ಒಂದು ಕೃತಿ. ಆ ಕೃತಿಗಳು ಕೂಡ ಕಡಿಮೆ ಇವೆ, ಆದರೆ ಬಹಳ ಸುಂದರವಾಗಿವೆ. ಅದರಲ್ಲಿ ಒಂದೇ ಒಂದು ಕೃತಿಯನ್ನು ಬರೀ ಸಾಹಿತ್ಯ ಮಾತ್ರ ಹೇಳ್ತೇನೆ ನಾನು, ಸಂಗೀತ ನನಗೆ ಬರೋದಿಲ್ಲ ಅಂತ ಕ್ಷಮಿಸಿ. ಸಾಹಿತ್ಯನ ಕೇಳಿದ್ರೆ ಇದನ್ನು ನೀವು ಮುಂದಕ್ಕೆ ತರಬೇಕು ಅನ್ನೋ ಒಂದು ಕೇಳಿದ್ರೆ ಅದರ ಬಗ್ಗೆ ಸಾಕಷ್ಟು ಬಲ್ಲವರನ್ನು ಹಾಡಿಸಿ ಅದನ್ನು ಜನಗಳಿಗೆ ಹಾಕಿಸ್ತಾರೆ. ಒಂದು ಘಟನೆ, ಮೈಸೂರಿನಲ್ಲಿ ಒಂದು ಅರಮನೆ ಇದೆ, ಇವೆಲ್ಲ ನೋಡಿದ್ರೆ ಜಗದ್ವಿಖ್ಯಾತವಾದಂಥ ಪ್ಯಾಲೇಸ್. ಅದನ್ನು ಹಿಂದೆ ಅಲ್ಲಿ ಇದ್ದಂತಹ ಪ್ಯಾಲೇಸ್ ಏನಿತ್ತು ಅದು ಸುಟ್ಟೋಯಿತು. ಆ ಮಹಾರಾಜರು ಇದನ್ನು ಕಟ್ಟಿಸಿದರು. ಇದನ್ನು ಕಟ್ಟಿಸಿದ ಕಾಲಕ್ಕೆ ಮುಂಬಳಿ ಕೃಷ್ಣರಾಜ ಒಳ್ಳೆಯ ಇದ್ದದ್ದು. ಅವರಿಗೆ ತಮ್ಮ ಅರಮನೆಯ ಮೇಲೆ ಬಹಳ ಒಂದು ಹೆಮ್ಮೆ ಇತ್ತು. ಜನಗಳನ್ನೆಲ್ಲ ಕರೆದು ಇದರ ಬಗ್ಗೆ ನೀವೇನಾದ್ರು ಹೇಳಿ ಮಾಡಿಸಿರುವ ಪ್ರೀಮಿಯಂ ಅಂತ ಕೇಳ್ತಾ ಇದ್ರು. ಆಗ ಪಂಡಿತರು ತಮಗೆ ಬಂದ ರೀತಿಯೊಳಗೆ ಅವರವರು ತಿಳಿಸಿ ಹೇಳಿದರು, ಇದು ಕಷ್ಟ, ಇದು ಕ್ಲಿಷ್ಟ, ಇದು ಅನ್ವಯ ಆಗೋದಿಲ್ಲ. ಹೀಗೆ ಹೇಳಿ ಯಾರಾದರೂ ಹಾಡಿನ ರೂಪದಲ್ಲಿ ಹಾಡೋದಾದರೆ, ನೀವು ಹಾಡಿನ ರೂಪದಲ್ಲಿ ಹಾಡೋದಾದರೆ ಹಾಡ್ರಿ ಎಂದ ಕಾಲಕ್ಕೆ ಒಬ್ಬರು ಶ್ರೀನಿವಾಸ ದಾಸರು ಅಂತ ದಾಸರಿದ್ದರು. ಅವ್ರನ್ನ ಕರ್ಕೊಂಡ್ರು, ಈ ಅರಮನೆ ಮೇಲೆ ನಾಲ್ಕು ಮಾತು ಹೇಳಿದ್ರಿ. ಅವಾಗ ಏನು ಹೇಳಬೇಕು ಅವರು? ಅವರಂತಾರೆ, ನಾನು ನಿಯಮಬದ್ಧ ಹರಿದಾಸ, ಹರಿಯನ್ನು ಕೊಂಡಾಡುವ ನಾಲಿಗೆಯಲ್ಲಿ ನರಸ್ತುತಿಯನ್ನು ಮಾಡೋದಿಲ್ಲ. ಅಂದಮೇಲೆ ನಮ್ಮ ಅಮ್ಮನ ಬಗ್ಗೆ ನೀವೇನು ಹೇಳಿದ್ವೆ, ನಮ್ಮ ಹತ್ರ ಬಂದು ಸುಮ್ಮನೆ ಹೋಗ್ತೀರಾ, ಏನಾದ್ರು ಒಂದು ಹೇಳಿ ಎಂದಾಗ ಕೃಷ್ಣ ಪ್ರಭುವಿನ ಅರಮನೆ ಹೇಗಿತ್ತು ಅದನ್ನು ಕೃಷ್ಣರಾಜ ಒಡೆಯರಿಗೆ ಹೇಳ್ತೇನೆ, ಬೇಕಾದರೆ ಕೇಳಿ ಸಂತೋಷ ಪಡಿರಿ. ಆಗಬಹುದು, ನೀವು ಕೃಷ್ಣನ್ನೇ ಕೊಂಡಾಡ್ರಿ, ಕೃಷ್ಣರಾಜ ಒಡೆಯರವರು ಕೇಳ್ತಾರೆ ಅಂತ ಮಂತ್ರಿಗಳು ಹೇಳಿದಾಗ ಅಲ್ಲೇ ಪತ್ರ ತರಿಸಿ, ಅಲ್ಲೇ ಲೇಖನೆಯನ್ನು ತರಿಸಿ, ಕೂತ್ಕೊಂಡು ಬರೆದು ನಿಂತುಕೊಂಡು ಓದಿಟ್ಟಿದ್ದು, ನನಗೆ ಸಂಗೀತ ಬರಲ್ಲ ಅಂತ ಮುಂಚೆನೆ ಹೇಳಿದ್ದೇನೆ, ಬರಲ್ಲವರಿಗೆ ಇದನ್ನು ಕಲಿಯಲಿಕ್ಕೆ ಒಂದು ಅವಕಾಶ, ಅದರಿಂದ ಬರೀ ಶಬ್ದಗಳನ್ನು ಮಾತ್ರ ಹೇಳ್ತೇನೆ ಕೇಳಿ. ಮಹಾರಾಜ ಯದು ಕುಲ ಧಾಮ, ಸುರರಾಜ ಸುಂದರ ಧಾಮ, ದ್ವಿಜರಾಜ ವಂಶಗಳ ಮಹಾರಾಜ ಮಹಾರಾಜ.
ಕೋಟಿ ಗ್ರಹಗಳಧಿಕಾರ ಅಂದರಿಂದ ಅಮೇಲಿಗಳು ಧರಿವಂದಗಳಿಂದ ಅಲಂಕಾರಗಳು ಮೇಲಿಂದ್ರ ನೀರ ತುತ್ತಲಿಗಳ ಹೊದ್ದಿ ಇಟ್ಟಿದರೆ ಆಕಾರದಿ ಹೊದ್ದಿ ಮುಂದೆ ಮೃಗೇಂದ್ರನ ಮುಖಗಳ ರಚಿಸಿ ಮಾಣಿಕ್ಯಗಳಲ್ಲಿ ಮೇಳವಿಸಿ ಒಂದೇ ರೀತಿಯಲ್ಲಿರುವ ಕನಗಳು ವರ್ಣಾಲಯದಂತಿರುವ ಹಗಳು ಮಂದರಗಿರಿ ಎಂದರೆ ಉನ್ನತ ಮೂರು ಲೋಕದಲ್ಲಿ ಪ್ರಖ್ಯಾತ ಸಿಂಧು ಮಧ್ಯದ ಸುಂದರ ಸೀಮೆಯೊಳವನ್ನು ಬಲ್ಲನ ಚದುರ ಚಂದನ ಸುಖರ ಮುತ್ತಿನ ಮುಖರ ತೋರಣಲಿಖರ ರತ್ನದ ಶಿಖರಗಳಿವೆ ಸಾವಿರ ಬಂಧನ ಮಲಗಿಗಳಿಂದ ವಿಮಾನಗಳಿಂದ ಪತಾಕೆಗಳಿಂದ ಸುಖೋಕ್ಷರದಿಂದ ವಿಭೋಕಸವರಿಂದ ವಿಚಿತ್ರ ಸುಗಂಧಗಳಿಂದ ತಿನ್ನೋಡಲು ಚಂದ್ರ ವೃಂದಾವನದಿಂದ ಸುಮಂದರ ಸ್ವರ ವಿಧವರಿಂದ ಧನಿಗಾನಂದ ವಿಸೆ ಹರಿಶಂಕರಿಸೆ ಸುಖಮೋಹರಿಸೆ ಜನಮಯಮರಿಸೆ ಸುಮಂದರಗಳ ಮೇಲೆ ಚಂದ್ರಶಾಲೆಗಳಿಂದ ಮಾಲೇಂದ್ರೋದನೆಯರು ಪೂರ್ಣಚಂದ್ರರು ವಿಹರಿಸುತ್ತಿರುವ ಸಾಂದ್ರವಾದ ಜಲಾಂತರಗಳಿರುವ ಮೇಲುಪ್ಪತಿಗಳಿದೆ ಗಂಧ ಕನ್ನೀರನ್ನು ತಳಿಯ ಹಾಕಿದರು ತಮ್ಮ ಕಳಿಸುವ ಪುಷ್ಪಗಳು ಚಂದನಗಳು ಸತ ಸಾವಿರ ಸಂಖ್ಯೆಯು ನಿಂತಿರುವ ದ್ವಾರದಲ್ಲಿ ಕೃಷ್ಣಂಥ ಕಲಾವಿದಗಳ ಹಿಡಿದು ಅದರಲ್ಲೇ ನಿಂದಿ ಹರಿಪದದಲ್ಲಿ ತೆರೆವರು ನಟರಿಗೆ ಕಾಲಾಳುಗಳ ವಿವಿಧ ಬೀದಿಗಳಲ್ಲಿ ಸರಂದ ಸರ್ಕಾರ ಬಂದು ನಿಂದಿ ಹರು ಸಂಖದಲ್ಲಿ ಅವರ ಕುಂದಣದಂತೆ ವಿರಾಜಿಸುವ ವ್ಯಕ್ತಿಗಳು ನವರತ್ನಗಳು ಸಾವಿರ ದಶಾವರ ದ್ವಾರಗಳು ಆಕಾರಗಳು ತನದಿಂದ ತೋಪು ಮೇಲ್ಕಟ್ಟುಗಳು ನೆಲಗಟ್ಟುಗಳು ಜಲಬಿಂದುಗಳಿಂದ ಅಂದುಕೊಡುವ ಕಾರಂಜಿಗಳು ಸುಮಂದಗಳು ಮಹೇಂದ್ರನಿರುವ ಅಮರಾವತಿಯೋ ಇಲ್ಲಿ ಕಟ್ಟಿದವನ ಪ್ರವೀಣತೆಯೋ ಗುರುಸಂಗಣ 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 ಸುರರೈತನು ದುರ್ಬಾರದಿಂದು ಸ್ವಾಮಿ ಪರಾಕು ನಮ್ಮ ಸುವಾಕು ಲಾಲಿಸಬೇಕು ಎಂದು ದುರ್ಗಾರ್ಜರು ಮುಂದೆ ಆ ಗರ್ಜನೆಗೆ ನೆಲ ಬೆದರೆ ಮಹಾರಾಜ ಮಹಾರಾಜ ಜಗ ಜಗಿಸುವ ಶ್ರೀ ಕರದ ಕನ್ನಡಿಯೋ ಜಗದ ಲಗಿಲ್ಲದ ಸ್ಮರಣ ಕನ್ನಡಿಯೋ ನಗ ವೈರಿಗೆ ಇದು ನಾಟ್ಯ ಚಾವಡಿಯೋ ನಾಗರ ಕಲಿಯೋ ಪ್ರವೇಮಡಿಯೋ ನಗರ ರಮಲ ಸುಖಾಂತ್ಯ ಚಲಿಯೋ ನಗಿತಾರಮಾನ ರಚಿತದ ಕಿರಿಯೋ ನಾಗರತ್ನದಿ ಮರಚಿಸಿದ ಕಿರಿಯೋ ವಿಗಡ ಅನಂತನ ಸುರಿಯ ಕಿರಿಯೋ ನಗಶಾ ವಾಕ್ಯಗಳಿಗೆ ಎದೆ ಕುಡಿಯೋ ಮೃಗ ಧರ್ಮಾರ್ಥಾಂಗಗಳ ಮಡಿಯೋ ಮಜಭಾವದ ವೈರಾಜನ ಸಭೆಯೋ ಜಗವನ್ನು ಬೆಳಗಿ ದೀಪದ ಕುಡಿಯೋ ಜಗದೀಪತಿ ಶ್ರೀ ಹರಿಯದೇವಡೆಯೋ ನಗುತ್ತಿವೆ ದೀಪಾದಿಗಳು ಸ್ತಂಭಾದಿಗಳಲ್ಲಿ ನೋಡಿ ಮೇಲೆ ಸ್ವರ್ಗವನ್ನು ನೋಡಿ ಜಗನದೇ ತುಂಬ ಮಾಡಿ ಹೊರಗೆ ಚಿತ್ತಲೆಗಳಲ್ಲಿ ಶೋಧಿಸುವ ಸ್ವರ್ಣ ವೇದವನ್ನು ಮಾಡಿ ಗೋಡೆಗಳಲ್ಲಿ ನೋಡುವ ಚಿತ್ತ ಪ್ರಾಮುಖ ಚೌಕಡೆಗಳಲ್ಲಿ ನಿರ್ಗನ್ನಡಿ ಸಾಲುಗಳಲ್ಲಿ ಮುಂದೆ ಸ್ತಂಭಗಳು ರೂಪಗಳಲ್ಲಿ ತಿದ್ದ ಲೋಹಗಳು ರಜತದಲ್ಲಿ ಮಾಡಿದ ಅಂಶಗಳು ನಾಗರದಲ್ಲಿ ರಚಿಸುವ ನಗರಗಳು ಅರಗಿಳಿಯ ಸಾಲುಗಳು ಅರಳ ವೃಕ್ಷಗಳು ಅಗಣಿತ ರತ್ನಾಮೃತ ಪೀಠಗಳು ಅದ್ಭುತವಾದ ವಿಚಿತ್ರ ದ್ವಾರಗಳು ಸೊಗಸಿನ ಚಿತ್ರದ ಮೇಲ್ಕಟ್ಟುಗಳು ತೆಗೆದ ಲಕ್ಷ ಗವಾಕ್ಷಿಗಳು ಸುತ್ತರದ ಸುಂದರಿಯರ ಮಾದಗಳು ಮನಸ್ಸುಗಳಲ್ಲಿ ನಡೆಯುವ ಕಮಲಗಳು ಕಮಲಗಳಲ್ಲಿ ನಡೆವ ಭ್ರಮರಗಳು ಸುಮಗಳು ವ್ಯವಹರಿಸುವ ಗಂಧಾದಿಗಳಿಂದ ಉಂಬುವ ಮಂಚಗಳು ಸ್ಮರಸಂಚಗಳು ತೆಗೆ ಬೀಳುವಂತೆ ಈ ಜಗದಲ್ಲಿ ಸಿರಿ ಕರೆಯುಗಳಲ್ಲಿ ಸೌಭಾಗ್ಯವನ್ನು ಧರಿಸಿ ನಗರದ ನೆಲಸಿ ಹಳೆಯ ಹರಿಯರಸಿ ಕಾಮನಗರಿಸಿ ಹರಿಯನ್ನು ಸರಿಸಿ ಉತ್ಸವ ಮನಸಿ ಉಪದೇಶ ಮಹಾರಾಜ ಸುಭೋತ್ತಮ ಸಜ್ಜೆಯ ಮೇಲೆ ಸ್ವಾರಿ ಮೂರು ಹೆಜ್ಜೆಗಳಲ್ಲಿ ತುಂಬಾರಿ ಆ ಲಚ್ಚಿಸಿಬಿಟ್ಟನ ದಾರಿ ಮಗುಜನ ಚಲಿಸಿದ ಸುರ ನಗರಿ ಮಹಾರಾಜ ಮಹಾರಾಜ ಸಿರಿ ಅರಸನ ಶ್ರೀಮಂತ ಶೃಂಗಾರ ಶಶಿಕೋಟಿ ಪರಗಳ ಧಿಕ್ಕಾರ ಕಲಿತ ಕುಸುಮಂಜನಿಗಳ ಹಾರ ಮಾಧವ ಮಂತ್ರಾಲಯಗಳ ಶೃಂಗಾರ ಮರಗದ ಸುಂದರ ಚಾಮ ಶರೀರ ಮರತ್ವದ ಸಹಸ್ರ ನಾಲ್ಕಾರ ತಿರುಮುಡಿಯ ಶೃಂಗಾರ ಕಿರೀಟ ಸುಮನೋಹರದಲ್ಲಿ ತಿದ್ದಿದ ಮಾಟ ಕೃಮಾರ ಸಿಪ್ಪೂರಿ ತಾಳೆ ಮಾಟ ಕಾಮಿತ ದುರೋಧಿಯ ದುರ್ಮಾಟ ಪರ ಕಸ್ತೂರಿ ತಿಲಕ ಲಲಾಟ ವಾಮಾಚ್ಯರಿ ವೇದ ಎದೆಗೂಟ ಸರಸಿದ ನಳನೇತ್ರಗಳಿಸು ವಿಲಾಸ ಸಂಸೋಕ್ತಿಯ ಸೂಸೋದು ವಿರೋಷ ಪರಮ ದೇವಾಳುಗಳಿಗೆ ದ್ವಾರಸ ತ್ರಿಪದೇಶ್ವರ ಕರೆಸುವ ವಂಶ ಕೊರಲಿ ನಡೆಯುವ ಮುತ್ತಿನ ಕಟ್ಟಿ ಇಲ್ಲಿಯಲ್ಲಿ ಸೌಕುಮ ಮಕರದ ವಂಟಿ ತರುಣಾದಿತ್ಯನ ಕೋಲುವ ಪದಕ ತೋಳು ತೆರೆದ ನೋಡು ಪಾದದೆ ಅಳಕ ಕರದಲ್ಲಿ ಹಾಕಿದ ರತ್ನದ ತೋಳೆ ಕುಸ್ತುವ ರತ್ನಿಗೆ ನಾಳೆ ನೀಳೆ ತರುಣಾದರ ನಾಳೆ ಕುಸದಂತ ಅಂಬುಜ ಕಂಬುಜ ನಾಳೆಗಳಂತ ಸರಸಿದ ನಾಳೆ ತ್ರೋಲೆಗಳಿಂದ ಸುಂದರ ಬಾತುರಿಗಳು ಬಲ್ಲ ಅಂತ ಸುಚಿರಾಂಬರ ವೃಕ್ಷ ವಿಲಾಸ ಸುಮನ ಸಲೀಚಿಸ ಪರಮೋಲ್ಲಾಸ ಪುರಹದ ಸುರಂದರ ವಂದಿತವಾದ ಕೃಷ್ಣೋತ್ತರಿಗೆ ಸುಷ್ಮಾದ ಮುಖ್ಯ ಅಗಾಧ ಮನಕತೆ ಮೋದ ವೈದ್ಯನ ಕಡೆಯ ಸವಾರಿ ಬಿಡಿ ದಾರಿ ಕರಲಾಗವದಿನ ಕರಿಯ ಕಮಲಿನ ಮಾಡಿ ದೇವಾಲಯ ಚಂದ ಮಂದಿರದ ಕೊರಳುವ ಪಾಠಗಳು ಅಂತಿಮ ಶ್ವೇತ ಛತ್ರಿಯ ಛಾಯೆ ನರದಿಂದ ಸುಂದರ ಸುಮುಖದ ನಾಟ್ಯಗಳನ್ನು ವಿಸ್ತರಿಸುವ ಕನೆಯದಿಂದ ಇಟ್ಟ ಪುರುಷರ ಮನಸ್ಸು ಹರಿಸುವ ಗುರುಗಳ ಸಂಕಟದಿಂದ ಬಯಸುವ ಸುಂದರಿಯರ ವರ್ಣಿಸ ದೈವಕ್ಕಿದ ನಲೆಯಿಂದ ಹಿಮಚರಣ ಮಂಡಲವು ಮುಖಮಂಡಲವು ಸರಸಿಜಾಕ್ಷರಿಸುವ ವ್ಯಕ್ತಿಗಳು ಅಲಕಾವಳಿ ಚುಮರಿಗಳು ಮುಖ್ಯರು ಜಂಕರು ಭಕ್ತಿಗಳು ಉಳಿದಿರುವ ವಸ್ತುಗಳ ಸ್ಥಾನಭಾರಗಳು ಉನ್ನತ ಕಾಂಚನ ಕಿರುಚಿತ್ರಗಳು ಮೇಲುಗಳು ಹರಡಿ ಕಂಚಿನ ದ್ವಾರ ಹಿಂದಪ್ಪ ಎಲ್ಲ ಮಂಕಾರ ಭರ್ಜರಿ ಶ್ರೀ ಅಯ್ಯಾರ ಅರಗಿಳಿತ ಮಲ್ಲಿಕಾಹಾರ ಬಿಳಿದಿರುವ ಕುಪ್ಪುಷ ಸರಸರಿ ಮುಂಚಿನ ಮುಖದ ಮೇಲೆ ಅಣಬಿಟ್ಟು ಕೇಸರಿಯ ಭರ್ಜರಂತಿರುವ ನಡುವು ಸ್ಥಳಭಾರಕ್ಕೆ ಬರಲಿಕ್ಕೆ ನೆಲಬಿಟ್ಟು ಅಪ್ಸರೆಯರೆಲ್ಲ ಸುಸ್ವರಗಳಿಂದ ಸುಂದರ ನಾಟ್ಯರು ಮರಿಯೇ ವಿಸ್ತರಿಸಲಿಕ್ಕೆ ನಾ ಸ್ತ್ರೀಯೇ ಚಿತ್ರದಲ್ಲಿ ಎನ್ನ ಕಡೆ ದೊರೆಯೇ ನವತರಣಿಯರು ಶಿಶಿಕಿರಣಿಯರು ಸುವರ್ಣೆಯರು ಆರತಿಗಳನ್ನು ಬಿದ್ದಿರುವ ಚಂದ ತರತರದ ಕೆಲಸ ಕನ್ನಡಿಗಳನ್ನು ಧರಿಸಿರುವ ಸ್ಥಳದಿಂದ ವೃದ್ಧರುಗಳು ಆಶೀರ್ವಾದ
ಸಭಾಸ್ಥಾನಗಳಲ್ಲಿ ಪೃಥ್ವಿಪತಿಗಳ ಜಯಭೋಗದಿಂದ ಭವಿಷ್ಯದಿಂದ ಸಿಂಹಾಸನ ಸಾರಿ ಗೌರವಧ್ವಜ ಗಂಭೀರ ಏರಿ ಜ್ವರ ಗಂಟೆಯಲ್ಲಿ ಒಡೆಯಾರಿ ಕಳೆದೇ ಮೊದಲ ಕಟ್ಟಿ ಸಜ್ಜೆ ಪಟ್ಟ ಮೇಘದ ಪರಿವಾರ ಒತ್ತರದ ಪರಿವಾರ ಭೂತನ್ಯ ರಮಣಶಂಕರ ರಸಭರಿತ ವದನ ಚಂದೀರ ಮಹಾರಾಜ ಮಹಾರಾಜ ಜಲಜ ನಾಮ ಶ್ರೀಕೃಷ್ಣ ಜಯ ವಿಜಯ ಘೋಷ ಕರಿಗಳ ಸಾಧನ ಹರಿಸಂಕಾಶ ಹತ್ತಿರಗಳು ಅಲ್ಲಿ ವೇಗದ ರಂಜಿಸುವಗಳು ನಿಂತು ಬೆಳ್ಳಿ ಬಲಶಾಲಿಗಳದೇ ಲಕ್ಷ ಸಂಖ್ಯಾತ ಬರಿ ಮಾತಲ್ಲಿರುವ ಜಲನ ಮಾತ ಜಲಿಸುವ ಕಪ್ಪೆಗಳನ್ನು ಬಿಡಿದು ಜನ ಘೋಷಗಳನ್ನು ಮಾತ್ರ ಜಡಿದು ಬಳಸಿ ನಿಂತು ಇದು ವೀರನ ಗಡನ ಬಾಯಿಯಲ್ಲಿ ಕಾಡುವನೇ ನಿಪುಣ ಬಲಿಗಲೆ ಎಂಬುವ ವ್ಯಕ್ತರಿ ಬಲ್ಲೇ ಗರ್ಜಿಸುವಂತಹ ಬದಲಿನ ಕಾಲ ಕಳ ಕಲಿಸುತ್ತದೆ ಹಸವರಂಭ ಕುಂಭಿ ಖರ್ಚನೆ ಸರಿತುಂಬುತ್ತದೆ ಸೌಭಾಗ್ಯದ ನಗರ ಸುದೇವದ ನಾಮನ ಬಲ್ಲನ ಚದರ ಜಲಜ ಭವನದ ನಾರಸಿಂಹದ ಗೋಡಂಟೆ ನಮ್ಮ ದರಗಳ ಮೂಢ ಚಲ ನಡುವಿನ ಶೃಂಗಾರದ ಸತಿಯ ಸರಸದಲ್ಲಿ ನಿಂತರು ಕೆಂದಲಿನ ಪೂರ್ವ ಹಸ್ತಿಗಳನ್ನು ಚಾಮರೆಗಳು ಹಾರಿಸುತ್ತಾರೆ ಚಿವರಲ್ಲಿಂದ ತಾಮೂಲಗಳನ್ನು ಚೆನ್ನೈಗೆ ಕೊಡುತ್ತಾರೆ ಪುತ್ತಳಗಳಂತೆ ನಿರಲಂಗನಿಗಳನ್ನು ಬಿಡಿದರು ಮತ್ತಳೆಯ ವೀಣಾ ಮತ್ತೆ ಲಕ್ಷ್ಮಣ ಬುದ್ಧಿವಂತರು ಎದ್ದು ನಿಂತು ತಮ್ಮ ವಿದ್ಯೆಗಳನ್ನು ತೋರುವರು ಸುಭದ್ರತೆಗಳ ಬಲ್ಲವರು ಬಳಿ ಬಳಿಯ ಸಂಪೂರ್ಣಗಳನ್ನೆಯ ಭಕ್ತ ಜನಾವಳಿಗಳ ನೀ ಸದಯ ಬಲಿ ಬಲಿದಲ್ಲಿ ಸುಂದರ ಮೂರ್ತಿ ಭೂಮಿಯಾಕಾಶದ ತುಂಬಿದ ಕೀರ್ತಿ ಜಲ ಜನಾಮವರ ಜನಕ ಜಗತಿ ವಿಜಯ ಜಯ ತುಂಬಿಕ ಪ್ರಭು ಅಂತ ಹೇಳಿ ಹೊರಟು ಹರಿದಾಸರು ಹರಿದಾಸರ ಆಶೀರ್ವಾದ ನಮ್ಮನ್ನು ಕಾಪಾಡಿ